ಎಸ್ ನಮಸ್ಕಾರ ಎಲ್ರಿಗೂ ಸೊ ಸ್ನೇಹಿತರೆ ಇವತ್ತಿನ ಒಂದು ಕ್ಲಾಸ್ ಏನಪ್ಪ ಅಂತಂದರೆ ಸೊ ಎರಡು ದಿನದಿಂದ ಒಂದು ಅನಿವಾರ್ಯ ಕಾರಣದಿಂದ ಪೋಸ್ಟ್ಪೋನ್ ಆಗ್ತಾ ಇತ್ತು ಸೊ ನೆಕ್ಸ್ಟ್ ಹಾಗೇನಾಗಲ್ಲ ರೆಗ್ಯುಲರ್ ಆಗಿರ್ತದೆ ಓಕೆನಾ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಅವೆಲ್ಲ ಇದ್ದೇ ಇರ್ತವೆ ಇದಕ್ಕಿಂತ ಮುಂಚೆನೂ ಒಂದು ಕ್ಲಾಸಿಗೆ ನಮ್ಮ ಗವೀಶ್ ಅವ್ರು ಮಾಡಿದ್ರು ಅವ್ರಿಗೂ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಸೊ ಇರಲಿ ಆಗ್ತಾ ಇರ್ತವೆ ಈಗ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಎಸ್ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದರೆ ನರ್ವಸ್ ಸಿಸ್ಟಮ್ ಏನಪ್ಪ ಅಂತಂದರೆ ನರ ವ್ಯವಸ್ಥೆ ವೆರಿ 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 ಇಂಪಾರ್ಟೆಂಟ್ ಕ್ಲಾಸ್ ಇವತ್ತು ನಮ್ಮ ಬಯಾಲಜಿ ಹಾಗೆ ದಿನೇ 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 ಒಂದೊಂದೊಂದು ಚಾಪ್ಟರ್ ಮುಗಿತಾ ಹೋಗ್ತಾ ಇದೆ ಇನ್ನೇನು ಶಾರ್ಟ್ಲಿ ನಾವು ಬಯಾಲಜಿ ಕಂಪ್ಲೀಟ್ ಮಾಡಿಬಿಡ್ತೀವಿ ಸೊ ಅದೇ ಭರವಸೆಯಲ್ಲಿರಲಿ ಅದಾದಮೇಲೆ ನೆಕ್ಸ್ಟ್ ಕೆಮಿಸ್ಟ್ರಿ ಫಿಸಿಕ್ಸ್ ಸ್ಟಾರ್ಟ್ ಮಾಡೋಣ ಅದೇ ರೀತಿ ಓಕೆನಾ ಒಂದ್ಸರಿ ನೀವು ಕರೆಕ್ಟಾಗಿ ಈ ವೀಡಿಯೋಗಳನ್ನ ಸೇವ್ ಮಾಡ್ಕೊಂಬಿಡು ಪ್ಲೇಲಿಸ್ಟಲ್ಲಿ ಪ್ಲೇಲಿಸ್ಟಲ್ಲಿ ಸಪ್ರೇಟ್ ಹಾಕ್ತೀನಿ ನಾನು ಆ ಒಂದೊಂದೊಂದೊಂದು ವೀಡಿಯೋಗಳನ್ನ ನೋಡಿಬಿಟ್ರೆ ಮುಗೀತು ನಿಮಗೆ ಕ್ಲಿಯರ್ ಕಾನ್ಸೆಪ್ಟ್ ಆಗ್ತದೆ ಸೊ ಯೂಶುವಲ್ ಆಗಿ ಏನಪ್ಪ ಅಂದರೆ ಈ ಒಂದು ಕ್ಲಾಸು ನಿಮಗೆ ಪಾರ್ಟ್ ಒನ್ ಮಾಡಿದ್ದೀನಿ ಯಾಕೆಂದರೆ ಇದು ನರ್ವಸ್ ಸಿಸ್ಟಮ್ ನಿಮಗೆ ಮುಗಿಸೋಕ್ಕಾಗಲ್ಲ ಒಂದೇ ಪಾರ್ಟಲ್ಲಿ ನಿಮಗೂ ಬೋರ್ ಆಗಿಬಿಡ್ತದೆ ಸೊ ಹಂಗಾಗಿ ಏನಪ್ಪ ಅಂದರೆ ಪಾರ್ಟ್ ಒನ್ ನೋಡೋಣ ವಿತ್ ಕ್ವೆಶನ್ಸು ಪಾರ್ಟ್ ಟು ವಿತ್ ಕ್ವೆಶನ್ಸ್ ನೋಡೋಣ ಓಕೆನಾ ಹಾಗಾದರೆ ಎರಡು ಪಾರ್ಟಲ್ಲಿ ಇದನ್ನ ಮುಗಿಸೋಣ ವೆರಿ ಇಂಪಾರ್ಟೆಂಟು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನೇನು ಕೇಳಿದ್ದಾರೆ ಇದೆಲ್ಲ ಕವರ್ ಮಾಡಿದ್ದೀನಿ ಓಕೆ ಹಾಗಾದರೆ ನೋಡಿ ಈ ಒಂದು ನರ್ವಸ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಅಂದರೆ ನರ ವ್ಯವಸ್ಥೆ ಕನ್ನಡದಲ್ಲಿ ನರ ವ್ಯವಸ್ಥೆ ನರ್ವಸ್ ಸಿಸ್ಟಮ್ ಈ ನರ್ವಸ್ ಸಿಸ್ಟಮ್ ಅಂದ್ರೇನು ಇದ್ರಾಗ ಏನೇನು ಬರ್ತವೆ ಅವು ಯಾವ್ಯಾವ ಬ್ರೇನ್ ಇಂಪಾರ್ಟೆಂಟು ಇವತ್ತು ನಾವು ಮನುಷ್ಯ ಶ್ರೇಷ್ಠ ಜೀವಿ ಬುದ್ಧಿಜೀವಿ ಅಷ್ಟೆಲ್ಲ ಕರೆಸ್ಕೊಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಒಂದೇ ಒಂದು ಕಾರಣ ಈ ನರ್ವಸ್ ಸಿಸ್ಟಮ್ನಲ್ಲಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಯಾರು ಬ್ರೇನ್ ಈ ಬ್ರೇನ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಓಕೆನಾ ಯಾಕೆಂದರೆ ಸ್ಟಡಿ ಮಾಡ್ತೀವಿ ಅಂತಂದ್ರೆ ನಮಗೆ ಬ್ರೇನ್ ಹೆಂಗಿದೆ ಹೆಂಗಿಲ್ಲ ಹೆಂಗೆ ವರ್ಕ್ ಆಗ್ತದೆ ಅದೆಲ್ಲ ನಮಗೆ ಗೊತ್ತಾಗಬೇಕು ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಆವಾಗಲೇ ನಾವು ಸಕ್ಸಸ್ ಆಗೋದು ಆಯ್ತು ಹಾಗಾದರೆ ಈ ನರ್ವಸ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ನ್ಯೂರಾನ್ ಬಗ್ಗೆ ಗೊತ್ತಿರಬೇಕು ಏನು ಹೇಳಿ ಈ ನ್ಯೂರಾನ್ ನ್ಯೂರಾನ್ ಎಂದರೇನು ನಾನು ತಮಗೆ ಹೇಳಿದ್ದೆ ಏನಪ್ಪ ಅಂತಂದರೆ ಶ್ವಾಸಕೋಶದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಒಬ್ಬೊಬ್ಬ ಸೈನಿಕರನ್ನ ನಾವೇನಂತ ಕರಿತೀವಿ ಏನಂತ ಕರಿತೀವಿ ಆಲ್ವಿಯೋಲೈಗಳು ಅಂತ ಕರಿತೀವಿ ಅದೇ ರೀತಿ ಕಿಡ್ನಿ ಅಂತ ಫ್ಯಾಕ್ಟ್ರಿ ಕಿಡ್ನಿ ಅಂತಕ್ಕಂಥ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಕ್ಕಂಥ ಒಬ್ಬೊಬ್ಬ ಸೈನಿಕರಿಗೆ ಏನಂತ ಕರಿತೀವಿ ನೆಫ್ರಾನ್ಗಳಂತೇಳಿ ಕರಿತೀವಿ ಅಂತೇಳಿದೆ ಅದೇ ರೀತಿ ಈ ನರ್ವಸ್ ಸಿಸ್ಟಮ್ ಅಂತಕ್ಕಂಥ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರಿಗೆ ನಾವೇನಂತ ಕರಿತೀವಿ ನ್ಯೂರಾನ್ಗಳಂತೇಳಿ ಕರಿತೀವಿ ಏನೇಳಿ ನ್ಯೂರಾನ್ ನ್ಯೂರಾನ್ಗಳಂತೇಳಿ ಕರಿತೀವಿ ಅದೇ ರೀತಿ ಒಂದು ಜೀವಿ ಅಂತಕ್ಕಂಥ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಸೆಲ್ ದಟ್ ಈಸ್ ಕೋಶ ಅಥವಾ ಜೀವಕೋಶ ಅಂತೇಳಿ ಕರಿತೀವಿ ಅರ್ಥ ಆಯ್ತಾ ಇವು ನಮಗೆ ಗೊತ್ತಿರಬೇಕು ಇಟ್ ಈಸ್ ಒನ್ ಟೈಪ್ ಆಫ್ ಹೆಂಗಂದರೆ ದ ಮೋನೋಮರ್ ಆಫ್ ಕಾರ್ಬೋಹೈಡ್ರೇಟ್ ಅಂದ ತಕ್ಷಣ ಹೆಂಗೆ ಗ್ಲೂಕೋಸ್ ಅಂತ ಹೇಳ್ತೀವಿ ದ ಮೋನೋಮರ್ ಆಫ್ ಪ್ರೋಟೀನ್ ಅಂದ ತಕ್ಷಣ ಹಿಂಗೆ ಅಮೈನ್ ಆ್ಯಸಿಡ್ ಅಂತ ಹೇಳ್ತೀವಿ ದ ಮೋನೋಮರ್ ಆಫ್ ಫ್ಯಾಟ್ ಈಸ್ ನಥಿಂಗ್ ಬಟ್ ಫ್ಯಾಟಿ ಆ್ಯಸಿಡ್ ಅಂತ ಹೆಂಗೆ ಹೇಳ್ತೀವಿ ದ ಮೋನೋಮರ್ ಆಫ್ ಡಿ ಎನ್ ಈಸ್ ನ್ಯೂಕ್ಲಿಯೋಟೈಡ್ ಅಂತ ಹೆಂಗೆ ಹೇಳ್ತೀವಿ ಹಂಗೆಪ್ಪ ಇದು ಮೋನೋಮರ್ ಪಾಲಿಮರ್ ಇದ್ದಾಗೆ ಸಾಕಷ್ಟು ನ್ಯೂರಾನ್ಗಳಿಂದ ಒಂದು ನರ್ವಸ್ ಸಿಸ್ಟಮ್ ಕೂಡಿರ್ತದೆ ಈಗ ಎಕ್ಸಾಂಪಲ್ ನನ್ನ ಇಲ್ಲಿ ತಲೆಯಲ್ಲಿ ಏನಿದೆ ಬ್ರೇನು ಈ ಬ್ರೇನಿಂದ ಹಿಡ್ಕೊಂಡು ನನ್ನ ಇಲ್ಲಿ ಎಕ್ಸ್ಟೆನ್ಷನ್ ಕೈಯಲ್ಲಿ ಬರ್ತಕ್ಕೆ ಬಂದಿರತಕ್ಕಂಥ ಎಲ್ಲ ನರಗಳಾಯಿತು ಕಾಲಲ್ಲಿ ಹೋಗಿರ್ತಕ್ಕಂಥ ನರಗಳಾಗಿತ್ತು ಇವೆಲ್ಲವೂ ಕೂಡ ಸ್ನೇಹಿತರೆ ತಿಳ್ಕೊಳ್ಳಿ ಬರೀ ನರಗಳಿಂದನೇ ಆಗಿದ್ದಾವೆ ಹಾಗಾದರೆ ನಮಗೆ ಈ ನರಗಳು ಮತ್ತೇನಪ್ಪ ಅಂದರೆ ನಿಮಗೆ ರಕ್ತನಾಳಗಳು ಎರಡರಲ್ಲಿ ನಮ್ಮ ಕನ್ಫ್ಯೂಷನ್ ಆಗ್ತಾ ಇರ್ತವೆ ನೋಡಿರ್ಬೇಕಾದ್ರೆ ನೀವು ಎಲ್ಲರೂ ಏನಪ್ಪ ಅಂದರೆ ಹಿಂಗೆ ಹಿಂಗೆಲ್ಲ ಮಸಲ್ಸ್ ಜಿಮ್ ಗಿಮ್ ಮಾಡಿ ಏನಪ್ಪ ಅಂದರೆ ಹಿಂಗೆಲ್ಲ ಇವು ನರ ಬಂದಿರ್ತವೆ ನರಗಳಿಗೆ ರಕ್ತನಾಳಗಳಿಗೆ ಭಾಳಷ್ಟು ಎಲ್ಲ ಒಂದೇ ಅಂತ ತಗೊಂಡ್ಬಿಡ್ತಾರೆ ರಗ್ ಅಂತ ಕರೀತಾರೆ ಹಿಂದಿಲಿ ರಗ್ ಅಂದರೆ ಎಲ್ಲವೂ ನರಗಳೇ ಅಂತಾರೆ ಬಟ್ ನರನೇ ಬೇರೆ ರಕ್ತನಾಳನೇ ಬೇರೆ ರಕ್ತನಾಳ ಈ ಒಂದು ನರ್ವಸ್ ಸಿಸ್ಟಮಲ್ಲಿ ಬರೋದಿಲ್ಲ ರಕ್ತನಾಳ ಬರೀ ರಕ್ತ ಸಂಚಾರಕ್ಕೆ ಮಾತ್ರ ಅಲ್ಲಿ ಬೇಕಾದ ನೋಡಬೇಕು ಈ ರೀತಿ ಹಸಿರು ನರಗಳು ನಾವು ನನ್ನ ಹಸಿರು ನರ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಕೂಡ ರಕ್ತನಾಳಗಳಿವು ಇವಕ್ಕೆ ನರ ಅನ್ನಬಾರ್ದು ಏನಪ್ಪ ಅಂದರೆ ಇವಕ್ಕೆ ರಕ್ತನಾಳ ಅಂದರೆ ಹಸಿರು ರಕ್ತನಾಳ ಇದ್ದಾವೆ ಇವೇನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತನಾಳ ಇನ್ನು ಬೇರೆವೇನಪ್ಪ ಅಂತಂದರೆ ಅವು ಆಕ್ಸಿಜನ್ ಯುಕ್ತ ರಕ್ತನಾಳ ಈ ರಕ್ತನಾಳದ ಬಗ್ಗೆ ನಾವು ಮಾತಾಡೋದು ಬೇಡ ನಾವು ಇವತ್ತೇನಪ್ಪ ಅಂದರೆ ನರ್ವಸ್ ಸಿಸ್ಟಮ್ ನರಗಳ ಬಗ್ಗೆ ಮಾತಾಡೋಣ ನೋಡೋಣ ನಮ್ಮ ತಲೆಯಲ್ಲಿ ಏನು ನರಗಳಿದ್ದಾವೆ ಇಲ್ಲಿಂದ ಹೆಂಗೆ ನರಗಳು ಹೋಗಿದ್ದಾವೆ ಎಲ್ಲ ಸ್ಪ್ರೆಡ್ ಆಗಿ ನಾನೀಗ ಮುಟ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಈಗ ನನ್ನ ಕ್ಯಾಮ್ರಾ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ ಅಂದರೆ ನನ್ನ ಕಣ್ಣಿನಲ್ಲಿರ್ತಕ್ಕಂಥ ನರಗಳು ನನ್ನ ಬ್ರೇನಿಗೆ ತೊಗೊಂಡೋಗ್ತಾ ಇದ್ದಾವೆ ಇದೆಲ್ಲ ನರ್ವಸ್ ಸಿಸ್ಟಮ್ ಹೆಂಗಾಗ್ತದೆ ಈಗ ನಾನಿಲ್ಲ ಪೆನ್ ಹಿಡ್ದಿದ್ದೀನಿ ಅಂತಂದರೆ ನಾನು ಹಿಡ್ದಿರ್ತಕ್ಕಂಥ ಸ್ಪರ್ಶ ನನ್ನ ಚರ್ಮದಲ್ಲಿರ್ತಕ್ಕಂಥ ನರಗಳು ಬ್ರೇನಿಗೆ ತೊಗೊಂಡೋಗ್ತಾ ಇದ್ದಾವೆ ಅರ್ಥ ಆಯ್ತಾ ಈ ಪಂಚೇಂದ್ರಿಯಗಳ ಸಹಾಯದಿಂದ ನಾವೇನಪ್ಪ ಅಂದರೆ ಎಲ್ಲವೂ ಒಂದು ಅನುಭವ ಆಗ್ತದೆ ನೋಟ
ಕೇಳುವುದು, ರುಚಿ, ವಾಸನೆ, ಸ್ಪರ್ಶ ಇವೆಲ್ಲವೂ ಕೂಡ ಯಾವ ರೀತಿ ಪಂಚೇಂದ್ರಿಯಗಳಿಂದ ನಮಗೆ ಗ್ರಹಿಕೆ ಆಗಬೇಕಂದ್ರೆ ಅದಕ್ಕೆ ನರ್ವಸ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಈ ಒಂದು ನರ್ವಸ್ ಸಿಸ್ಟಮಲ್ಲಿ ಮೂಲ ಬುನಾದಿಯಲ್ಲಿ ತಳಹದಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರು ಯಾರು? ನ್ಯೂರಾನ್ಸ್. ಇವರು ಭಾರಿ ಇಂಪಾರ್ಟೆಂಟ್ ತಾನೇ. ಯಾವ ರೀತಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ತಳಹದಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರು ಇಂಪಾರ್ಟೆಂಟ್ ಫಸ್ಟು. ಅವರಿದ್ರೇ ಎಲ್ಲ ಬಿಲ್ಡಿಂಗ್ ಇರ್ತಕ್ಕಂಥದ್ದು. ಸೊ ಅದೇ ರೀತಿ ಏನಪ್ಪ ಅಂದರೆ ಈ ಕೆಳಗಡೆ ಏನಪ್ಪ ಅಂತಂದರೆ ಬುನಾದಿ ನ್ಯೂರಾನ್ಸ್ ವೆರಿ ಇಂಪಾರ್ಟೆಂಟ್. ಈ ನ್ಯೂರಾನ್ಸ್ ಇದ್ರೇ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ತದೆ, ಇಲ್ಲಾಂದರೆ ಕೆಲಸ ಮಾಡಲ್ಲ. ಸೊ ಹಾಗಾಗಿ ಇಲ್ಲಿ ನ್ಯೂರಾನ್ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಇದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಈಗ ನ್ಯೂರಾನ್ ಬಗ್ಗೆ ತಿಳ್ಕೊಳ್ಳೋಣ ನಾವು. ನ್ಯೂರಾನ್ ಎಂದರೇನು? ನರವ್ಯವಸ್ಥೆಯ ಅತ್ಯಂತ ಚಿಕ್ಕ ಘಟಕಕ್ಕೆ ನಾವು ನ್ಯೂರಾನ್ ಅಂತ ಕರಿತೀವಿ. ಯಾವ ರೀತಿ ಜೀವಿಯ ಅತ್ಯಂತ ಚಿಕ್ಕ ಘಟಕಕ್ಕೆ ಜೀವಕೋಶ ಅಂತ ಕರೆದ್ರೆ, ಶ್ವಾಸಕೋಶದ ಅತ್ಯಂತ ಚಿಕ್ಕ ಘಟಕಕ್ಕೆ ಆಲ್ವಿಯೋಲ ಅಂತ ಕರೆದ್ರೆ, ಕಿಡ್ನಿಯ ಅತ್ಯಂತ ಚಿಕ್ಕ ಘಟಕಕ್ಕೆ ನೆಫ್ರಾನ್ ಅಂತ ಕರೆದ್ರೆ, ಅರ್ಥ ಆಯ್ತಾ? ಈ ರೀತಿ ಈ ನರವ್ಯವಸ್ಥೆಯ ಅಥವಾ ನರವ್ಯವಸ್ಥೆಯ ಅಥವಾ ಬ್ರೈನ್ನ ಅಥವಾ ಮೆದುಳಿನ ಅತ್ಯಂತ ಚಿಕ್ಕ ಘಟಕಕ್ಕೆ ನಾವೇನಂತ ಕರಿತೀವಿ? ನ್ಯೂರಾನ್ ಅಂತ ಕರಿತೀವಿ. ಹಾಗಾದರೆ ಈ ನ್ಯೂರಾನ್ ಹೆಂಗಿರ್ತದೆ ಸರ್? ಇದನ್ನ ಒಂದ್ಸಾರಿ ನೋಡೋಣವಾ, ತೋರಿಸಿ. ಈಗ ನ್ಯೂರಾನ್ ತೋರಿಸ್ತೀನಿ, ನ್ಯೂರಾನ್ನ ಪರಿಚಯ ಮಾಡಿಸ್ತೀನಿ. ಈ ನ್ಯೂರಾನ್ಗೆ ಏನೇನು ಭಾಗಗಳಿದ್ದಾವೆ, ಅದು ಏನೇನು ಕೆಲಸ ಮಾಡ್ತದೆ ನೋಡೋಣ. ಈಗ ನ್ಯೂರಾನ್ನ ಮೂರು ಪ್ರಮುಖವಾಗಿ ಒಂದು ನ್ಯೂರಾನ್ ಇದೆ ಅಂತಂದರೆ ಅದ್ರ ಮೂರು ಭಾಗಗಳಿದ್ದಾವೆ. ಏನಪ್ಪ ಭಾಗಗಳು ನೋಡಿ, ಡೆಂಡ್ರೈಟ್ಸ್ಗಳು ಅಂತ ಇದೆ, ತೋರಿಸ್ತೀನಿ ಮುಂದೆ. ಕೋಶಕಾಯ ಅಂತ ಇದೆ, ಅಥವಾ ಸೆಲ್ ಬಾಡಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಡೆಂಡ್ರೈಟ್ಸ್, ಸೆಲ್ ಬಾಡಿ, ಆಕ್ಸಾನ್ಸ್. ಅರ್ಥ ಆಯ್ತಾ? ಅಂದರೆ ಡೆಂಡ್ರೈಟ್ಗಳು ಸರ್ ಕನ್ನಡದಲ್ಲಿ ಇರಿ ಸರ್, ಕನ್ನಡದಲ್ಲಿ ಅದಕ್ಕೆ ಡೆಂಡ್ರೈಟ್ಗಳು ಅಂತಲೇ ಕರೀತಾರೆ. ಇದಕ್ಕೆ ಬೇಕಾದರೆ ಸೆಲ್ ಬಾಡಿ ಅಥವಾ ಕೋಶಕಾಯ, ಕೋಶಕೇಂದ್ರ ಅಲ್ಲ, ಕೋಶಕಾಯ, ಸೆಲ್ ಬಾಡಿ, ಆಮೇಲೆ ಆಕ್ಸಾನ್, ಮೂರು ಇರ್ತಾವೆ ನೋಡಿ ಇಷ್ಟೇ. ಇವು ಡೆಂಡ್ರೈಟ್ಸು, ಇದು ಕೋಶಕಾಯ, ಇದು ಆಕ್ಸಾನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಷ್ಟಪ್ಪ ಇಷ್ಟು. ಇವು ಹೊರಗಡೆ ಹೋಗಿರ್ತಕ್ಕಂಥವು ಡೆಂಡ್ರೈಟ್ಸ್ಗಳು, ಇಲ್ಲಿ ಸುತ್ತು ಇರತಕ್ಕಂಥದ್ದು ರೌಂಡ್ ಇರತಕ್ಕಂಥದ್ದು ಕೋಶಕಾಯ, ಅಲ್ಲಿಂದ ಎಕ್ಸ್ಟೆನ್ಷನ್ ಮುಂದೆ ಹೋಗಿರ್ತಕ್ಕಂಥದ್ದು ಆಕ್ಸಾನ್. ಈಗ ಅದನ್ನೇ ನೋಡೋಣ ಚಿತ್ರದ ಸಮೇತ ನೋಡಿ. ಇಲ್ಲಿ ನೀವು ಭಾರಿ ಇಂಪಾರ್ಟೆಂಟು, ಕರೆಕ್ಟಾಗಿ ಗಮನ ಕೊಟ್ಟು ಕೇಳಬೇಕು. ಬೇಗ ಅರ್ಥ ಆಗಲ್ಲ, ಇದು ಮೊದಲೇ ಹೇಳಿದ್ದೀನಿ ನಾನು ನಿಮಗೆ, ಬೇಗ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ನಿಮಗೆ ಇಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಅಂತಕ್ಕಂಥ ಒಂದು ಕೆಮಿಕಲ್ಸ್ಗಳು ಬರ್ತವೆ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ನಿಮಗೆ ಇಲ್ಲಿವರೆಗೂ ಕೇಳಿರಲಿಕ್ಕಿಲ್ಲ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಈ ಡೋಪಮಿನ್ನು ಮತ್ತು ಅಸಿಟೈಲ್ ಕೋಲಿನ್ ಅಂತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಗಳು ಬರ್ತವೆ. ಡೋಪಮಿನ್ ಅಂತಂದರೆ ಕೊರತೆ ಆದರೆ ಪಾರ್ಕಿನ್ಸನ್ ರೋಗ ಬರ್ತದೆ. ಅಸಿಟೈಲ್ ಕೋಲಿನ್ ಕೊರತೆ ಆದರೆ ನಿಮಗೆ ಅಲ್ಜಿಮರ್ ಕಾಯಿಲೆ ಬರ್ತದೆ. ಇವೆಲ್ಲ ಪಾರ್ಕಿನ್ಸನ್ನು ಅಲ್ಜಿಮರ್ ಕಾಯಿಲೆಗಳು ಎಕ್ಸಾಮ್ಗೆ ಪದೇ ಪದೇ ಕೇಳ್ತಕ್ಕಂಥ ಒಂದು ರೋಗಗಳು. ಇದ್ರ ಬಗ್ಗೆ ನಾನು ಹೇಳ್ತೀನಿ ಸ್ವಲ್ಪ ಅವಕಾಶ, ಇಲ್ಲಿ ಗಮನ ನಿಮ್ಮದು ಇಲ್ಲೇ ಇರಿ, ಲಕ್ಷ್ಯಗಳಿಲ್ಲ. ಆಯಿತು ನೋಡಿ, ನಾನು ಹೇಳಿದ್ದೆ ತಮಗೇನು, ಈ ಒಂದು ಡೆಂಡ್ರೈಟ್ಸ್ಗಳು ಮತ್ತು ಸೆಲ್ ಬಾಡಿ, ಆಮೇಲೆ ಆಕ್ಸಾನ್. ಇದು ಒಂದು ಆಕ್ಸಾನ್ ಇಲ್ಲಿದೆ ನೋಡಿ, ಆಕ್ಸಾನ್, ಇದು ಆಕ್ಸಾನ್ ನೋಡಿ. ಒಂದು, ಎರಡು, ಮೂರು. ಒಂದು ನರ, ಒಂದು ನರ ಅಂಗಾಂಶ, ಒಂದು ನರಕೋಶ ಅಥವಾ ಒಂದು ನ್ಯೂರಾನು ಮೂರು ಭಾಗಗಳನ್ನು ಹೊಂದಿರ್ತದೆ. ಅವು ಡೆಂಡ್ರೈಟ್ಗಳನ್ನು ಹೊಂದಿರ್ತದೆ, ಆಮೇಲೆ ಸೆಲ್ ಬಾಡಿ ಹೊಂದಿರ್ತದೆ, ಆಕ್ಸಾನ್ ಹೊಂದಿರ್ತದೆ. ಈಗ ನೋಡಿ, ಇಲ್ಲಿ ಕರೆಕ್ಟಾಗಿ ತಿಳಿಸ್ತೀನಿ. ಇಲ್ಲಿ ತಿಳಿದರೆ ಮಾತ್ರ ನಿಮಗೆ ನೀವು ಪ್ರತಿಯೊಂದು ನಿಮಗೆ ಸ್ಪರ್ಶ ಯಾವ ರೀತಿ ಆಗ್ತದೆ. ಒಂದು ಏನಾದರೂ ನಾನು ಮುಟ್ಟಿದ ತಕ್ಷಣ ಇದು ತಣ್ಣಗಿದೆಯೋ ಅಥವಾ ಇದು ಬಿಸಿಯಾಗಿದೆಯೋ ನಿಮಗೆ ಅನುಭವ ಹೆಂಗಾಗ್ತದೆ, ಅರ್ಥ ಆಯ್ತಾ? ರಫ್ ಆಗಿದೆಯೋ, ಸ್ಮೂತ್ ಆಗಿದೆಯೋ, ಇದನ್ನೆಲ್ಲ ಹೆಂಗೆ ಅನುಭವ ಆಗ್ತದೆ, ಇಲ್ಲಿಂದ ಇಲ್ಲಿ ಹೆಂಗೆ ಹೋಗ್ತದೆ ಬ್ರೇನಿಗೆ, ಅದನ್ನೆಲ್ಲ ತಿಳಿಸ್ತೀನಿ ಇಲ್ಲೇ. ಯಾವಾಗ ಇಲ್ಲಿ ಏನು ನಡೀತಿದೆ ಅಂತ ಕರೆಕ್ಟಾಗಿ ನೀವು ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ಅದನ್ನು ಬಿಟ್ಟರೆ ನೀವು ಎಷ್ಟು ಏನು ಮಾಡಿದ್ರೂ ಅರ್ಥ ಆಗಲ್ಲ. ತಿಳ್ಕೊಳ್ಳಿ, ಅದಕ್ಕೆ ತಿಳಿಸ್ತೀನಿ ಹೆಂಗೆ ಹೋಗ್ತದೆ, ಹೆಂಗೆ ಮೂವ್ಮೆಂಟ್ ಆಗ್ತದೆ. ಈ ವೈರಲ್ಲಿ ಇಲ್ಲಿಂದ ಅಲ್ಲಿ ಇಲ್ಲಿ ಬಟನ್ ಹಾಕಿದ ತಕ್ಷಣ ಎಲೆಕ್ಟ್ರಾನ್ಗಳು ಹೆಂಗೆ ಮೂವ್ಮೆಂಟ್ ಆಗ್ತವೋ ಸೇಮ್ ಅದೇ ಇಲ್ಲಿ ಆಗ್ತದೆ. ಅರ್ಥ ಆಯ್ತಾ? ಸೇಮ್ ಅದೇ ರೀತಿ ವಿದ್ಯುತ್ ಅಲೆಗಳು ಪಾಸ್ ಆಗ್ತವೆ. ಯಾವ ರೀತಿ ಇದರಲ್ಲಿ ಪಾಸ್ ಆಗ್ತವೆ ನಾನು ಅದು ತಿಳ್ಸೋಕೆ ಹೋಗ್ತಾ ಇದ್ದೀನಿ. ಇಟ್ ವಿಲ್ ಟೇಕ್ 2 ಮಿನಿಟ್ ಕಾನ್ಸಂಟ್ರೇಷನ್. ಪಕ್ಕ ಇಲ್ಲಿರಲಿ ಗಮನ ನೋಡಿ. ಈಗ ಇದು ಒಂದು ನರಕೋಶ ಅಥವಾ ನ್ಯೂರಾನ್. ಈ ನ್ಯೂರಾನಲ್ಲಿ ಏನಪ್ಪ ಅಂತಂದರೆ ಇದು ಸೆಲ್ ಬಾಡಿ. ಈ ಸೆಲ್ ಬಾಡಿ ಅಂದರೆ ಕೋಶಕಾಯ. ಈ ಕೋಶಕಾಯದಲ್ಲಿ ಕೋಶ ಕೇಂದ್ರ ಇರುತ್ತೆ. ಇದೆಯಾ ನೋಡಿ ಇಲ್ಲಿ, ಅವ್ರು ಗುರುತಿಸಿದಾರೆ ಇಲ್ಲ ಗೊತ್ತಿಲ್ಲ. ಹಾಂ, ಇಲ್ಲಿದೆ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇದೆ. ಹಾಗಾದರೆ ಹಾಂ, ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ಏನಪ್ಪ ಇದ್ರ ಬಗ್ಗೆ ಅಂತಂದರೆ ಮಾನವ ದೇಹದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ದೊಡ್ಡ ಅಂತಂದರೆ ಉದ್ದನೆಯ, ಇಲ್ಲಿ ಲಾರ್ಜೆಸ್ಟ್ ಉದ್ದನೆಯ ಜೀವಕೋಶ ಯಾವುದು ಅಂತ ಒಂದು ಕ್ವಶನ್ ಕೇಳ್ತಾರೆ. ಇದ್ರ ಮೇಲೆ ಯಾವುದು ಉದ್ದನೆಯ ಜೀವಕೋಶ? ಉದ್ದನೆಯ ಸೆಲ್ ಒಂದು ಕ್ವಶನ್. ಯಾವುದಪ್ಪ ಅಂದರೆ ಇದೆ,
ನರಕೋಶ ಭಾಳಷ್ಟು ಎಕ್ಸಾಮ್ ಕೇಳಿದ್ದಾರೆ ಕೇಳ್ತಾರೆ ಒಂದು ಕ್ವಶನ್. ಹಾಗಾದರೆ ಎರಡನೇ ಕ್ವಶನ್, ಮಾನವನ ಅತ್ಯಂತ ಉದ್ದ ಜೀವಕೋಶ ಆಗಿರ್ತಕ್ಕಂಥ ನರಕೋಶವು ವಿಭಜನೆಯಾಗುವುದಿಲ್ಲ. ನೋಡಿ ಒಂದು ಇಂಪಾರ್ಟೆಂಟು, ಶಾಕ್ ಆಗ್ತದೆ ನಿಮಗೆ. ಸೆಲ್ಗಳೆಲ್ಲ ವಿಭಜನೆ ಆಗಲೇಬೇಕು, ಇಲ್ಲಾಂದರೆ ನಿಮಗೆ ಹೆಂಗೆ ಜೀವಕೋಶಗಳು ಇರೋದೇ ವಿಭಜನೆ ಆಗೋದಕ್ಕೆ. ಬಟ್ ನಿಮ್ಗೆ ಇಂಪಾರ್ಟೆಂಟು, ಈ ನರಕೋಶಗಳಂತಕ್ಕಂಥದ್ದು ವಿಭಜನೆ ಆಗಲ್ಲಂತೆ. ಅಂದರೆ ಮೈಟಾಸಿಸ್ ಮಿಯಾಸಿಸೇ ನಡೆಯಲ್ಲಂತೆ ಇಲ್ಲಿ. ಹಾಗಾದರೆ ಇಂಪಾರ್ಟೆಂಟ್ ಇದು, ಅರ್ಥ ಆಯ್ತಾ? ಯಾಕೆ ಅಂತ ಕೇಳ್ತಾನೆ. ಇಲ್ಲಿ ಕೋಶ ವಿಭಜನೆ, ಸೆಲ್ ಡಿವಿಜನ್ ಆಗುವುದಿಲ್ಲ. ಯಾಕೆ ಆಪ್ಷನ್ ಕೇಳ್ತಾನೆ. ಯಾಕೆ ಅಂತಂದರೆ ಅದರಲ್ಲಿ ಸೆಂಟ್ರೋಮಿಯರ್ ಅಂತಕ್ಕಂಥದ್ದು ಇರೋದಿಲ್ಲ, ಸೆಂಟ್ರಿಯೋಲ್ ಅಂತಕ್ಕಂಥದ್ದು, ಮಧ್ಯಕಾಯ ಅಂತ ಕರಿತೀವಿ ನಾವು. ಯಾಕೆ ಅಂತಂದರೆ ಈ ಮಧ್ಯಕಾಯ ಅಂತಕ್ಕಂಥದ್ದು ಒಂದು ಕೋಶ ಕಣದಂಗ ಇರುವುದಿಲ್ಲ. ಆದ್ದರಿಂದ ಈ ಒಂದು ನರಕೋಶಗಳು ವಿಭಜನೆಯಾಗುವುದಿಲ್ಲ. ನೋಡಿ ಎಷ್ಟು ಲಿಂಕ್ ಇದೆ. ಅದಕ್ಕೋಸ್ಕರನೇ ಪೊಲೀಸರು ಹೆಲ್ಮೆಟನ್ನು ಬಳಸ್ರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಿಮಗೆ ಗಾಯ ಆಗಿ ಈ ಒಂದು ಪಾರ್ಟ್ ಬಿಟ್ಟು ಬೇರೆ ಯಾವುದೋ ಪಾರ್ಟ್ ಆಗಿ ಅದಕ್ಕೆ ಏನಪ್ಪ ಅಂದರೆ ಈ ಕಡೆ ಗಾಯ ಆಗಿ ಏನಪ್ಪ ಅಂದರೆ ಮುರ್ಕೊಂಡು ಹೋಗಲಿ, ಹೋದರೂ ಕೂಡ ನೆಕ್ಸ್ಟಲ್ಲಿ ಮಾಂಸ ಬೆಳೀತದೆ. ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ಜೀವಕೋಶಗಳು ಮತ್ತೆ ಬೆಳೀತವೆ, ಆ ಗಾಯ ವಾಸಿ ಆಗ್ತದೆ. ಆದರೆ ನರ ನಿಮಗೆ ಬ್ರೇನ್ ಇಲ್ಲಿರ್ತಕ್ಕಂಥ ಸೆಲ್ಗಳೇನಪ್ಪ ಅಂದರೆ ಒಂದು ಸಾರಿ ಹುಟ್ಟಿದ ತಕ್ಷಣ ಏನಿರ್ತಾವಲ್ಲ ಅದು ಹಂಗೆ ಇರ್ತವೆ, ಅದು ನಿಮಗೆ ವಿಭಜನೆ ಆಗುವುದಿಲ್ಲ. ಅದಕ್ಕೆ ಏನಪ್ಪ ಅಂದರೆ ಮೈಂಡ್ ನಿಮಗೆ ಸ್ವಲ್ಪ ಜನ ಬುದ್ಧಿಮಾಂದಿರ್ತಕ್ಕಂಥವ್ರಿಗೆ ಎಷ್ಟು ಬೆಳೆದಿರ್ತದೆ ಅಷ್ಟೇ ಇರ್ತದೆ, ಅದನ್ನ ಬೆಳೆಸೋಕ್ಕಾಗಲ್ಲ. ಅರ್ಥ ಆಯ್ತಾನೆ? ಯಾಕೆ ಅಂದರೆ ಅಲ್ಲಿ ಕೋಶ ವಿಭಜನೆಗಳೇ ಆಗುವುದಿಲ್ಲ. ಯಾಕೆ ಕೋಶ ವಿಭಜನೆ ಆಗುವುದಿಲ್ಲ? ಅದರಲ್ಲಿ ಮಧ್ಯಕಾಯ ಇಲ್ಲ, ಅದರಲ್ಲಿ ಸೆಂಟ್ರಿಯೋಲ್ ಇಲ್ಲ. ಇದು ಕ್ವಶನ್ ಕೇಳಿದ್ದಾರೆ, ನೆನಪಿಟ್ಕೊಳ್ಳಿ. ಆಮೇಲೆ ಉದ್ದನೆಯ ಜೀವಕೋಶ. ಸರ್ ಹಾಗಾದರೆ ಮತ್ತು ಹೆಂಗೆ ಸರ್ ಈಗ ನಮ್ಮ ಬ್ರೈನಲ್ಲಿ ನೀವು ಕೋಶ ವಿಭಜನೆ ಆಗೋದಿಲ್ಲನೇ ಅಂತ ಹೇಳ್ತೀರಾ? ಮತ್ತು ಹಾಗಾದರೆ ಬ್ರೈನ್ ಕ್ಯಾನ್ಸರ್ ಅಥವಾ ಬ್ರೈನ್ ಟ್ಯೂಮರ್ ಅಂತ ನಾವು ಕೇಳಿದ್ದೀವಿ, ಹೌದಾ? ನೆಕ್ಸ್ಟ್ ಕ್ವಶನ್ ನಿಮಗೆ ಅರೈಸ್ ಆಗ್ತಕ್ಕಂಥದ್ದು ಅದೇ. ನನಗೆ ಗೊತ್ತು ಬ್ರೈನ್ ಟ್ಯೂಮರ್ ಅಂದರೆ ಏನು ಸರ್? ನಿಮಗೆ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್ ಅಂದರೆ ಆ ಒಂದು ಜೀವಕೋಶಗಳು ವಿಭಜನೆಯಾಗಿ ಒಳಗಡೆ ಗಡ್ಡೆ ಆಗ್ತಕ್ಕಂಥದ್ದು, ಎಲ್ಲಾದರೂ ಆಗಿರಲಿ, ಕೈಗಾಗಿರಲಿ ಕಾಲಿಗಾಗಿರಲಿ ಒಳಗಡೆ ಏನಾಗಿರಲಿ ಬ್ರೇನ್ಗಾಗಿರಲಿ. ಹಾಗಾದರೆ ಬ್ರೈನ್ ಟ್ಯೂಮರ್ ಅಲ್ಲಿ ನೀವು ಕೋಶ ವಿಭಜನೆ ಆಗಲ್ಲ ಅಂತ ಹೇಳ್ತೀರಾ, ಮತ್ತು ಗಂಟು ಆಗಬೇಕು ಅಂತಂದರೆ ಕೋಶ ವಿಭಜನೆಯಾಗಿ ಗಡ್ಡೆ ಆಗಬೇಕು, ಹೆಂಗೆ ಸಾಧ್ಯ ಅಂತ ಕೇಳಿದಾಗ, ನಿಮಗೆ ಬ್ರೈನ್ನಲ್ಲಿ ಎರಡು ಟೈಪ್ ಆಫ್ ಸೆಲ್ಗಳಿದ್ದಾವೆ. ಒಂದು ನ್ಯೂರಾನ್ಸ್ ಇದ್ದಾವೆ, ಇನ್ನೊಂದು ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಇದ್ದಾವೆ, ನ್ಯೂರೋಗೀಲಿಯಾ ಅಥವಾ ಗೀಲಿಯಲ್ ಸೆಲ್ಸ್ ಅಂತಿದ್ದಾವೆ. ಏನು ಹೇಳಿ? ಗೀಲಿಯಲ್ ಸೆಲ್ಸ್. ನೋಡಿ ಗೀಲಿಯಲ್ ಸೆಲ್ಸ್ ಅಂತಂದಾಗ ಆ ಗೀಲಿಯಲ್ ಸೆಲ್ಸ್ ಮಾತ್ರ ಡೆವಲಪ್ ಆಗಿ ಅದರಲ್ಲಿ ಸೆಂಟ್ರಿಯೋಲ್ ಇರ್ತದೆ, ಅವು ಮಾತ್ರ ಡೆವಲಪ್ ಆಗಿ ಅವು ಗಂಟು ಕಟ್ಕೊಳ್ತವೆ. ಅದಕ್ಕೆ ನಾವು ಬ್ರೈನ್ ಟ್ಯೂಮರ್ ಅಥವಾ ಬ್ರೈನ್ ಕ್ಯಾನ್ಸರ್ ಅಂತೇಳಿ ಕರಿತೀವಿ ಗೆಳೆಯರೆ, ಅರ್ಥ ಆಯ್ತಾ? ಅದನ್ನು ಬಿಟ್ಟರೆ ನಿಮಗೆ ನ್ಯೂರಾನ್ಸಲ್ಲಿ ನ್ಯೂರಾನ್ನಿಂದ ನಿಮಗೆ ಕ್ಯಾನ್ಸರ್ ಆಗುವುದಿಲ್ಲ. ಯಾಕೆ ಅಂತಂದರೆ ಅವು ಕೋಶ ವಿಭಜನೆ ಆಗುವುದಿಲ್ಲ. ಯಾಕೆ ಕೋಶ ವಿಭಜನೆ ಆಗುವುದಿಲ್ಲ ಅಂತಂದರೆ ಅದರಲ್ಲಿ ಕೋಶ ವಿಭಜನೆಗೆ ಕಾರಣವಾಗಿರ್ತಕ್ಕಂಥ ಒಂದು ಸೆಲ್ ಆರ್ಗನಲ್ಲಿ ಅಥವಾ ಕಣದಂಗ ಯಾವುದು ಮಧ್ಯಕಾಯ ಅಥವಾ ಸೆಂಟ್ರಿಯೋಲ್ ಅಂತಕ್ಕಂಥದ್ದೇ ಅದರಲ್ಲಿ ಇರುವುದಿಲ್ಲ. ಅರ್ಥ ಆಯ್ತಾ? ಈ ಕಾನ್ಸೆಪ್ಟ್ ಕ್ಲಿಯರ್ ಇರಲಿ. ಎಸ್, ಮತ್ತೆ ಇಲ್ಲಿ ಬನ್ನಿ. ಇವೆರಡು ಕ್ವಶನ್ಸ್ ಇಂಪಾರ್ಟೆಂಟು, ಅತ್ಯಂತ ಉದ್ದನೆಯ ಜೀವಕೋಶ ಮತ್ತು ಕೋಶ ವಿಭಜನೆ ಆಗದೇ ಇರತಕ್ಕಂಥ ಜೀವಕೋಶ. ಸರ್ ಹಾಗಾದರೆ ಇನ್ನೊಂದು ಇದೆಯಾ ನಮ್ಮ ದೇಹದಲ್ಲಿ, ಅದು ಯಾವ ಭಾಗ ಇದೆ ಸರ್? ಅಲ್ಲಿ ಸಿಕ್ಕಾಪಟ್ಟೆ ಕೋಶ ವಿಭಜನೆ ಆಗ್ತಾವಲ್ಲ ಸರ್ ಅಂತ ಕೇಳಿದ್ರೆ, ರೈಟ್ ಸೈಡಲ್ಲಿ ನಿಮ್ದು ಯಾವ್ದು ಇರ್ತದೆ? ಲಿವರ್. ಇದಕ್ಕೇನಾದ್ರು ಸ್ವಲ್ಪ ನೀವು ಅದಕ್ಕೆ ಏನಪ್ಪ ಅಂದರೆ ಯಾರನ್ನ ಏನಪ್ಪ ಚುಚ್ಚಂಗಿದ್ರೆ ಹೇಳ್ಬೇಕು ನೀವು ಈ ಸೈಡ್ ಸುಚ್ಚಿರಿ ಸರ್ ಹಂಗೆ ಅಂತ ಹೇಳ್ಬೇಕು. ಯಾಕಂದರೆ ಹಿಂಗೆ ಎಷ್ಟು ಚುಚ್ಚಿ ನೀವು ಅದನ್ನು ಕಟ್ ಮಾಡಿರಿ ಮತ್ತೆ ಲಿವರ್ ಬೆಳೀತದೆ ಅದು. ಯಾಕೆಂದರೆ ಅದರಲ್ಲಿ ದೇವರು ಸಿಕ್ಕಾಪಟ್ಟೆ ಕೋಶ ವಿಭಜನೆ ಆಗ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಕೊಟ್ಟಾನೆ. ಸೊ ಇದು ರಿವರ್ಸ್, ಅದು ಇಲ್ಲಿ ಕೋಶ ವಿಭಜನೆ ನಡೆಯೋದೇ ಇಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ನಡೀತದೆ. ಅಷ್ಟು ತಿಳ್ಕೊಳ್ಳಿ. ಆಮೇಲೆ ಗೀಲಿಯಲ್ ಸೆಲ್ ಗೊತ್ತಿರಲಿ. ಎಸ್, ಹಾಗಾದರೆ ಮತ್ತೆ ಇಲ್ಲಿ ವಾಪಸ್ ಬನ್ನಿ ನೀವು. ಇಲ್ಲಿ ನೋಡಿ ಮೂರು ಪಾರ್ಟು, ಒಂದು ಡೆಂಡ್ರೈಟ್ಸ್ಗಳು, ಆಮೇಲೆ ಕೋಶಕಾಯ, ಆಕ್ಸಾನ್ಗಳು. ಇದು ಆಕ್ಸಾನ್ನ ತುದಿ, ಅದೇನು ಭಾಗ ಅಂತ ಕನ್ಸಿಡರ್ ಮಾಡಬೇಡ, ಆಕ್ಸಾನೇ. ಅರ್ಥ ಆಯ್ತಾ? ಇಲ್ಲಿ ಈ ನೋಡಿ ಕೋಶ ಕೇಂದ್ರ, ಇಲ್ಲಿ ಕೋಶಕಾಯದಲ್ಲಿ ಕೋಶ ಕೇಂದ್ರ ಇದೆಯಾ? ಎಸ್, ಕೋಶ ಕೇಂದ್ರ ಇದೆ. ಆಮೇಲೆ ಈ ಒಂದು ಕೋಶಕಾಯನೇ ಕವಲೊಡೆದು ಸುತ್ತಲೂ ಏನಪ್ಪ ಅಂದರೆ ಆ ಒಂದು ಕೋಶ ಕೇಂದ್ರದ ಸುತ್ತಲೂ ಕವಲೊಡೆದಿರ್ತಕ್ಕಂಥ ಒಂದು ಚಿಕ್ಕ ಚಿಕ್ಕ ರಚನೆಗಳಿಗೆ ನಾವೇನಂತ ಕರಿತೀವಿ? ಡೆಂಡ್ರೈಟ್ಗಳಂತೇಳಿ ಕರಿತೀವಿ, ಡೆಂಡ್ರೈಟ್ಗಳು. ಮುಂದೆ ಹೇಳ್ತೀನಿ ಡೆಂಡ್ರೈಟ್ ಕೆಲಸ ಏನಪ್ಪ ಅಂತೇಳಿದರೆ, ಇವೇ ಏನಪ್ಪ ಅಂತಂದರೆ ರಾಸಾಯನಿಕ ಒಂದು ಸಂದೇಶಗಳನ್ನು ಸ್ವೀಕಾರ ಮಾಡ್ತವೆ, ಇವೇ ಡೆಂಡ್ರೈಟ್ಸ್ಗಳು. ಈಗ ನಾನು ಎಕ್ಸಾಂಪಲ್ಲು, ನಾನು ಈಗ ಇದನ್ನು ಮುಟ್ತಾ ಇದ್ದೀನಿ ಅಂತಂದರೆ ಈ ಒಂದು ರಫ್ನೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಈ ನರಕೋಶಗಳಲ್ಲಿ ರಾಸಾಯನಿಕ ಸಂದೇಶಗಳು ರಿಲೀಸ್ ಆಯಿತು, ಅದನ್ನು ಡೆಂಡ್ರೈಟ್ಸ್ ತಿಳ್ಕೊಳ್ತು, ಓ ಇದನ್ನು ರಫ್ ಆಗಿದೆ ಅಂತ ನನ್ನ ಬ್ರೈನಿಗೆ ಹೇಳ್ತು.
ಇದನ್ನು ರಫ್ ಆಗಿದೆ ಅಂತ ಇಲ್ಲಿ ಇಲ್ಲಿರ್ತಕ್ಕಂಥ ನರಕೋಶಗಳು ನನ್ನ ಆ ನರಕೋಶದಲ್ಲಿ ವಿಶೇಷವಾಗಿ ಯಾರು ಡೆಂಡ್ರೈಟ್ಸ್ಗಳು ತಾನೇ ಆ ಡೆಂಡ್ರೈಟ್ಸ್ಗಳು ಸ್ವೀಕಾರ ಮಾಡಿಕೊಂಡು ನನಗೆ ಬ್ರೈನ್ಗೆ ಹೇಳ್ತು ಇದು ರಫ್ ಆಗಿದೆ ಯಾವಾಗ ನನಗೆ ರಫ್ ಅಂತ ಅನ್ನಿಸ್ತು ಅರ್ಥ ಆಯ್ತಾ ಇಲ್ಲಿ ಮುಟ್ಟಿದ ತಕ್ಷಣ ಚರ್ಮ ಹಾಂ ಇದು ಚರ್ಮ ಇದು ಸ್ಮೂತ್ ಆಗಿದೆ ಇವೆಲ್ಲ ಅಂದರೆ ಈ ಒಂದು ರಾಸಾಯನಿಕ ಒಂದು ಸಂದೇಶಗಳನ್ನು ಯಾರು ಸ್ವೀಕಾರ ಮಾಡ್ತಾರೆ ಡೆಂಡ್ರೈಟ್ಸ್ಗಳು ಸ್ವೀಕಾರ ಮಾಡ್ತಾರೆ ಈ ಡೆಂಡ್ರೈಟ್ಸ್ಗಳು ರಾಸಾಯನಿಕ ಸಂದೇಶಗಳನ್ನು ಸ್ವೀಕಾರ ಮಾಡಿ ಸುಮ್ಮನೆ ಕೊಡಲ್ಲ ಇದನ್ನೇನು ಮಾಡ್ತಾರೆ ಅಂದರೆ ಇಲ್ಲಿಂದ ರಾಸಾಯನಿಕ ಸಂದೇಶಗಳನ್ನು ಸ್ವೀಕಾರ ಮಾಡಿ ಈ ಆಕ್ಸಾನ್ ನಡುವೆ ಇದೆಯಲ್ಲ ಇಲ್ಲಿಗೆ ಕಳಿಸ್ಬೇಕಾದ್ರೆ ಇದು ರಾಸಾಯನಿಕ ಸಂದೇಶಗಳನ್ನು ಎಲೆಕ್ಟ್ರಿಕಲ್ ಇಂಪಲ್ಸ್ ಅಥವಾ ವಿದ್ಯುತ್ ಆವೇಶಗಳಾಗಿ ಕನ್ವರ್ಟ್ ಮಾಡ್ತವೆ ಇಂಪಾರ್ಟೆಂಟ್ ಇನ್ನೊಂದ್ಸಾರಿ ಹೇಳ್ತೀನಿ ಕೇಳಿ ಈ ಒಂದು ಯಾವುದೇ ಒಂದು ಪ್ರತಿಕ್ರಿಯೆ ಅಥವಾ ಪರಾವರ್ತಿತ ಚಾಪಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಒಂದು ಸಿಚುವೇಷನ್ಗೆ ಸಂಬಂಧಪಟ್ಟಂತೆ ಒಂದು ಕೆಮಿಕಲ್ ರಿಲೀಸ್ ಆಗಿರ್ತದೆ ಆ ಕೆಮಿಕಲ್ಸನ್ನು ಅರ್ಥ ಯಾರು ಮಾಡ್ಕೊಳ್ತಾರೆ ಡೆಂಡ್ರೈಟ್ಗಳು ಅರ್ಥ ಮಾಡಿಕೊಂಡು ಅವನ್ನೇನಪ್ಪ ಅಂದರೆ ಇಲ್ಲಿ ಕಳಿಸ್ಬೇಕಲ್ಲ ದೂರ ಇಲ್ಲಿಂದ ಇಷ್ಟು ದೂರ ಕಳಿಸ್ಬೇಕು ನಿಮ್ಗೆ ಗೊತ್ತು ಇಲ್ಲಿಂದ ಎಷ್ಟು ದೂರ ಕಳಿಸ್ಬೇಕಪ್ಪ ಅಂದ್ರೆ ವೈರ್ ಮುಖಾಂತರ ಮಾತ್ರ ಕಳಿಸ್ಬೋದು ನೋಡಿ ಎಲೆಕ್ಟ್ರಾನ್ಗಳು ಇಲ್ಲಿ ಇಲ್ಲಿ ಬಟನ್ ಹಾಕಿದ್ರೆ ಅಲ್ಲಿ ಫ್ಯಾನ್ ಆನ್ ಆಗ್ತದೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಯಾಕೆಂದರೆ ಎಲೆಕ್ಟ್ರಾನ್ಗಳು ಮೂಮೆಂಟ್ ಆಗ್ಬೇಕು ತಾನೇ ಫಾಸ್ಟ್ ಆಯಿತು ಅಂತ ಕಾಣ್ತದೆ ಸ್ಲೋ ಆಗಿರೋಣ ಎಲೆಕ್ಟ್ರಾನ್ಗಳು ಮೂಮೆಂಟ್ ಆಗ್ಬೇಕು ತಾನೆ ಸೊ ಎಲೆಕ್ಟ್ರಾನ್ಗಳು ಯಾವ ರೀತಿ ಮೂಮೆಂಟ್ ಆಗಿ ಎಲೆಕ್ಟ್ರಿಸಿಟಿ ಹರಿತದೋ ಹಾಗೆ ಇಲ್ಲಿ ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಹೋಗ್ತಾ ಇದೆ ಇನ್ಫಾರ್ಮೇಷನ್ ಫಾಸ್ಟಾಗಿ ಹೋಗ್ತಾ ಇದೆ ನೋಡಿ ಇದು ಸ್ಮೂತು ಇದು ರಫ್ಫು ಅಲ್ಲಿ ಹಾವಿದೆ ಇಲ್ಲಿ ಚೇಳಿದೆ ನೀನು ಕಾಲು ತಕ್ಕೋ ಇಲ್ಲಿ ಸುಡ್ತದೆ ಅರ್ಥ ಆಯ್ತಾ ಬಾಲ್ ಬರ್ತಾ ಇದೆ ಕ್ಯಾಚ್ ಬಿಡಬೇಡ ಕ್ಯಾಚ್ ಹಿಡಿ ಇಲ್ಲಿ ಹಿಡಿದ್ರೆ ಮಾತ್ರ ಹಿಡಿತೀಯಾ ಇವೆಲ್ಲ ಇನ್ಫಾರ್ಮೇಷನ್ಗಳೇನಪ್ಪ ಅಂದರೆ ನಿಮ್ಮ ಬ್ರೈನಲ್ಲಿ ಹೋಗ್ತಾನೆ ಇರ್ತವೆ ಸೂಪರ್ ಫಾಸ್ಟಾಗಿ ಹೋಗ್ತಾ ಇರ್ತವೆ ಅದು ಎಲ್ಲಿ ಮೂಮೆಂಟ್ ಆಗ್ತವೆ ಈ ಒಂದು ಆಕ್ಸಾನಲ್ಲಿ ಹೋಗ್ತಾ ಇದ್ದಾವೆ ಬಟ್ ಆಕ್ಸಾನಲ್ಲಿ ಯಾವ ರೂಪದಲ್ಲಿ ಹೋಗ್ತವೆ ಕೆಮಿಕಲ್ ಇಂಪಲ್ಸಾ ಎಲೆಕ್ಟ್ರಿಕಲ್ ಇಂಪಲ್ಸಾ ಎಲೆಕ್ಟ್ರಿಕಲ್ ಇಂಪಲ್ಸ್ ಯಾಕೆಂದರೆ ಇದು ಕೆಮಿಕಲ್ನಿಂದ ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡಿ ಕಳಿಸಿರ್ತದೆ ಅರ್ಥ ಆಯ್ತಾ ಇದು ಕೆಮಿಕಲ್ ಇಂಪಲ್ಸನ್ನು ತಗೊಳ್ತದೆ ತೊಗೊಂಡು ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕನ್ವರ್ಟ್ ಮಾಡಿ ಇಲ್ಲಿಂದ ಇಲ್ಲಿ ಕಳಿಸುತ್ತೆ ಆಕ್ಸಾನಿಂದ ಆಕ್ಸಾನಿಂದ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಆಕ್ಸಾನ್ ತುದಿಗೆ ಹೋಗ್ತದೆ ಇಲ್ಲೇನಪ್ಪ ಅಂದರೆ ಇನ್ನೊಂದು ನರಕೋಶ ವೇಟ್ ಮಾಡ್ತಾ ಇರ್ತದೆ ಏನು ಇನ್ಫಾರ್ಮೇಷನ್ ಬರುತ್ತೆ ನೋಡಮ್ಮ ಅಂತೇಳಿ ಯಾಕೆಂದರೆ ಇವ್ರು ಹೆಂಗಪ್ಪ ಅಂದರೆ ಒಬ್ಬರಿಂದ ಒಬ್ಬರಿಗೆಲ್ಲ ಕೈ ಹಿಡ್ಕೊಂಡಂಗೆ ಈಗ ನಾವು ಒಬ್ಬರಿಂದ ಒಬ್ಬರಿಗೆ ಕೈ ಹಿಡ್ಕೊಂಡು ಹಿಂಗೆ ನಿಲ್ತೀವಲ್ಲ ಇಲ್ಲಿಂದ ಇಲ್ಲಿ ಪಾಸ್ ಆಗ್ತದೆ ಇಲ್ಲಿಂದ ಇಲ್ಲಿ ಪಾಸ್ ಆಗ್ತದೆ ಒಂದು ವೇಳೆ ಇಟ್ಟಿಗೆ ಕಳಿಸ್ಬೇಕಂದ್ರೆ ಒಬ್ಬರಿಂದ 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 ಇಟ್ಟಿಗೆ ಹೆಂಗೆ ಹೋಗ್ತದೆ ನೋಡಿ ಮನೆ ಕಟ್ಟಬೇಕಾದ್ರೆ ಆ ಟೈಪು ಇಲ್ಲಿ ಇನ್ಫಾರ್ಮೇಷನ್ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಇನ್ನೊಂದು ನ್ಯೂರಾನಿಂದ ಮತ್ತೊಂದು ನ್ಯೂರಾನಿಗೆ ಇನ್ಫಾರ್ಮೇಷನ್ ಫಾಸ್ಟಾಗಿ ಹೋಗ್ತಾ ಇರ್ತದೆ ಅರ್ಥ ಆಯ್ತಾ ಬಟ್ ಇಲ್ಲಿ ನೋಡಿ ನೀವು ಲಾಜಿಕಾಗಿ ಥಿಂಕ್ ಮಾಡಿ ಇಲ್ಲಿ ಈಗ ಬರ್ತಕ್ಕಂಥ ಇನ್ಫಾರ್ಮೇಷನ್ ಯಾವ ರೂಪದಲ್ಲಿದೆ ವಿದ್ಯುತ್ ಆವೇಶ ರೂಪದಲ್ಲಿದೆಯೋ ಅಥವಾ ರಾಸಾಯನಿಕ ರೂಪದಲ್ಲಿದೆಯೋ ವಿದ್ಯುತ್ ಆವೇಶ ರೂಪದಲ್ಲಿ ಸ್ವಲ್ಪ ಹಳ್ಳಿಲಿರ್ತಕ್ಕಂಥ ಹುಡುಗರು ಕಾನ್ಸಂಟ್ರೇಷನ್ ವಹಿಸ್ರಿ ಇಲ್ಲಾಂದ್ರೆ ಗೊತ್ತಾಗಲ್ಲ ನೋಡಿ ಇಲ್ಲಿ ವಿದ್ಯುತ್ ಆವೇಶ ರೂಪದಲ್ಲಿ ಅಂದರೆ ಎಲೆಕ್ಟ್ರಿಕಲ್ ಇಂಪಲ್ಸಲ್ಲಿ ಇದೆ ಬಟ್ ಇನ್ನೊಂದು ಮುಂದೆ ಇರತಕ್ಕಂಥ ಒಂದು ನರಕೋಶದ ಒಂದು ಡೆಂಡ್ರೈಟ್ಸ್ಗಳು ಈ ಕಡೆ ಅಟ್ಯಾಚ್ ಆಗಿರ್ತದೆ ತಾನೆ ಈ ಒಂದು ಆಕ್ಸಾನ್ ತುದಿಗೆ ಮತ್ತೊಂದು ನರಕೋಶದ ಡೆಂಡ್ರೈಟ್ಸ್ಗಳು ಅಟ್ಯಾಚ್ ಆಗಿರ್ತವೆ ಹೌದಾ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ಎಸ್ ಹಾಗಾದರೆ ನಿಮಗೆ ಗೊತ್ತು ಒಂದು ಯಾವಾಗಲೂ ಡೆಂಡ್ರೈಟ್ಗಳು ಎಲೆಕ್ಟ್ರಿಕಲ್ ಇಂಪಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅವು ಏನಿದ್ರು ರಾಸಾಯನಿಕವಾಗಿ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಮಾತ್ರ ತೊಗೊಳ್ತವೆ ಮತ್ತು ಹೆಂಗಪ್ಪ ಹಾಗಾದರೆ ಇಲ್ಲೊಂದಿದೆ ಇಲ್ಲೊಂದು ನರಕೋಶ ಇದೆ ಅದ್ರ ಮುಂದೆ ಇನ್ನೊಂದು ನರಕೋಶ ಈ ನರಕೋಶ ಇದು ಆಕ್ಸಾನು ಇದು ಆಕ್ಸಾನ್ ತುದಿ ಈ ಆಕ್ಸಾನ್ ತುದಿಗೆ ಇನ್ನೊಂದು ನರಕೋಶ ಅಟ್ಯಾಚ್ ಆಗಿದೆ ಯಾವುದು ಆ ನರಕೋಶದ ಡೆಂಡ್ರೈಟ್ಗಳು ಅಟ್ಯಾಚ್ ಆಗಿರ್ತವೆ ಹೌದಾ ಮತ್ತು ಆ ಒಂದು ನ್ಯೂರಾನ್ದು ಇನ್ನೊಂದು ತುದಿಗೆ ಮತ್ತೊಂದು ನ್ಯೂರಾನ್ನ ಡೆಂಡ್ರೈಟ್ಗಳು ಅಟ್ಯಾಚ್ ಆಗಿರ್ತವೆ ಹಿಂಗೆ ತಾನೆ ಸೊ ಹಾಗಾದರೆ ಇಲ್ಲಿ ರಾಸಾಯನಿಕ ಇನ್ಫಾರ್ಮೇಷನ್ ಬಂತು ಇದು ಸ್ವೀಕಾರ ಮಾಡ್ತು ಇದು ಮತ್ತೆ ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡಿ ಹಿಂಗೆ ಆಕ್ಸಾನ್ ಮುಖಾಂತರ ಕಳಿಸ್ತು ಇಲ್ಲಿ ಯಾವ ರೂಪದಲ್ಲಿದೆ ಇನ್ನೂ ಎಲೆಕ್ಟ್ರಿಕಲ್ ರೂಪದಲ್ಲೇ ಇದೆ ಸೊ ಇಲ್ಲಿ ಮಿಡ್ಲ್ ಏನಿದೆ ಒಂದು ಸ್ಪೇಸ್ ಇದೆ ಅದಾದಮೇಲೆ ಡೆಂಡ್ರೈಟ್ಗಳಿದ್ದಾವೆ ಆ ಸ್ಪೇಸು ಅಡ್ಡ ಬರ್ತದೆ ಒಂದು ಆ ಡೆಂಡ್ರೈಟ್ಗಳಿಗೆ ಅದು ಇನ್ಫಾರ್ಮೇಷನ್ ಏನಂತಲೇ ಗೊತ್ತಾಗಲ್ಲ ಸಪೋಸ್ ಏನಾದರೂ ಹಾವು ಬಂದಿತ್ತು ಅಂತಂದರೆ ಹಾವು ಇತ್ತು ಅಂತಂದರೆ ಅದು ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಅದು ರಿವರ್ಸ್ ಕೊಡ್ತೀನಿ ಅಂದರೆ ಅದ್ರ ಮೇಲೆ ತುಳಿ ಅಂತ ಹೆಂಗೆ ಇಟ್ಟರೆ ಹಿಂಗೆ ತುಳಿದ್ರೆ ಮುಗೀತು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಂಗೆ ಸೊ ರೈಟ್ ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ಅದು ಟೈಮಲ್ಲಿ ಕೊಡಬೇಕು ಇಲ್ಲಾಂದ್ರೆ ನಾವು ಬಂದು ಹಂಗೆ ಇಲ್ಲಿ ನಾವು ಕಾಲಿಟ್ಟಾಗ ಹೋಗಿ ಕಚ್ಚಿ ಮತ್ತು ವಾಪಸ್ ಹೋದಾಗ ಆಮೇಲೆ ಕಾಲು ತೆಗಿ ಅಂತೇಳಿದ್ರೆ ಇನ್ಫಾರ್ಮೇಷನ್ ಕೊಟ್ಟರೆ ಅಷ್ಟೊತ್ತಿಗೆ ನೀವು ಕಾಲು ತೆಗೆದಿರಲ್ಲ ಮೇಲೆ ಹೋಗಿರ್ತಿ ಅರ್ಥ ಆಯ್ತಾ ಸೊ ಇನ್ಫಾರ್ಮೇಷನ್ ಕೂಡ ಅಷ್ಟೇ ಫಾಸ್ಟಾಗಿ ಬರಬೇಕು ಹಂಗಂದರೆ ನೆಕ್ಸ್ಟ್ ನಿಮಗೊಂದು ಸ್ಲೈಡ್ ಇದೆ ತೋರಿಸ್ತೀನಿ ಯಾವ ರೀತಿ ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗ್ತದೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಬೇಕಾದಾಗ ನಡುವೆ ಗ್ಯಾಪ್ ಇರ್ತದೆ ಅದಕ್ಕೇನಂತ ಕರೀತಾರೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಅರ್ಥ ಆಯ್ತಾ ಎಫ್ ಡಿ ಎ ಎಕ್ಸಾಮಲ್ಲಿ ಕೇಳಿದ್ದಾರೆ ಪಿ ಸಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಆ ಗ್ಯಾಪಲ್ಲಿ ಏನು ತುಂಬುತ್ತಾರೆ ಅದು ಏನು ಮಾಡ್ತದೆ ಅವೆಲ್ಲವೂ ನೆಕ್ಸ್ಟ್ ಅಲ್ಲೇ ನೋಡೋಣ ಅದಕ್ಕೆ ಅದಕ್ಕಿಂತ ಮುಂಚೆ ನಿಮಗೆ ಇದೊಂದು ಬ್ರೀಫ್ ಇಂಟ್ರಡಕ್ಷನ್ ಗೊತ್ತಿರಬೇಕು ಮೇನ್ ಇಲ್ಲಿ ಸೈನಿಕರು ಯಾರು ಕೆಲಸ ಮಾಡ್ತಕ್ಕಂಥವ್ರು ನ್ಯೂರಾನ್ಸ್ ನರಕೋಶಗಳು ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಅವರು ಮೂರು ಭಾಗಗಳನ್ನು ಹೊಂದಿರ್ತಾರೆ ಮೇಲಿನ ಭಾಗ ಕವಲು ಹೊಡೆದಿರ್ತಕ್ಕಂಥ ಭಾಗ ಡೆಂಡ್ರೈಟ್ಸ್ಗಳು ಎಕ್ಸಾಂಪಲ್ ಅಪ್ಪ
ಈಗ ನಮಗೆ ಹಿಂಗೇನಪ್ಪ ಅಂದರೆ ಈ ರೀತಿ ಹಿಂಗೆ ನಿಂತಿರ್ತಕ್ಕಂಥ ಕೂದಲುಗಳನ್ನು ತಿಳ್ಕೊಡ್ರಿ, ಅಥವಾ ಬೆಸ್ಟ್ ಎಕ್ಸಾಂಪಲ್ ಸ್ತ್ರೀಯರ ಕೂದಲುಗಳು. ಈಗೇನಪ್ಪ ನಮ್ಮ ಅಷ್ಟು ಉದ್ದ ಇರೋಲ್ಲ, ಸ್ತ್ರೀಯರ ಕೂದಲುಗಳು ಹಿಂಗೆ ನಿಂತಿದ್ದಾವೆ ಅಂತ ತಿಳ್ಕೊಡ್ರಿ, ಅದು ಬೆಸ್ಟ್ ಎಕ್ಸಾಂಪಲ್. ಅವು ಕೂದಲುಗಳೇ ಡೆಂಡ್ರೈಟ್ಗಳು, ಅವ್ರ ಮುಖನೇ ಕೋಶಕಾಯ, ಆಮೇಲೆ ಅವ್ರದ್ದೇನಪ್ಪ ಅಂದರೆ ಮುಂಡಭಾಗ ಇಲ್ಲಿಂದ ಹಿಡ್ಕೊಂಡು ಕೆಳಗಡೆ ಇವೆಲ್ಲ ಏನಪ್ಪ ಅಂದರೆ ಆಕ್ಸಾನ್. ಅಷ್ಟಾಯ್ತಾ, ಅಷ್ಟು ತಿಳ್ಕೊಳ್ಳಿ. ಇದೇನಪ್ಪ ಅಂದರೆ ಡೆಂಡ್ರೈಟ್ಗಳು, ಕೋಶಕಾಯ, ಆಕ್ಸಾನ್. ಇಲ್ಲೇನಪ್ಪ ಅಂದರೆ ಯಾವಾಗಲೂ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇರ್ತಾರೆ, ಇದ್ರ ಮೇಲೆ ಕೂಡ. ಆಕ್ಸಾನ್ ಒಂದು ಪೊರೆಯಿಂದ ಹೋದಕ್ಕೆ ಆಗಿದೆ, ಅದು ಯಾವ ಪೊರೆ ಅಂತ ಕೇಳ್ತಾ ಇರ್ತಾರೆ, ಮಯಲಿನ್. ಯಾವುದು? ಮಯಲಿನ್. ಇದು ಕೂಡ ಇಂಪಾರ್ಟೆಂಟು, ಬಟ್ ನಿಮಗೆ ಇದು ಏನು ಎತ್ತ ಅಂತ ಏನು ಗೊತ್ತಿರಲ್ಲ, ಯಾವ ಪೊರೆ ಅಷ್ಟೇ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಎಕ್ಸಾಮ್ಗೆ. ಯಾವ ಪೊರೆ? ಮಯಲಿನ್. ಕನ್ನಡದಲ್ಲಿ ಬೇಕಿದ್ರೆ ಮಯಲಿನ್, ಮಯಲಿನ್ ಶೀತ್ ಅಂತ ಕರಿತೇವೆ, ಮಯಲಿನ್ ಪೊರೆ. ಇದೇನು ಆಕ್ಸಾನ್ ಇದೆಯಲ್ಲ, ಇದು ಮಯಲಿನ್. ಈಗ ತಿಳ್ಕೊಳ್ಳಿ ಇದ್ರ ಕೆಲಸ ಏನು ಅಂತಂದರೆ, ಈಗ ಒಂದು ವೈರ್ ಇದೆ, ಇಲ್ಲಿಂದ ಅಲ್ಲಿಗೆ ಕನೆಕ್ಷನ್ ತೊಗೊಳ್ಬೇಕು ನಾನು. ಆ್ಯಕ್ಚುಲಿ ಎಲೆಕ್ಟ್ರಾನ್ಗಳ ಮೂಮೆಂಟ್ ಆಗಬೇಕಪ್ಪ ಅಂದರೆ, ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕಪ್ಪ ಅಂದರೆ, ಇಂಪಾರ್ಟೆಂಟ್ ಬೇಕಾಗಿರೋದೇನು? ಮೆಟಲ್. ಅಂದರೆ ಮೆಟಲ್ ವೈರ್. ನಾವು ಬಳಸ್ತಕ್ಕಂಥದ್ದು ವೈರ್ ಯಾವುದು? ಜಾಸ್ತಿ ಮೆಟಲ್ ಕಂಡಕ್ಟ್ ಮಾಡ್ತಕ್ಕಂಥದ್ದು ಯಾವುದು? ಕಾಪರ. ಯಾಕೆಂದರೆ ಕಾಪರ್ ಬಳಸ್ತೀವಲ್ಲ ಸರ್ ನಾವು. ನೋ, ಜಾಸ್ತಿ ಮೆಟಲ್ ಕಂಡಕ್ಟ್ ಮಾಡ್ತಕ್ಕ, ಜಾಸ್ತಿ ಎಲೆಕ್ಟ್ರಿಸಿಟಿ ಸ್ಪೀಡ್ ಕಂಡಕ್ಟ್ ಮಾಡ್ತಕ್ಕಂಥದ್ದು ಸಿಲ್ವರ್. ಆದರೆ ಸಿಲ್ವರ್ ಅಪ್ಪ ಅಂದರೆ ನಮಗೆ ಬೆಳ್ಳಿ, ಎಲ್ಲ ಕಡೆ ನಾವು ವೈರಾಗಿ ಬೆಳ್ಳಿ ಹಾಕಿಬಿಟ್ರೆ ಮುಗೀತು, ಅಲ್ಲಿಗೆ ನಾವು ಕಾಸ್ಟ್ ತಡೆಯೋಕ್ಕಾಗಲ್ಲ. ಅದಕ್ಕೇನಪ್ಪ ಅಂದರೆ ಕಾಸ್ಟ್ ಎಫೆಕ್ಟಿವ್ ಇದೆ ಅಂತ ಹೇಳ್ಕೊಂಡು ನಾವು ಕಾಪರ್ ಇರೋದರಲ್ಲೇ ಕಾಸ್ಟ್ ಕಡಿಮೆ ಇದೆ, ಬಟ್ ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ಎಲೆಕ್ಟ್ರಿಸಿಟಿ ಬೇಗ ಅರಿತದೆ ಅಂತೇಳಿ ನಾವು ಕಾಪರ್ನ ಬಳಸ್ತೀವಿ. ತಾಮ್ರ ಕನ್ನಡದಲ್ಲಿ. ಈ ತಾಮ್ರಪ್ಪ, ಎಕ್ಸಾಂಪಲ್ ನಾನು ಅಲ್ಲಿಂದ ಅಲ್ಲಿಗೆ ಡೈರೆಕ್ಟ್ ಬಳಸ್ಬೇಕಂದ್ರೆ ಸೀದಾ ತಾಮ್ರನೇ ಹಾಕ್ಬಿಡ್ಬೋದಾಗಿತ್ತಲ್ಲ. ಅದ್ರ ಮೇಲೆ ಇನ್ಸುಲೇಟರ್ ಆಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಯಾಕೆ ಹಾಕ್ತೀವಿ ಅಂದರೆ ಅವಾಹಕವಾಗಿರ್ತಕ್ಕಂಥ ಒಂದು ವಸ್ತು ಹಾಕ್ತೀವಿ, ಹೌದಾ? ಅದು ಸ್ಮೂತಾಗಿರ್ತದೆ. ಯಾಕೆ ಹಾಕ್ತೀವಿ ಅಂದರೆ ಇಲ್ಲಿಂದ ಹೋಗಿರ್ತಕ್ಕಂಥ ವೈರು ಇನ್ನೊಂದು ವೈರಿಗೆ ಎರಡು ಟಚ್ ಆಗಿ ನಿಮಗೆ ಸರ್ಕ್ಯೂಟ್ ಆಗಬಾರ್ದು, ಶಾಕ್ ಸರ್ಕ್ಯೂಟ್ ಆಗಬಾರ್ದು. ಸೇಮ್ ಇಲ್ಲೂ ಹಂಗೆ, ಇಲ್ಲಿಂದ ಹೋಗ್ತಕ್ಕಂಥ ಇನ್ಫಾರ್ಮೇಷನು ಇಲ್ಲಿ ಇನ್ನೊಂದು ಇನ್ನೊಂದು ನರಕೋಶ ಇರ್ತದೆ, ಅಲ್ಲೂ ಹೋಗ್ತಾ ಇರ್ತದೆ ಇನ್ಫಾರ್ಮೇಷನು. ಇವೆರಡೂ ಟಚ್ ಆಗಬಾರ್ದು ಅಂತೇಳಿ ಇದಕ್ಕೆ ಇನ್ಸುಲೇಟರ್ ಆಗಿ ಕೆಲಸ ಮಾಡ್ತದೆ. ಯಾವುದು? ಮೈಲಿನ್ ಶೀತ್. ನೋಡಿ, ಈ ಆಕ್ಸಾನ್ಗೆ ಇನ್ಸುಲೇಟರ್ ಕೆಲಸ ಮಾಡ್ತಾ ಇರ್ತದೆ ಮೈಲಿನ್ ಶೀತ್ ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಇಲ್ಲ. ನೆಕ್ಸ್ಟ್ ಹೋಗೋಣ ಮುಂದೆ. ಇದು ನೋಡಿ, ಇಷ್ಟು ಗೊತ್ತಿರಲಿ. ನೆಕ್ಸ್ಟು, ಎಸ್, ಹಾಗಾದರೆ ನಾನು ತಮಗೇನು ಹೇಳಿದೆ, ಎರಡು ನ್ಯೂರಾನ್ಗಳು ಇರ್ತವೆ ಅಂತ ಹೇಳಿದೆ. ತಮಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಆಗದೇ ಇರ್ಬೋದು ಅಥವಾ ಕಷ್ಟ ಆಗ್ಬೋದು, ಅದಕ್ಕೆ ನಾನು ಇಲ್ಲೇ ಎರಡು ಚಿತ್ರ ಹಾಕ್ಬಿಟ್ಟಿದ್ದೀನಿ ಗೊತ್ತಾಗಲಿ ಅಂತೇಳಿ. ನೋಡಿ, ಇದು ಒಂದು ನ್ಯೂರಾನು, ಇದು ಎರಡನೇ ನ್ಯೂರಾನು, ಇದೊಂದು ನರಕೋಶ, ಇದೊಂದು ನರಕೋಶ. ಈಗ ಇನ್ಫಾರ್ಮೇಷನ್ ಈ ನರಕೋಶದಿಂದ ಈ ನರಕೋಶಕ್ಕೆ ನೀವು ಟ್ರಾನ್ಸ್ಫರ್ ಆಗಬೇಕು. ಹೆಂಗಾಗುತ್ತೆ ನೋಡಿ, ಎಕ್ಸಾಂಪಲ್, ಈಗ ಇಲ್ಲಿ ಡೆಂಡ್ರೈಟ್ಸ್ಗಳಿದ್ದಾವೆ, ಡೆಂಡ್ರೈಟ್ಸ್ಗಳಿದ್ದಾವೆ. ಎಕ್ಸಾಂಪಲ್, ಈಗ ನನ್ನಲ್ಲಿ ಏನಪ್ಪ ಅಂದರೆ ಒಂದು ಹಾವು ನೋಡಿದೆ. ಹಾವು ನೋಡಿದ ತಕ್ಷಣ ನನಗೆ ಇಮಿಡಿಯೇಟ್ ಏನಪ್ಪ ಅಂದರೆ ನನ್ನಲ್ಲಿ ಅಡ್ರಿನಲ್ ಗ್ಲ್ಯಾಂಡು ಸೀಕ್ರೆಟ್ ಆಯಿತು, ಹೌದಾ? ಅಡ್ರಿನಲಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಯಿತು. ಯಾವುದು? ಅಡ್ರಿನಲಿನ್, ಅಡ್ರಿನಲಿನ್. ಈ ಅಡ್ರಿನಲಿನ್ ಅಂತಕ್ಕಂಥ ಹಾರ್ಮೋನ್ ರಿಲೀಸ್ ಆಯಿತಾ? ಆವಾಗ ಇದು ಕೆಮಿಕಲ್, ಹೌದಾ? ಈ ಡೆಂಡ್ರೈಟ್ಗಳು ಇದನ್ನು ಸ್ವೀಕಾರ ಮಾಡ್ತವೆ, ಡೆಂಡ್ರೈಟ್ಗಳು ಇದನ್ನು ಸ್ವೀಕಾರ ಮಾಡ್ತವೆ. ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಡೆಂಡ್ರೈಟ್ಗಳಿಗೆ, ಓ ಏನೋ ಸಮಥಿಂಗ್ ಆಗಿದೆ, ಹಿಂಗಾಗಿದೆ. ಆವಾಗ ಡೆಂಡ್ರೈಟ್ಗಳು ಏನು ಮಾಡ್ತವೆ, ಆ ನರಕೋಶದಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಮುಂದೆ ಪಾಸ್ ಮಾಡಬೇಕಲ್ಲ ಇನ್ನೊಂದು ನರಕೋಶಕ್ಕೆ, ಇನ್ನೊಂದು ನರಕೋಶಕ್ಕೆ ಎಲ್ಲಿಗೆ? ಅಪ್ ಟು ಪ್ರೈಮ್ ಮಿನಿಸ್ಟರ್ವರೆಗೂ. ಏನಾದರೂ ಸ್ವಲ್ಪ ದೇಶದಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂದ್ರೆ ನಮಗೆ ಅಲ್ಟಿಮೇಟ್ ಎಲ್ಲಿಗೆ ಹೋಗ್ತದೆ? ಇಲ್ಲಿಂದ ಹಿಡ್ಕೊಂಡು ಫುಲ್ಲು ದೇಶದ ಒಂದು ಮೇನ್ ಆಗಿರ್ತಕ್ಕಂಥ ಅಲ್ಲಿಗೆ ಪಾಸ್ ಆಗ್ತದೆ ಮೆಸೇಜು. ಹಂಗೆ ಇಲ್ಲಿ ಕೂಡ ಹಂಗೆ, ಇಲ್ಲಿ ಯಾರು ಮೇನ್ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಅಂದರೆ ಮೇನ್ ಕಂಟ್ರೋಲ್ ಬಾಸ್ ಯಾರು? ಬ್ರೈನ್. ಸೊ ಎಲ್ಲೋ ಒಂದು ದೇಹದ ಯಾವುದೋ ಒಂದು ಭಾಗದಲ್ಲಿ ಆಗಿರ್ತಕ್ಕಂಥ ಒಂದು ಸಿಚುವೇಶನ್ನ ನಮಗೆ ಇಮಿಡಿಯೇಟ್ಲಿ ಒಟ್ಟು ಬ್ರೈನಿಗೆ ತಲುಪಿಸ್ಬೇಕು ನಮಗೆ, ಹೌದಾನೆ? ಸೊ ಅಪ್ ಟು ಬ್ರೈನ್ ಹೋಗೋ ತನಕ ಏನಪ್ಪ ಅಂತಂದರೆ ಪಾಸ್ ಆಗ್ತಾನೇ ಇರ್ತದೆ, ಪಾಸ್ ಆಗ್ತಾನೇ ಇರ್ತದೆ. ಒಂದು ನ್ಯೂರಾನಿಂದ ಮತ್ತೊಂದು ನ್ಯೂರಾನ್, ಮತ್ತೊಂದು ನ್ಯೂರಾನಿಂದ ಮಗದೊಂದು ನ್ಯೂರಾನ್, ಹೀಗೆ ಪಾಸ್ ಆಗ್ತಾನೇ ಇರ್ತದೆ. ಇದು ನಾವು ಹೇಳುವಷ್ಟು ಲೇಟ್ ಆಗಲ್ಲ, ಫುಲ್ ಫಾಸ್ಟಾಗಿ ಸ್ಪೀಡಾಗಿ ಆಗ್ತಾ ಇರ್ತದೆ. ಅರ್ಥ ಆಯಿತಾ? ಸೊ ಹಾಗೆ ಈಗ ನಾವೇನಪ್ಪ ಅಂದರೆ ಎಲ್ಲ ನ್ಯೂರಾನ್ಗಳ ಬಗ್ಗೆ ತಿಳ್ಕೊಳ್ಳೋದು ಬೇಡ, ಜಸ್ಟು ಎರಡು ನ್ಯೂರಾನ್ಗಳ ಬಗ್ಗೆ ಯಾವ ರೀತಿ ಕಮ್ಯುನಿಕೇಷನ್ ನಡೀತಿದೆ ಅಂತ ತಿಳ್ಕೊಂಡ್ರೆ ಸಾಕು, ಇದೇ ಥರ ಎಲ್ಲ ನ್ಯೂರಾನ್ಗಳ ಹತ್ರ ಫಾಸ್ಟಾಗಿ ಹೋಗ್ತಾ ಇರ್ತದೆ ಅಪ್ ಟು ಬ್ರೈನಿಗೆ ತಲುಪೋವರೆಗೂ. ಮತ್ತು ಬ್ರೈನ್ ಆರ್ಡರ್ ಕೊಡ್ತದೆ, ನೀನು ಹಿಂಗೆ ಮಾಡು, ಅಲ್ಲಿ ಹಾವು ಬಂದಿದೆಯಾ, ಇಮಿಡಿಯೇಟ್ ನೀನು ಕಾಲು ತಕ್ಕೋ, ಅಥವಾ ಓಡೋಗು, ಅಥವಾ ಸರಿ, ಅಥವಾ ಪಕ್ಕದಲ್ಲಿರ್ತಕ್ಕಂಥ ಕಲ್ ತೊಗೊಂಡು ಒಡಿ. ಆ ಇನ್ಫಾರ್ಮೇಷನ್ ಅಷ್ಟೇ ಫಾಸ್ಟಾಗಿ ಬರ್ತದೆ, ಅದು ಬರಬೇಕಾದ್ರೆ ಹಿಂಗೆ ಹಂಗೆ ಹೆಂಗೆ ಬರ್ತದೆ ಅನ್ನೋದನ್ನು ಎರಡು ನ್ಯೂರಾನ್ಗಳ ಬಗ್ಗೆ ಸಂಭಾಷಣೆಯನ್ನು ತಿಳ್ಕೊಳ್ಳೋಣ, ಅವ್ರೇನು ಮಾತಾಡ್ತಾರೆ ಅಂತಕ್ಕಂಥದ್ದು ತಿಳ್ಕೊಳ್ಳೋಣ. ಸೊ ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ. ಈಗ ಇದೊಂದು ನ್ಯೂರಾನ್, ಇದೊಂದು ನ್ಯೂರಾನ್.
ಸೇಮ್ ಇಲ್ಲೂ ಡೆಂಡ್ರೈಟ್ಗಳಿದ್ದಾವೆ, ಸೆಲ್ ಬಾಡಿ ಇದೆ, ಆಕ್ಸಾನ್ ಇದೆ. ಇಲ್ಲೂ ಡೆಂಡ್ರೈಟ್ಗಳಿದ್ದಾವೆ, ಸೆಲ್ ಬಾಡಿ ಇದೆ, ಆಕ್ಸಾನ್ ಇದೆ. ಆದರೆ ಆದರೆ ಈ ನ್ಯೂರಾನ್ ಈ ನ್ಯೂರಾನ್ ಎರಡರ ಮಧ್ಯೆ ಒಂದು ಗ್ಯಾಪ್ ಇದೆ. ಈ ನ್ಯೂರಾನ್ ಎರಡರ ಮಧ್ಯೆ ಒಂದು ಗ್ಯಾಪ್ ಇದೆ. ಆ ಗ್ಯಾಪಿಗೆ ನಾವು ಒಂದು ಹೆಸರು ಕರಿತೀವಿ, ಏನು? ಸೈನಾಪ್ಸ್. ಸೈನಾಪ್ಸ್ ಅಂತ ಕರಿತೀವಿ, ಸೈನಾಪ್ಸ್ ಅಂತ ಕರಿತೀವಿ. ಈ ಸೈನಾಪ್ಸ್ಗೆ ಎಕ್ಸಾಮಲ್ಲಿ ಭಾಳಷ್ಟು ಸಾರಿ ಕ್ವಶನ್ ಆಗಿದೆ. ಎರಡು ನ್ಯೂರೋ ಎರಡು ನರಕೋಶಗಳ ಮಧ್ಯೆ ಇರುವಂತಹ ಸ್ಥಳಾವಕಾಶಕ್ಕೆ ನಾವೇನಂತ ಕರಿತೀವಿ? ಸೈನಾಪ್ಸ್. ಅಷ್ಟು ಅರ್ಥ ಆಯ್ತಾನೆ? ಸೇಮ್ ಹಿಂಗೆ ಎರಡು ಜೀವಕೋಶಗಳ ನಡುವೆ ಇರತಕ್ಕಂಥ ಸ್ಥಳಾವಕಾಶಕ್ಕೆ ನಾವೇನಂತ ಕರಿತೀವಿ? ಪ್ಲಾಸ್ಮೋಡೆಸ್ಮೆಟಾ. ಆಮೇಲೆ ಎರಡು ಜೀವಕೋಶಗಳು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕನೆಕ್ಟರ್ ಯಾವುದು? ಡೆಸ್ಮೋಜೋಮ್ಸ್. ಇದು FDA 2020 ಪೇಪರಲ್ಲಿ ಕೇಳಿದ್ದೇನೆ. ಅರ್ಥ ಆಯ್ತಾ? ಸೊ ಹಂಗಾಗಿ ನಿಮಗೆ ಸೈನಾಪ್ಸ್, ಡೆಸ್ಮೋಜೋಮ್ಸ್, ಪ್ಲಾಸ್ಮೋಡೆಸ್ಮೆಟಾ ವೆರಿ ಇಂಪಾರ್ಟೆಂಟ್. ಕನ್ನಡ ಮೀಡಿಯಂ ಇದ್ದವರಿಗೆ ಏನು ಸರ್ ಏನೇನ ಹೇಳಕತ್ತೀರಿ ನೀವು? ಹಂಗೆ ಅಂದ್ಕೊಳ್ಬೇಡಿ. ಅರ್ಥ ಆಯ್ತಾ? ನೆನ್ಪಿಟ್ಕೋಬೇಕು ಹೆಸರುಗಳು, ಈಸಿಯಾಗಿದ್ದಾವೆ. ಒಂದು ಸರಿ ಎಲ್ಲ 10 ಸರಿ ನೀವು ಓದಿದರೆ ನೋಡಿದರೆ ಅರ್ಥ ಆಗ್ತದೆ. ಯಾಕೆಂದರೆ ಇದೇ ನಿಮಗೆ ಬ್ರೈನ್. ನಾನು ಹೇಳ್ತಾ ಇದ್ದೀನಿ ಇವತ್ತು, ಇದು ಹೆಂಗೆ ನೆನ್ಪಿಡ್ತದೆ? ಇದು ನೆನಪಿನ ಶಕ್ತಿ, ಬುದ್ಧಿಶಕ್ತಿ ಕೇಂದ್ರ, ನೆನಪಿನ ಶಕ್ತಿ ಕೇಂದ್ರ, ಆಲೋಚನೆ ಕೇಂದ್ರ, ಮಾತನಾಡ್ತಕ್ಕಂಥ ಒಂದು ವಿವೇಚನೆ ಇರ್ತಕ್ಕಂಥ ಕೇಂದ್ರ ಯಾವುದು? ಎಲ್ಲ ಬ್ರೈನ್. ಆ ಬ್ರೈನಲ್ಲಿ ಸ್ಪೆಷಲಿ ಯಾರು? ಸೆರೆಬ್ರಮ್, ಮಹಾಮಸ್ತಿಷ್ಕ ಅಂಥದ್ದು. ಅಲ್ಲಿ ಹೋಗಿ ಅಲ್ಲಿವರೆಗೂ ಹೋಗೋಣ, ಇವತ್ತು ಹೋಗೋಣ ಅಲ್ಲಿಗೆ. ಬಟ್ ಅದಕ್ಕಿಂತ ಮುಂಚೆ ಇದು ಇಂಪಾರ್ಟೆಂಟ್ ನೋಡಿ. ಈಗ ನನಗೆ ಏನು ಗೊತ್ತಾಯಿತು? ಒಂದು ನರಕೋಶ ಇದೆ, ಇನ್ನೊಂದು ನರಕೋಶ. ಇಲ್ಲಿ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನಾನು ಇನ್ನೂ ಸ್ವಲ್ಪ ಲೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಟೈಮ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ನಿಮಗೆ ಬೇಗ ಅರ್ಥ ಆಗಲ್ಲ. ಇದೊಂದು ನರಕೋಶ, ಇದೊಂದು ನರಕೋಶ, ಎರಡು ನರಕೋಶ ನಡುವೆ ಸ್ಥಳಾವಕಾಶ ಇದೆ, ಅದಕ್ಕೆ ಸೈನಾಪ್ಸ್ ಅಂತೇಳಿ ಕರಿತೀವಿ. ಹೆಂಗೆ ಫಿಲ್ ಆಗ್ತದೆ, ಅದು ಯಾವ ವಸ್ತುಗಳಿದ್ದಾವೆ ಆ ಒಂದು ಗ್ಯಾಪ್ ಫಿಲ್ ಮಾಡೋದಕ್ಕೆ, ಅವೆಲ್ಲ ನಾವು ನೋಡೋಣ. ಈಗ ನೋಡಿ, ಇಲ್ಲಿ ಎಕ್ಸಾಂಪಲ್ ಹಾವು ಬಂತು, ನನ್ನ ಹತ್ರ ಅಡ್ರಿನಲ್ ಗ್ಲ್ಯಾಂಡ್ ಸಿಕ್, ಅಡ್ರಿನಲ್ ಗ್ರಂಥಿ, ಅಡ್ರಿನಲಿನ್ ಅಂತಕ್ಕಂಥ ಹಾರ್ಮೋನ್ ಸೀಕ್ರೆಟ್ ಮಾಡ್ತು. ಆ ಹಾರ್ಮೋನನ್ನು ಕೆಮಿಕಲ್ ರೂಪದಲ್ಲಿದೆ, ನಿಮಗೆ ಗೊತ್ತು. ಈ ಒಂದು ಡೆಂಡ್ರೈಟ್ಗಳು ಯಾವಾಗಲೂ ಕೆಮಿಕಲ್ ಕೆಮಿಕಲ್ನ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ತವೆ. ಆ ಕೆಪಾಸಿಟಿ ಅವಕ್ಕಿದ್ದಾವೆ, ಬಟ್ ಅವು ಎಲೆಕ್ಟ್ರಿಕಲ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳಲ್ಲ. ಅದು ಮುಂದೆ ನೋಡೋಣ, ಯಾರು ಅರ್ಥ ಮಾಡ್ಕೊಳಕ್ಕೆ ಬರ್ತಾರೆ ಅದನ್ನು? ಅಲ್ಲಿ ಟ್ರಾನ್ಸ್ಲೇಟರ್ ಯಾರು ಬರ್ತಾರೆ ನೋಡೋಣ. ಎಸ್, ಈಗ ಇದನ್ನು ಅಡ್ರಿನಲಿನ್ ರಿಲೀಸ್ ಆಯಿತು. ಇಲ್ಲಿ ಡೆಂಡ್ರೈಟ್ಗಳು ಅಡ್ರಿನಲಿನಲ್ಲಿ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ತೊಗೊಂಡ್ವು, ತೊಗೊಂಡು ಅದನ್ನೇನು ಮಾಡ್ತು, ಸ್ಪೀಡಾಗಿ ಫಾಸ್ಟಾಗಿ ಕಳಿಸ್ಬೇಕು ಮುಂದೆ. ಅದಕ್ಕೆ ಏನಪ್ಪ ಅಂದರೆ ಈ ಒಂದು ಕೆಮಿಕಲ್ ರೂಪದಲ್ಲಿ ಹೋದ್ರೆ ಕಳ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಎಲೆಕ್ಟ್ರಿಕಲ್ ಫಾರ್ಮನ್ನು ಕನ್ವರ್ಟ್ ಮಾಡ್ತು, ಇಲ್ಲಿಂದ ಈ ಕನ್ವರ್ಟ್ ಮಾಡಿ ಆಕ್ಸಾನ್ ಮುಖಾಂತರ ಕಳಿಸ್ತು ಇನ್ಫಾರ್ಮೇಷನ್. ಬಟ್ ಇಲ್ಲಿ ಇನ್ಫಾರ್ಮೇಷನ್ ಯಾವ ರೂಪದಲ್ಲಿದೆ? ಎಲೆಕ್ಟ್ರಿಕಲ್, ಅಂದರೆ ವಿದ್ಯುತ್ ಆವೇಶ ರೂಪದಲ್ಲಿದೆ. ಅರ್ಥ ಆಯ್ತಾ? ಇಲ್ಲಿಂದ ಮುಂದೆ ಆಕ್ಸಾನ್ ತುದಿಗೋಯ್ತು. ಇಲ್ಲಿ ಎರಡನೆಯ ನರಕೋಶದ ಡೆಂಡ್ರೈಟ್ಗಳು ಮತ್ತೆ ಪುನಃ ಪ್ರಾರಂಭ. ಆದರೆ ಆದರೆ ಇಲ್ಲಿ ಇನ್ಫಾರ್ಮೇಷನ್ ಯಾವ ರೂಪದಲ್ಲಿದೆ? ಕೆಮಿಕಲ್ ರೂಪದಲ್ಲಿದೆಯಾ? ನೋ ಡಿಯರ್ ಫ್ರೆಂಡ್ಸ್, ಇಲ್ಲಿ ಎಲೆಕ್ಟ್ರಿಕಲ್ ರೂಪದಲ್ಲಿದೆ. ಅಂದರೆ ಎಲೆಕ್ಟ್ರಿಕಲ್ ಫಾರ್ಮಲ್ಲಿದೆ, ಎಲೆಕ್ಟ್ರಿಕಲ್ ಇಂಪಲ್ಸಲ್ಲಿ ಇದ್ದಾವೆ. ಇವನಂತ ಡೆಂಡ್ರೈಟ್ಗಳು, ಏ ಸ್ವಾಮಿ ನೀ ಏನು ಹೇಳ್ತಿದ್ದೆ ನನಗೆ ಅರ್ಥ ಆಗ್ತಾ ಇಲ್ಲ. ಅವ ಅಂತಾನೆ, ಮರಯಾಲೆ ಹಾವು ಬಂದೈತೆ, ನೀನು ಮೊದಲು ಕಾಲು ತಗಿ ಅಂತೇಳು, ಇಲ್ಲಾಂದ್ರೆ ಕಲ್ ತೊಗೊಂಡು ಹೊಡಿ ಅಂತೇಳು, ಸಾಯ್ತಾ ನೋಡೋಣ ಅಂತ ಹೇಳ್ತದೆ. ಯಾರು? ಇಲ್ಲಿರ್ತಕ್ಕಂಥ ಆಕ್ಸಾನ್. ಬಟ್ ಇವನಿಗೆ ಅರ್ಥ ಆಗೋವಲ್ದು, ಇವನಿಗೆ ಅರ್ಥ ಆಗೋವಲ್ದು, ಇನ್ನೊಂದು ನರಕೋಶದ ಜನರೇಷನ್ಗಳಿಗೆ ಅರ್ಥ ಆಗೋದು. ಯಾಕೆಂದರೆ ಅವನಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಇಲ್ಲ ಅದು, ಅದು ಬೇರೆ ಭಾಷೆಯಲ್ಲಿದೆ. ಅದು ಯಾವ ಭಾಷೆಯಲ್ಲಿದೆ? ಎಲೆಕ್ಟ್ರಿಕಲ್ ಭಾಷೆಯಲ್ಲಿದೆ. ಬಟ್ ಇವನಿಗೆ ಯಾವ ಭಾಷೆ ಬರ್ತದೆ? ಕೆಮಿಕಲ್ ಭಾಷೆ ಬರ್ತದೆ. ಸೊ ಹಂಗಾಗಿ ಇಲ್ಲಿ ಸೈನಾಪ್ಸ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ, ಈ ಒಂದು ಪ್ಲೇಸಲ್ಲಿ, ಈ ಒಂದು ಪ್ಲೇಸಲ್ಲಿ ದ ವೆರಿ ಇಂಪಾರ್ಟೆಂಟ್ ರೋಲ್, ಪ್ರಮುಖ ಅತ್ಯಂತ ಪಾತ್ರವನ್ನು ವಹಿಸೋದಕ್ಕೆ ಬರ್ತಾರೆ ಯಾರಂತಂದರೆ, ಅವರೇ ದ ಗ್ರೇಟ್ ನ್ಯೂರೋ ಟ್ರಾನ್ಸ್ಮಿಟರ್. ಯಾರು? ನ್ಯೂರೋ ಟ್ರಾನ್ಸ್ಮಿಟರ್. ಇವ್ರು ಹೆಂಗಪ್ಪ ಅಂದರೆ ಒಂಥರ ಭಾಷಾಂತರಕಾರರು, ಅಂದರೆ ಟ್ರಾನ್ಸ್ಲೇಟರ್ ಇದ್ದಂಗೆ ಇವರು, ಅಂದರೆ ಭಾಷಾಂತರ ಮಾಡ್ತಕ್ಕಂಥವ್ರು ಇವರು. ಯಾಕೆಂದರೆ ಇಲ್ಲಿ ಬಂದು ನಿಂತುಬಿಟ್ರೆ, ಈಗ ಸಿನಾಪ್ಸ್ ಅಂತಕ್ಕಂಥ ಪ್ಲೇಸಲ್ಲಿ ಬಂದುಬಿಟ್ಟಿದ್ದಾರೆ. ಹೆಂಗಪ್ಪ ಅಂದರೆ ಒಂಥರ ಈ ನರ್ಮದಾ ನದಿ ದಂಡೆಯಲ್ಲಿ ಏನಪ್ಪ ಅಂದರೆ ಆ ಕಡೆ ಹರ್ಷವರ್ಧನ ಮತ್ತು ಏನಪ್ಪ ಇಮ್ಮಡಿ ಪುಲಕೇಶಿ ಹೆಂಗೆ ಬರ್ತಾರೆ, ಹಂಗೆ ಈ ಕಡೆ ಸಿನಾಪ್ಸ್ ಅಂತಕ್ಕಂಥ ಪ್ಲೇಸು. ಇಲ್ಲೇನಪ್ಪ ಅಂದರೆ ಒಂದು ನರಕೋಶದ ಆಕ್ಸಾನ್ ಇದೆ, ಇಲ್ಲಿ ಮತ್ತೊಂದು ನರಕೋಶದ ಏನಪ್ಪ ಅಂದರೆ ಇಲ್ಲಿ ಆಕ್ಸಾನ್ ತುದಿ ಇದೆ, ಇಲ್ಲಿ ಮತ್ತೊಂದು ನರಕೋಶದ ಡೆಂಡ್ರೈಟ್ಗಳಿದ್ದಾವೆ. ಇಲ್ಲಿ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ನಿಂತಿದೆ, ಬಟ್ ಇವನು ಇನ್ಫಾರ್ಮೇಷನ್ ತೊಗೊಳಕ್ಕೆ ರೆಡಿ ಇದ್ದಾನೆ, ಬಟ್ ಇವನು ಮಾತಾಡೋದು ಇವನಿಗೆ ಅರ್ಥ ಆಗೋದು. ಅರ್ಥ ಆಯ್ತಾ? ಸೊ ಅವಾಗ ಬರ್ತಾನೆ ನನ್ನಂಥವ್ನು, ಯಾರಪ್ಪ ಅಂದರೆ ಟ್ರಾನ್ಸ್ಲೇಟರ್ ಅಂತಕ್ಕಂಥವ್ರು ಬರ್ತಾರೆ, ಟ್ರಾನ್ಸ್ಲೇಟರ್. ಸೊ ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ, ಆಯಿತು ಸ್ವಾಮಿ ಕೆಮಿಕಲ್ ಇದೆಯಾ ಕೊಡು ಅಂತೇಳಿ ಕೆಮಿಕಲ್ನ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಾನೆ. ಅರ್ಥ ಮಾಡಿಕೊಂಡು ಮತ್ತೆ
ಸಾರಿ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಿಕಲ್ ಇದೆಯಲ್ಲ, ಎಲೆಕ್ಟ್ರಿಕಲ್ ಭಾಷೆನ ಅರ್ಥ ಮಾಡ್ಕೊಳ್ತಾನೆ, ಅರ್ಥ ಮಾಡ್ಕೊಂಡು ಮತ್ತೇನಪ್ಪ ಅಂದರೆ ಅದನ್ನು ಮತ್ತೆ ಕೆಮಿಕಲ್ ಆಗಿ ಕನ್ವರ್ಟ್ ಮಾಡ್ತಾನೆ. ಯಾಕಂದರೆ ಇವನಿಗೆ ಗೊತ್ತಾಗಲ್ಲ ಡೆಂಡ್ರೈಟ್ಸ್ಗಳಿಗೆ. ಆಯ್ತಪ್ಪ ನಿನಗೆ ಯಾವ ಭಾಷೆ ಬೇಕು, ನನಗೆ ಇವನ್ನೆಲ್ಲ ಗೊತ್ತಿರ್ತದೆ, ನಿನಗೆ ಯಾವ ಭಾಷೆ ಬೇಕು ಕೆಮಿಕಲ್ಲ, ಆಯಿತು ಎಲೆಕ್ಟ್ರಿಕಲ್ ಕೊಡಪ್ಪ ನಾನು ಕನ್ವರ್ಟ್ ಮಾಡ್ತೀನಿ, ನಿನ್ನ ಕೆಮಿಕಲ್ ತೋ ಕಳಿಸ್ತವನಿಗೆ ಮೊದಲು ಅವ್ನು ಸಾಯ್ತಾನೆ ಇಲ್ಲಂದ್ರೆ ಅವ್ನು ಕೂಡ ಸಾಯ್ತಾನೆ. ಆಯಿತು ಆ ಕಡೆ ಮತ್ತೆ ಕೆಮಿಕಲ್ ಕನ್ವರ್ಟ್ ಮಾಡಿ ಕಳಿಸ್ತಾನೆ, ಇಲ್ಲಿರ್ತಕ್ಕಂಥ ಡೆಂಡ್ರೈಟ್ಗಳು ಖುಷಿ ಆಗಿಬಿಡ್ತಾನೆ, ಓ ನನಗೆ ಬೇಕಾದಂಥ ಭಾಷೆ ಈಗ ಟ್ರಾನ್ಸ್ಲೇಟರ್ ಸಿಕ್ಕ ಆಯ್ತು ಅಂತೇಳಿ ಅದನ್ನು ಗೊತ್ತಾಗಿಬಿಡ್ತದೆ ಅವನಿಗೆ. ಮೊದಲು ಇನ್ನು ಗೊತ್ತಾಗಿದ್ದು ಸಾಕಲ್ಲ, ಯಾವ ಇದೆ ಅಂತ ತಗೊಂಡು ಭಾಳ ಡೇಂಜರಸ್ ಸಿಚುವೇಶನ್ ಹೇಳಿದ್ದಾನೆ. ನಾವು ಮೊದಲು ಬ್ರೇನಿಗೆ ತಲುಪಿಸ್ಬೇಕು, ಇಲ್ಲಪ್ಪ ಅಂದ್ರೆ ಬ್ರೇನ್ ಏನು ಬೈದ್ಬಿಡ್ತಾನೆ ಆಮೇಲೆ, ಯಾಕಂದ್ರೆ ಕಂಟ್ರೋಲ್ ಮಾಸ್ಟರ್ ಅವನೇ ಅಂತೇಳಿ ಹಂಗೆ ಕನ್ವರ್ಟ್ ಆಗಿ ಮತ್ತೆ ಅದೇನು ಮಾಡ್ತದೆ ಆ ಡೆಂಡ್ರೈಟ್ಗಳು ಮತ್ತೆ ಅದರ ಎಕ್ಸಾನ್ ಮುಖಾಂತರ ಆ ಡೆಂಡ್ರೈಟ್ಗಳು ಮತ್ತೆ ಅದನ್ನು ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡಿ ಮತ್ತೆ ಅದರ ಎಕ್ಸಾನ್ ಮುಖಾಂತರ ಮತ್ತೆ ಕಳಿಸ್ತಾ ಇರ್ತಾನೆ. ಅಲ್ಲಿ ಏನಪ್ಪ ಅಂದ್ರೆ ಸೇಮ್ ಆಗ್ತದೆ ಸಿಚುವೇಶನ್, ಮತ್ತೆ ಅಲ್ಲಿ ಟ್ರಾನ್ಸ್ಲೇಟರ್ ಹೋಗ್ತಾನೆ, ನ್ಯೂರೋ ಟ್ರಾನ್ಸ್ಮಿಟರ್, ಯಾರೋ ನ್ಯೂರೋ ಟ್ರಾನ್ಸ್ಮಿಟರ್ ಹೋಗ್ತಾನೆ. ನಾನು ನ್ಯೂರೋ ಟ್ರಾನ್ಸ್ಮಿಟರ್ಗಳು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಅಲ್ಲಿ ಹೋಗ್ತಾನೆ ಮತ್ತೆ ಅವನು ಹಂಗೆ ಕನ್ವರ್ಟ್ ಮಾಡ್ತಾನೆ. ಸೊ ಹಂಗೆ ಹೋಗಿ 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 ಫಾಸ್ಟಾಗಿ ಇನ್ಫಾರ್ಮೇಷನ್ ಎಲ್ಲಿ ತಲುಪುತ್ತೆ, ಬ್ರೈನಿಗೆ ತಲುಪುತ್ತೆ. ಅವಾಗ ಬ್ರೈನಿಗೆ ಗೊತ್ತಾಗ್ಬಿಡ್ತದೆ, ಓ ಹಿಂಗಿದೆಯಾ ಆಯ್ತು ಅಂತಕೊಂಡು ಮತ್ತೆ ಬ್ರೈನ್ ಆರ್ಡರ್ ಪಾಸ್ ಮಾಡ್ತಾನೆ, ಏನಾದರೂ ಒಂದು ಆರ್ಡರ್ ಕೊಡ್ತಾನೆ ಅದಕ್ಕೆ ತಕ್ಕಂಗೆ ಮತ್ತೆ ಹಂಗೆ ಬರ್ತದೆ. ಹಂಗೆ ಬಂದು ನಿಮಗೇನಪ್ಪ ಅಂದರೆ ಅದು ವರ್ಕ್ ಮುಗೀತದೆ. ಸೊ ಹೀಗೆ ಈ ರೀತಿ ನಿಮಗೇನಪ್ಪ ಅಂದರೆ ಈ ಒಂದು ನರ ಮತ್ತು ನರಗಳಲ್ಲಿ ನಿಮಗೆ ಇಂಪಲ್ಸ್ ಕೆಮಿಕಲ್ ಇಂಪಲ್ಸಸ್ಸು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ನಿಮ್ಮ ಬ್ರೈನಿಗೆ ಹೋಗ್ತದೆ, ನಿಮ್ಮ ಬ್ರೈನಿಂದ ಮತ್ತೆ ನಿಮ್ಮ ಸ್ನಾಯುಗಳಿಗೆ ಬರ್ತದೆ. ಅರ್ಥ ಆಯ್ತಾ? ಹಾಗಾದರೆ ಸರ್ ಇಂಪಾರ್ಟೆಂಟ್ ರೋಲ್ ಮಾಡ್ತಕ್ಕಂಥವ್ರು ಯಾರು ಇಲ್ಲಿ? ನ್ಯೂರೋ ಟ್ರಾನ್ಸ್ಮಿಟರ್. ಹಾಗಾದರೆ ಅಂಥವ್ರು ಯಾರು ಸರ್ ನ್ಯೂರೋ ಟ್ರಾನ್ಸ್ಮಿಟರ್? ನಮ್ಗೆ ಸ್ವಲ್ಪ ತಿಳಿಸಿರಿ ಸರ್ ಯಾರಾದಾರೆ ಅಂತಂದರೆ, ನೀವ್ರ ಬಗ್ಗೆ ಗೊತ್ತಿದೆ ಆದರೆ ನಿಮಗೆ ಇಲ್ಲಿ ನೆನಪಿರಲ್ಲ. ಅರ್ಥ ಆಯ್ತು? ಯಾರಪ್ಪ ಅಂದರೆ ಡೋಪಮಿನ್, ಅಸಿಟೈಲ್ ಕೋಲಿನ್ ಇವರೆಲ್ಲರೂ ಕೂಡ ನ್ಯೂರೋ ಟ್ರಾನ್ಸ್ಮಿಟರ್. ಹಾಗಾದರೆ ಡೋಪಮಿನ್ ಮತ್ತು ಅಸಿಟೈಲ್ ಕೋಲಿನ್ ನೋಡಿ ಕೇಳಿ, FDA 2020 ಎಕ್ಸಾಮಲ್ಲಿ ಕೇಳಿದ್ದಾನೆ. ಡೋಪ್ ಅಸಿಟೈಲ್ ಕೋಲಿನ್ ಕೊರತೆ ಆಗೋದು ನಿಮಗೆ ಯಾರೋಗ ಬರ್ತದೆ ನೋಡಿ. ಎಕ್ಸಾಂಪಲ್ಲು ಇಲ್ಲಿ ಏನಪ್ಪ ಅಂದರೆ ಡೋಪಮಿನ್ ಎರಡನೇದು ಅಸಿಟೈಲ್ ಕೋಲಿನ್ ಇಲ್ಲಿ ಬರ್ತಾರೆ ಇಬ್ಬರು ಸೈನಾಪ್ಸ್ ಅಂತಕ್ಕಂಥ ಪ್ಲೇಸಲ್ಲಿ ಬರ್ತಾರೆ, ನರ್ಮದಾ ನದಿ ದಂಡೆಯಲ್ಲಿ ಬರ್ತಾರೆ, ಬಂದು ಅವ್ರನ್ನ ಜಗಳ ಬಗೆಹರಿಸ್ತಾರೆ. ಯಾರು? ಇವರು, ಅಸಿಟೈಲ್ ಕೋಲಿನ್ ಮತ್ತು ಡೋಪಮಿನ್. ಇವರಿಲ್ಲ ಅಂತಂದರೆ ನಿಮಗೆ ಅಲ್ಲಿ ಜಗಳ ಬಗೆಹರಿಯೋದಿಲ್ಲ ಅಂದರೆ ಅರ್ಥ ಅಲ್ಲಿ ಭಾಷೆ ಅರ್ಥನೇ ಆಗಲ್ಲ, ಅಂದರೆ ಅಲ್ಲಿ ಇನ್ಫಾರ್ಮೇಷನ್ ಹೋಗೋದೇ ಇಲ್ಲ ಬ್ರೈನಿಗೆ, ಮತ್ತು ಬ್ರೈನಿಂದ ಬಂದಿರತಕ್ಕಂಥ ಆರ್ಡ್ರು ಮುಂದೆ ಪಾಸ್ ಆಗಲ್ಲ. ಅರ್ಥ ಆಯ್ತಾ? ನಾವೇನು ಪಂಚೇಂದ್ರಿಯಗಳಿಂದ ಸ್ವೀಕಾರ ಮಾಡ್ಕೊಂಡಿರ್ತೀವಿ ಬ್ರೈನಿಗೆ ಹೋಗ್ತದೆ, ಅಲ್ಲಿಂದ ಮತ್ತೆ ಏನಪ್ಪ ಅಂದರೆ ಎಕ್ಸಿಕ್ಯೂಟಿವ್ ಅಂದರೆ ಸ್ನಾಯುಗಳು ಮತ್ತು ಕಾಲುಗಳಿಂದ ಏನು ಕೆಲಸ ಮಾಡಬೇಕಲ್ಲ ಅದು ಕೆಲಸ ಆಗೋದೇ ಇಲ್ಲ, ಯಾಕೆಂದರೆ ಅಲ್ಲಿ ಮುಂದೆ ಇನ್ಫಾರ್ಮೇಷನೇ ಹೋಗಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಅತ್ಯಂತ ಪಾತ್ರ ವಹಿಸ್ತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಸೈನಾಪ್ಸ್ ಅಂತಕ್ಕಂಥ ಪ್ಲೇಸ್ನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಯಾರಪ್ಪ ಅಂದರೆ ಡೋಪಮಿನ್ ಮತ್ತು ಅಸಿಟೈಲ್ ಕೋಲಿನ್. ಹಾಗಾದರೆ ಮೊಟ್ಟ ಮೊದಲನೇದೇ ಆಗಿ ಪ್ರಪಂಚದಲ್ಲಿ ಕಂಡುಹಿಡಿದಿರ್ತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ ಯಾರು ಅಂದರೆ ಅಸಿಟೈಲ್ ಕೋಲಿನ್. ಸೊ ಇದನ್ನು ಮೊಟ್ಟ ಮೊದಲನೇದಾಗಿ ಕಂಡುಹಿಡಿದ್ರಿಂದನೇ ಇದಕ್ಕೆ FDA 2020 ಪೇಪರಲ್ಲಿ ಕೇಳಿದ್ದಾರೆ. ಇನ್ಸುಲಿನ್ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದನೇ ಇನ್ಸುಲಿನ್ ಯಾರು ಕಂಡುಹಿಡಿದ್ರು? ಫೆಡ್ರಿಕ್ ಸ್ಯಾಂಗರ್ ಅಂತಕ್ಕಂಥದ್ದು FDA 2020 ಕೇಳಿದ್ದಾರೆ. ಅರ್ಥ ಆಯ್ತಾ? ಯಾವುದು ಪ್ರಾಮುಖ್ಯತೆ ಇರ್ತದೆ ಅದನ್ನು ಮಾತ್ರ ಕೇಳ್ತಾರೆ ಎಕ್ಸಾಮಲ್ಲಿ, ಗೊತ್ತಿರಲಿ, ಎಲ್ಲದನ್ನು ಕೇಳಲ್ಲ. ಅರ್ಥ ಆಯ್ತಾ? ಬಟ್ ಆ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಓಕೆನಾ? ಅಥವಾ ಯಾರಿಗೆ ಗೊತ್ತಾಗಿದೆ ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಬೇಕು. ಎಸ್, ಹಾಗಾದರೆ ಸರ್ ಡೋಪಮಿನ್ ಏನು ಸರ್ ಕೆಲಸ? ಬೆಳಗ್ಗೆ ಎದ್ದ ತಕ್ಷಣ ನಾವು ಟೀ ಕುಡಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಡ್ತೀವಿ, ಯಾಕೆ ಸರ್? ಡೋಪಮಿನ್ ರಿಲೀಸ್ ಆಗ್ತದೆ, ಖುಷಿಯಾಗಿರ್ತೀವಿ, ಡೋಪಮಿನ್ ರಿಲೀಸ್ ಆಗ್ತದೆ. ಅರ್ಥ ಆಯ್ತಾ? ಸೊ ಈ ಒಂದು ಡೋಪಮಿನ್ ಒಂದು ವೇಳೆ ಇಲ್ಲ ಅಂತಂದರೆ ನೋಡಿ, ಇಲ್ಲೇ ನಿಮ್ಗೆ ಗೊತ್ತೇ ಆಗಲ್ಲ, ಮೊಹಮ್ಮದ್ ಅಲಿ ಬಾಕ್ಸರ್ ಮೊಹಮ್ಮದ್ ಅಲಿಗೆ ಏನಪ್ಪ ಅಂತಂದರೆ ಈ ಒಂದು ಡೋಪಮಿನ್ನ ಅಂಶ ಕಡಿಮೆ ಇತ್ತು. ಈ ಡೋಪಮಿನ್ ಅಂಶ ಕಡಿಮೆ ಇರೋದ್ರಿಂದನೇ ಅವರಿಗೆ ಬಾಕ್ಸರ್ ಹಿಂಗೆ ಹೊಡಿಬೇಕಾದಾಗ ಏನಪ್ಪ ಅಂದರೆ ಅದನ್ನ ಕಡಿಮೆ ಆಗಿ ಹಿಂಗೆಲ್ಲ ಕೈ ಶೇಕ್ ಆಗ್ತಾ ಇತ್ತು. ನೋಡಿ, ಹಿಂಗೆ ಹೊಡಿಬೇಕಾದ್ರೆ ಹಿಂಗೆ ಶೇಕ್ ಆಗ್ತಾ ಇತ್ತು. ಯಾಕೆ ಅಂದರೆ ನಿಮಗೆ ನ್ಯೂರೋ ಟ್ರಾನ್ಸ್ಮಿಟರ್ ನರಗಳ ಒಂದು ಕರೆಕ್ಟಾಗಿ ಕಮ್ಯುನಿಕೇಷನ್ ಆಗ್ತಾ ಇರಲಿಲ್ಲ, ಯಾಕೆಂದರೆ ಅಲ್ಲಿ ಡೋಪಮಿನ್ ಇರಲಿಲ್ಲ. ಸೊ ಅದಕ್ಕೆ ಅಂಥ ಒಂದು ಶೇಕ್ ಆಗ್ತಕ್ಕಂಥ ಒಂದು ರೋಗಕ್ಕೆ ನಾವೇನಂತ ಕರಿತೀವಿ? ಪಾರ್ಕಿನ್ಸನ್ ರೋಗ ಅಂತ ಕರಿತೀವಿ. ಯಾವುದು? ಪಾರ್ಕಿನ್ಸನ್ ಡಿಸೀಸ್. ಹಾಗಾದರೆ ಡೋಪಮಿನ್ನ ಕೊರತೆಯಿಂದ ಯಾವ ರೋಗ ಬರುತ್ತದೆ? ಈ ಒಂದು KPSC ಅವರು ಭಾಳ ಪ್ರೀತಿ ಇದ್ರ ಮೇಲೆ, ಅದು ಯಾಕೋ ಗೊತ್ತಿಲ್ಲ. ಯಾವುದು? ಪಾರ್ಕಿನ್ಸನ್ ಡೋಪಮಿನ್. ಹಾಗಾದರೆ ನೆಕ್ಸ್ಟ್ ಅಸಿಟೈಲ್ ಕೋಲಿನ್ ಕೊರತೆಯಿಂದ ಯಾವುದು ಬರ್ತದೆ? FDA 2020 ಕೇಳಿದ್ದಾನೆ. ಅಲ್ಜಿಮರ್ ರೋಗ, ಇದು ಕೂಡ ನಿಮಗೆ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಗ, ಅಂದರೆ ನಿಮಗೆ ನರ್ವಸ್ ಸಿಸ್ಟಮ್ಗೆ ಬ್ರೈನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಗ. ಇವೆರಡು ಇಂಪಾರ್ಟೆಂಟ್, ಗೊತ್ತಿರಲಿ. ಇವೇನು? ನ್ಯೂರೋ ಟ್ರಾನ್ಸ್ಮಿಟರ್ಸ್. ಆಯಿತು, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಗೊತ್ತಿರಲಿ. ಇದು ನೋಡಿ, ಇನ್ನೊಂದು ಸಾರಿ ನೋಡಿ, ಒಂದು ನ್ಯೂರಾನ್, ಮತ್ತೊಂದು ನ್ಯೂರಾನ್,
ಎರಡೂ ನ್ಯೂರಾನ್ಗಳ ಮಧ್ಯೆ ಇರತಕ್ಕಂಥ ಸ್ಥಳಾವಕಾಶ ನರ್ಮದಾ ನದಿ ಏನಂತ ಕರಿತೀವಿ, ಮತ್ತು ನರ್ಮದಾ ನದಿ ಅಂತ ಬರೆದಿಟ್ಟಿರ್ತೀನಿ. ಯಾವುದಿದು? ಸೈನಾಪ್ಸ್. ಸೈನಾಪ್ಸ್ ಓಕೆನಾ? ಸೇಮ್ ಅಲ್ಲೂ ಹಂಗೆ ಇದ್ದಾವೆ. ಇಲ್ಲೇನಿದೆ, ಎಲ್ಲ ಇಲ್ಲೇ ಹಂಗೆ ಇದ್ದಾವೆ. ಡೆಂಡ್ರೈಟ್ಗಳಿದ್ದಾವೆ, ಹಾಂ ಡೆಂಡ್ರೈಟ್ ನೋಡಿ, ಡೆಂಡ್ರೈಟ್ಗಳಿದ್ದಾವೆ. ಆಮೇಲೆ ನ್ಯೂಕ್ಲಿಯಸ್ ಇದೆ, ಆಕ್ಸಾನ್ ಇದೆ, ಎಸ್. ಮತ್ತು ಮುಂದೆ ಸೈನಾಪ್ಸ್, ಮತ್ತು ಮುಂದೆ ಡೆಂಡ್ರೈಟ್ಸ್, ಆಕ್ಸಾನ್, ಮತ್ತು ಮುಂದೆ ಸೈನಾಪ್ಸ್, ಮತ್ತು ಡೆಂಡ್ರೈಟ್ಸ್, ಆಕ್ಸಾನ್, ಸೈನಾಪ್ಸ್, ಹಿಂಗೆ ಹೋಗ್ತಾ ಇರ್ತದೆ. ಎಸ್. ಹಾಗಾದರೆ ಇದನ್ನು ಎನ್ಲಾರ್ಜ್ ಮಾಡಿ ಇನ್ನೊಂದು ಸ್ವಲ್ಪ ನಾನು ಏನು ಹೇಳಿದ್ನಲ್ಲ ಇದನ್ನೇ ತಿಳಿಸೋದಕ್ಕೆ ನಾನು ನಿಮಗೆ ಇದೊಂದು ಚಿತ್ರ ಬಳಸ್ಕೊಂಡೆ. ಒಂದು 10 ಸೆಕೆಂಡ್ ನಿಮಗೇನೋ ಸ್ವಲ್ಪ ಬೇಗ ಅರ್ಥ ಆಗಲಿ ಅಂತೇಳಿ. ನೋಡಿ, ಇದು ಒಂದೇನಪ್ಪ, ನೀವೇನು ತಿಳ್ಕೊಳ್ಬೇಕು, ಇದನ್ನು ಇದು ಒಂದು ನ್ಯೂರಾನು, ಇದು ಒಂದು ನ್ಯೂರಾನು, ಇವೆರಡರ ಮಧ್ಯದಲ್ಲಿ ಗ್ಯಾಪ್ ಇದೆ. ಇದೇ ಗ್ಯಾಪ್ಸ್ ನಾವು ಸೈನಾಪ್ಸ್ ಅಂತ ಕರಿತೀವಿ. ಇಲ್ಲೇನಾದರೂ ಬರ್ತಿದ್ದೀರಾ? ಎಸ್, ಸೈನಾಪ್ಟಿಕಲ್ ವೆಸಿಕಲ್ಸ್ ಇವೆಲ್ಲ ಬರ್ತಿದ್ದಾರೆ, ಬಟ್ ಅಷ್ಟು ಡೀಪ್ ಬೇಡ ನಮಗೆ, ಗೊತ್ತಾಗಲಿಲ್ಲ ನಮಗೆ ಅಷ್ಟೇ. ನೋಡಿ, ಇದು ಆಕ್ಸಾನ್ನ ಟರ್ಮಿನಲ್ಲು, ಇದು ಡೆಂಡ್ರೈಟ್ಸ್ಗಳು, ಇದು ಸೈನಾಪ್ಟಿಕ್ ಕ್ಲೆಫ್ಟ್. ಸೈನಾಪ್ಟಿಕ್ ಕ್ಲೆಫ್ಟ್ ಅಂದರೆ ಸೈನಾಪ್ಟಿಕ್ ಪ್ಲೇಸ್. ಇದು ಒಂದು ಒಂದು ನ್ಯೂರಾನನ್ನು ಮೊದಲನೇ ಭಾಗ ಆಗಿರ್ತಕ್ಕಂಥ ಡೆಂಡ್ರೈಟ್ಗಳು, ಇದು ಒಂದು ನ್ಯೂರಾನನ್ನು ಕೊನೆಯ ಭಾಗ ಆಗಿರ್ತಕ್ಕಂಥ ಆಕ್ಸಾನು, ಒಂದು ನ್ಯೂರಾನ್ನ ಕೊನೆಯ ಭಾಗ ಆಗಿರ್ತಕ್ಕಂಥ ಆಕ್ಸಾನ್ನ ಇನ್ಫಾರ್ಮೇಷನ್ನು. ಈ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ನ ಸಹಾಯದಿಂದ ಈ ಸೈನಾಪ್ಸ್ ಪ್ಲೇಸನ್ನು ಫುಲ್ ಮಾಡಿ ಮತ್ತೊಂದು ನ್ಯೂರಾನನ್ನು ಮೊದಲ ಭಾಗ ಆಗಿರ್ತಕ್ಕಂಥ ಡೆಂಡ್ರೈಟ್ಸ್ಗಳಿಗೆ ಪಾಸ್ ಮಾಡ್ತಾ ಇರ್ತದೆ. ಇಷ್ಟು ಇನ್ಫಾರ್ಮೇಷನ್. ಇದು ನೋಡಿ, ನ್ಯೂರೋ ಟ್ರಾನ್ಸ್ಮಿಟರ್, ನ್ಯೂರೋ ಟ್ರಾನ್ಸ್ಮಿಟರ್ ಇಲ್ಲಿದೆ ನೋಡಿ. ಇವೇ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಇವೇ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಡೋಪಮಿನ್ ಆಗಿರ್ಬೋದು ಅಥವಾ ಅಸಿಟೈಲ್ ಕೋಲಿನ್ ಆಗಿರ್ಬೋದು. ಎಸ್. ಹಾಗಾದರೆ ಮುಂದೆ ನೋಡೋಣ. ಈಗ ನಾನೇನು ಹೇಳಿದ್ನಲ್ಲ ಅದೇ ಇನ್ಫಾರ್ಮೇಷನ್ ಇರ್ತದೆ, ಫಾಸ್ಟಾಗಿ ಓದ್ಬಿಡ್ತೀನಿ. ಡೆಂಡ್ರೈಟ್ಗಳು ಕೋಶಕಾಯವು ತನ್ನ ಸುತ್ತಲೂ ಕವಲೊಡೆದು ಉಂಟಾಗುವಂಥ ಒಂದು ರಚನೆಗೆ ಡೆಂಡ್ರೈಟ್ಗಳು ಅಂತೇಳಿ ಕರಿತೀವಿ. ಇದರ ಕಾರ್ಯ ಏನು? ರಾಸಾಯನಿಕ ಮಾಹಿತಿಯನ್ನು ಪಡೀತದೆ. ರಾಸಾಯನಿಕ ಮಾಹಿತಿಯನ್ನು ಪಡೆದು ಎಲೆಕ್ಟ್ರಿಕಲ್ ಫಾರ್ಮ್ನಲ್ಲಿ ಆಕ್ಸಾನ್ ಮುಖಾಂತರ ಅದರ ತುದಿಯವರೆಗೂ ಕಳಿಸುತ್ತೆ. ನೆಕ್ಸ್ಟ್, ಕೋಶಕಾಯವು ಮಧ್ಯದಲ್ಲಿ ಕೋಶ ಕೇಂದ್ರವನ್ನು ಹೊಂದಿರುತ್ತದೆ ಮತ್ತು ಕೋಶ ದ್ರವ್ಯಗಳನ್ನು ಹೊಂದಿತ್ತು. ಇದು ಮುಂದೆ ಏನಪ್ಪ ಅಂದರೆ ಆಕ್ಸಾನ್ ಆಗಿ ಕವಲೊಡೆದು ಹೋಗ್ತದೆ. ಆದರೆ ಇಲ್ಲಿ ಸೆಂಟ್ರಿಯೋಲ್ ಇರುವುದಿಲ್ಲ, ಹಾಗಾಗಿಯೇ ಇವು ಕೋಶ ವಿಭಜನೆ ಹೊಂದುವುದಿಲ್ಲ, ಮೈಟಾಸಿಸ್ ಮಿಯಾಸಿಸ್ ನಡೆಯುವುದಿಲ್ಲ. ಎಸ್. ಹಾಗಾದರೆ ನೆಕ್ಸ್ಟ್, ಆಕ್ಸಾನ್. ಆಕ್ಸಾನ್ ಅಂದ್ರೇನು? ಕೋಶಕಾಯದ ಮುಂದುವರೆದಂತಹ ಉದ್ದನೆಯ ರಚನೆ. ಕೋಶಕಾಯದಂತಹ ಮುಂದುವರೆದಿರ್ತಕ್ಕಂಥ ಉದ್ದನೆಯ ರಚನೆಯನ್ನು ನಾವೇನಂತ ಕರಿತೀವಿ? ಆಕ್ಸಾನ್ ಅಂತೇಳಿ ಕರಿತೀವಿ. ಇದು ವಿದ್ಯುತ್ ಅಲೆಗಳನ್ನು ಕೋಶಕಾಯದಿಂದ ಆಕ್ಸಾನ್ನ ತುದಿಗೆ ಸಾಗಿಸುತ್ತದೆ. ಹೌದಾ? ಹೇಳಿದ್ದೀನಿ, ವಿದ್ಯುತ್ ಅಲೆಗಳನ್ನು ಅಥವಾ ವಿದ್ಯುತ್ ಆವೇಶಗಳನ್ನು ಅಥವಾ ವಿದ್ಯುತ್ ರೂಪದಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ಕೋಶಕಾಯದಿಂದ ಆ ಕೋಶ, ಆ ಒಂದು ನರ ಕೋಶದ ಕೊನೆಯ ಭಾಗವಾಗಿರ್ತಕ್ಕಂಥ ಈ ಒಂದು ಆಕ್ಸಾನ್ನ ತುದಿಯವರೆಗೂ ಕಳಿಸ್ತಕ್ಕಂಥ ವ್ಯವಸ್ಥೆ ಯಾರು ಮಾಡ್ತಾರೆ? ಆಕ್ಸಾನ್. ಇದು ಒಂದು ವೈರ್ ಇದ್ದಂಗೆ, ಕಾಪರ್ ವೈರ್ ಇದ್ದಂಗೆ. ಎಸ್. ಹಾಗಾದರೆ ಆಕ್ಸಾನ್ ತುದಿ ಇದೇನು ಭಾಗ ಅಲ್ಲ, ಇದು ನರಕೋಶದ ತುದಿ ಭಾಗವಾಗಿದ್ದು ಆಕ್ಸಾನ್ ಕವಲೊಡೆಯುವುದರಿಂದ ಇದು ಉಂಟಾಗ್ತದೆ. ಮತ್ತು ಆಕ್ಸಾನ್ ಮುಂದೆ ಕವಲೊಡೆದ್ರಿಂದ ಅಲ್ಲಿ ನಾನು ಉಂಟಾಗ್ತದೆ ಆಕ್ಸಾನ್ನ ತುದಿಗಳು ಉಂಟಾಗ್ತವೆ. ಎಸ್. ಇದು ಯಾಕೆ ಫಾಸ್ಟ್ ಹೋಗ್ತಾ ಇದ್ದೀನಿ ಅಂದರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಇನ್ನು ನೋಡಿ, ಇದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತಮಗೆ. ನರಕೋಶದಲ್ಲಿ ಮಾಹಿತಿ ರವಾನೆ, ದ ಟ್ರಾನ್ಸ್ಮಿಷನ್ ಆಫ್ ಮೆಸೇಜ್ ಇನ್ ನ್ಯೂರಾನ್ ಸಿಸ್ಟಮ್ ಯಾವ ರೀತಿ ಆಗ್ತದೆ ನೋಡಿ. ಯಾವುದೇ ಪ್ರಚೋದನೆ ಸಂಬಂಧಿಸಿದಂಥ ಒಂದು ರಾಸಾಯನಿಕವನ್ನು ಡೆಂಡ್ರೈಟ್ಗಳನ್ನು ಸ್ವೀಕರಿಸಿ ಆಮೇಲೆ ಅವನ್ನು ವಿದ್ಯುತ್ತಾವೇಶಗಳಾಗಿ ಪರಿವರ್ತಿಸುತ್ತವೆ. ನೋ ಡೌಟ್. ಎಸ್. ಈ ವಿದ್ಯುತ್ತಾವೇಶಗಳು ಕೋಶಕಾಯದಿಂದ ಹೊರಟು ಆಕ್ಸಾನ್ನ ಮುಖಾಂತರ ಹರಿದು ಆಕ್ಸಾನ್ನ ತುದಿಯವರೆಗೂ ತಲುಪುತ್ತವೆ. ಅರ್ಥ ಆಯ್ತಾ? ಎಸ್. ಹಾಗಾದರೆ ಮುಂದೆ ನರಕೋಶಗಳಲ್ಲಿ ಅದೇ ಸೇಮ್ ಸೈನಾಪ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸೈನಾಪ್ಸ್, ಡೆಸ್ಮೋಸೋಮ್ಸ್, ಪ್ಲಾಸ್ಮೋಡೆಸ್ಮೆಟಾ ವೆರಿ ಇಂಪಾರ್ಟೆಂಟ್. ಈ ಸೈನಾಪ್ಸ್ ಆಕ್ಸಾನ್ನ ತುದಿ ಮತ್ತು ಬೇರೊಂದು ನರಕೋಶದ ಡೆಂಡ್ರೈಟ್ಗಳ ತುದಿ, ಒಂದು ನರಕೋಶದ ಆಕ್ಸಾನ್ ತುದಿ, ಬೇರೊಂದು ನರಕೋಶಗಳ ಡೆಂಡ್ರೈಟ್ ತುದಿ, ಇವೆರಡರ ಮಧ್ಯೆ ಇರತಕ್ಕಂಥ ಸ್ಥಳಾವಕಾಶ, ಈ ಒಂದು ಚಿಕ್ಕ ಸ್ಥಳಾವಕಾಶಕ್ಕೆ ನಾವೇನಂತ ಕರಿತೀವಿ? ಸೈನಾಪ್ಸ್ ಅಂತೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಎಸ್. ಹಾಗಾದರೆ ಆಕ್ಸಾನ್ನ ಮುಖಾಂತರ ಬಂದಂತಹ ವಿದ್ಯುತ್ ಆವೇಶಗಳನ್ನು
ಸೈನಾಪ್ಸ್ನಲ್ಲಿರುವ ನ್ಯೂರೋ ಟ್ರಾನ್ಸ್ಮಿಟರ್ ಇಬ್ಬರಿಗೆ ಹೇಳಿದೆ ನಾನು ಯಾರು, ಒಬ್ಬ ಡೋಪಮಿನ್, ಇನ್ನೊಬ್ಬ ಅಸಿಟೈಲ್ ಕೋಲಿನ್. ಇನ್ನೂ ಭಾಳ ಜನ ಇದ್ದಾರೆ, ಬಟ್ ಇವರಿಬ್ಬರು ಸಾಕು. ಇವರು ಏನು ಮಾಡಿ ನೋಡಿ, ಇಲ್ಲಿ ಬರ್ತಿದ್ದೀನಿ. ಡೋಪಮಿನ್ ಮತ್ತು ಅಸಿಟೈಲ್ ಕೋಲಿನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ರಾಸಾಯನಿಕ ಆವೇಶಗಳಾಗಿ ಇವುಗಳನ್ನು ಪರಿವರ್ತಿಸ್ತಾರೆ. ಯಾಕೆಂದರೆ ಡೆಂಡ್ರೈಟ್ಗಳ ಮುಂದಿನ ನರಕೋಶದ ಡೆಂಡ್ರೈಟ್ಗಳು ಅರ್ಥ ಆಗಬೇಕಲ್ಲ, ಅವು ದೊಡ್ಡ ಇದ್ದಾವೆ, ಅವಕ್ಕೆ ಏನಪ್ಪ ಅಂದ್ರೆ ಒಂಥರ ಇಂಗ್ಲೀಷ್ ಬರಲ್ಲ. ಇದು ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಮಾಡ್ದಂಗೆ, ಇಂಗ್ಲೀಷ್ ಬಂದವರೇ ಜಾಣ್ರ ಅಂತಲ್ಲ, ಅದೊಂದು ಭಾಷೆ ಅಷ್ಟೇ. ಎಸ್, ಹಾಗಾದರೆ ನಾವು ಈ ಒಂದು ನರವ್ಯವಸ್ಥೆ, ಈ ನರವ್ಯವಸ್ಥೆ ನೋಡೋದಕ್ಕಿಂತ ಅಂದರೆ ಈ ಒಂದು ನರವ್ಯವಸ್ಥೆ ನೋಡೋದಕ್ಕಿಂತ ಮುಂಚೆ ಆ ನರವ್ಯವಸ್ಥೆಯಲ್ಲಿ ಫೌಂಡೇಶನ್ ಅಂದರೆ ನಿಮಗೆ ತಳಪಾಯದಲ್ಲಿ ತಳಹದಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರು, ಅವರ ಪರಿಚಯ, ಅವರ ಕಾರ್ಯ, ಅವರು ಕಾರ್ಯ ಮಾಡಬೇಕಂದ್ರೆ ತೊಂದರೆಗಳು ಏನೇನು, ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅದನ್ನೆಲ್ಲ ನಾವು ತಿಳ್ಕೊಂಡು ಬಂದಿದ್ದೀವಿ, ಹೌದಾ? ಸೊ ಹಾಗಾದರೆ ಈಗ ನಾವೇನು ಮಾಡೋಣಪ್ಪ ಅಂದರೆ ಇದರಲ್ಲಿ ಪ್ರಮುಖವಾಗಿ ಕೆಲಸ ಮಾಡಿಸ್ತಕ್ಕಂಥವ್ರು ಯಾರ್ಯಾರು, ಮೇನ್ ಕೀ ಪೋಸ್ಟ್ಗಳನ್ನು ನೋಡೋಣ ಇದರಲ್ಲಿ. ಅರ್ಥ ಆಯ್ತಾ? ಸೊ ಅವಾಗ ಏನಪ್ಪ ಅಂದರೆ ಕೆಳಗಡೆ ಲೋ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಂತ ಗೊತ್ತಾಯಿತು, ಬಟ್ ಈಗ ಅದನ್ನು ಒಬ್ಬೊಬ್ಬ ಯೂನಿಟ್ನಲ್ಲಿ ಒಬ್ಬೊಬ್ಬ ಬಾಸ್ ಇರ್ತಾನೆ, ಆ ರೀತಿ ಬಾಸ್ ಆಗಿ ಯಾರ್ಯಾರು ಕೆಲಸ ಮಾಡಿಸ್ತಾರೆ ಅಂಥವ್ರಲ್ಲಿ ನಿಮಗೆ ಟೈಪ್ಸ್ ನೋಡೋದಾದರೆ, ನಾವು ಈ ನರ್ವಸ್ ಸಿಸ್ಟಮಲ್ಲಿ ಟೈಪ್ಸ್ ನೋಡೋದಾದರೆ ಪ್ರಮುಖವಾಗಿ ಮೂರು ನಿಮಗೆ ಟೈಪ್ಸ್ ಬರ್ತವೆ. ಏನಪ್ಪ ಅಂತಂದರೆ ನಾವು ಅದನ್ನು ನಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ಮಾಡ್ಕೊಂಡಿದ್ದೀವಿ, ಬಟ್ ಏನಪ್ಪ ಒಳಗಡೆ ಹಂಗೆ ಆಗಲ್ಲ, ಅದು ನಾವು ಅಧ್ಯಯನ ಮಾಡಬೇಕಂದ್ರೆ ನಮಗೆ ಗೊತ್ತಾಗಬೇಕಲ್ಲ. ಅದಕ್ಕೇನಪ್ಪ ಅಂದರೆ ಒಂದು ದ ಮೇನ್ ಪವರ್ ಕೇಂದ್ರದಲ್ಲಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್, ಹಂಗೆ ಇಲ್ಲಿ ಕೇಂದ್ರ ನರವ್ಯೂಹ ನೋಡಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತಮಗೆ ಕಾಣ್ತದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಸಿ ಎನ್ ಎಸ್ ಅಂತ ಕರಿತೀವಿ, ಸಿ ಎನ್ ಎಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಲೈಕ್ ಸೆಂಟ್ರಲ್ ಗೌರ್ಮೆಂಟ್, ಓಕೆನಾ? ಆಮೇಲೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಲೈಕ್ ಸ್ಟೇಟ್ ಗೌರ್ಮೆಂಟ್ಸ್, ಇದೊಂದು ಸ್ಟೇಟ್ ಗೌರ್ಮೆಂಟ್, ಇಲ್ಲ ಸ್ಟೇಟ್ ಗೌರ್ಮೆಂಟ್, ಇಲ್ಲ ಸ್ಟೇಟ್ ಗೌರ್ಮೆಂಟ್ಸ್, ಮೇನ್ ಆಗಿ ಬಾಸ್ ಆಗಿ ಸೆಂಟ್ರಲ್ ಗೌರ್ಮೆಂಟ್, ಅದಾದಮೇಲೆ ಸ್ಟೇಟ್ ಗೌರ್ಮೆಂಟ್ ಹಂಗೆ ಹಂಗೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಓಕೆನಾ? ಅದಾದಮೇಲೆ ಮತ್ತೆ ಆಟೋಮೆಟಿಕ್ ನರ್ವಸ್ ಸಿಸ್ಟಮ್ ನಿಮಗೆ ಎ ಎನ್ ಎಸ್, ಮಲ್ಲಿ ಮತ್ತೆ ನಿಮಗೆ ಏನಪ್ಪ ಅಂದರೆ ಲೋಕಲ್ ಗೌರ್ಮೆಂಟ್ಸ್ ಬರ್ತಾ ನೋಡಿ, ಅಂದರೆ ಸ್ಥಳೀಯ ಸರ್ಕಾರಗಳು ಬರ್ತವೆ. ಹೆಂಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ಬರ್ತವೆ, ಹಂಗೆ ಇದರಲ್ಲಿ ಈ ಒಂದು ನರ್ವಸ್ ಸಿಸ್ಟಮಲ್ಲಿ ಇವರು ಮೇಂಟೈನ್ ಮಾಡಬೇಕಲ್ಲ. ಒಂದು ದೇಶನ ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ ಸ್ಥಳೀಯ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹೆಂಗೆ ಡಿವೈಡ್ ಮಾಡಿ ಪವರ್ಸ್ಗಳನ್ನು ಒಂದು ಡಿಸ್ಟ್ರಿಬ್ಯೂಟ್ ಮಾಡಿ ಒಂದು ಸುಸೂತ್ರದಿಂದ ನಡೆಸ್ತಾರೆ ಆಡಳಿತನ, ಹಂಗೆ ಈ ಒಂದು ದೇಹದ ಆಡಳಿತ ನಡೆಸಬೇಕಂದ್ರೂ ಕೂಡ ನಿಮಗೆ ಮೂರು ವ್ಯವಸ್ಥೆ ಇದೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಆಮೇಲೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಮೇಲೆ ನಿಮಗೆ ಆಟೋಮೆಟಿಕ್ ನರ್ವಸ್ ಸಿಸ್ಟಮ್, ಓಕೆನಾ? ಆ ರೀತಿ ಈ ಒಂದು ಮೂರು ನರ್ವಸ್ ಸಿಸ್ಟಮ್ ಬಗ್ಗೆ ನಿಮಗೆ ನಾವು ಇವತ್ತು ಯಾವುದು ಕಲಿಯೋಣ ಅಂತಂದರೆ ಈ ಒಂದು ಟಾಪಿಕಲ್ಲಿ, ಈ ಒಂದು ಪಾರ್ಟಲ್ಲಿ, ಯಾಕೆಂದರೆ ಇದು ದೊಡ್ಡದಾಗೋದ್ರಿಂದ ಬರೀ ನಾವೇನು ಕಲಿಯೋಣ, ಬ್ರೈನ್. ಇವತ್ತು ಬರೀ ಬ್ರೈನ್ ಬಗ್ಗೆ ಅಷ್ಟೇ ನೋಡೋಣ. ಅಂದರೆ ಬ್ರೈನ್ ಎಲ್ಲಿ ಬರ್ತದೆ? ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ನೋಡಿ. ಈ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಒಂದು ಬ್ರೈನ್ ಬರ್ತದೆ, ಎರಡು ಸ್ಪೈನಲ್ ಕಾರ್ಡ್ ಬರ್ತದೆ, ಅಂದರೆ ಒಂದು ಮೆದುಳು, ಇನ್ನೊಂದು ಮೆದುಳು ಬಳ್ಳಿ. ಅರ್ಥ ಆಯ್ತಾ? ಭಾಳ ಜನ ಈ ಮೆದುಳು ಬಳ್ಳಿ ಮತ್ತು ಈ ಒಂದು ಕಶೇರುಕ ಸ್ತಂಭ, ಕಶೇರುಕ ಒಂದು ಎರಡು ಅಂದರೆ ಇನ್ನು ವರ್ಟೆಬ್ರೇಟ್ ಇದೆಯಲ್ಲ, ಕಶೇರುಕ ಸ್ತಂಭ ಅಥವಾ ಕಶೇರುಕ, ಈ ಕಶೇರುಕ ಸ್ತಂಭಕ್ಕೆ ಮತ್ತು ಮೆದುಳು ಬಳ್ಳಿಗೆ ಎರಡು ಒಂದೇ ಅಂತ ಕೊಡ್ತಾರೆ. ಅಂದರೆ ಬೆನ್ನುಮೂಳೆ, ಬೆನ್ನುಮೂಳೆ ಬೇರೆ, ಮೆದುಳು ಬಳ್ಳಿ ಬೇರೆ. ಈ ಬೆನ್ನುಮೂಳೆಯಲ್ಲಿ ಇರ್ತಕ್ಕಂಥ ಒಳಗಡೆ ಒಂದು ಇರ್ತಕ್ಕಂಥ ಒಂದು ಅಂಗಕ್ಕೆ ನಾವು ಬ್ರೇನಿಂದ ಬಂದಿರತಕ್ಕಂಥ ಒಂದು ಅಂಗ ಬೆನ್ನುಮೂಳೆಯಲ್ಲಿ ಇರ್ತದಲ್ಲ, ರಕ್ಷಣೆ ಬೆನ್ನುಮೂಳೆಯನ್ನು ರಕ್ಷಣೆ ಪಡ್ಕೊಂಡಿರ್ತದೆ, ಅದು ಮೆದುಳು ಬಳ್ಳಿ. ಭಾಳಷ್ಟು ಜನರಿಗೆ ಏನಪ್ಪ ಅಂದರೆ ಬೆನ್ನುಮೂಳೆ ಮೆದುಳು ಬಳ್ಳಿ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಬಟ್ ನೋಡಿ, ಇಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಯಾರು ಬರ್ತಾರೆ, ಜಸ್ಟ್ ಲೈಕ್ ಹೆಂಗಪ್ಪ ಅಂದರೆ ಪ್ರೈಮ್ ಮಿನಿಸ್ಟರ್ ಆಮೇಲೆ ಪ್ರೆಸಿಡೆಂಟ್ ಯಾವ ರೀತಿ ಬರ್ತಾರೆ, ಹಂಗೆ ಇಲ್ಲಿ ಏನಪ್ಪ ಅಂದರೆ ಬ್ರೈನ್ ಆಮೇಲೆ ಸ್ಪೈನಲ್ ಕಾರ್ಡ್. ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಬಂದಂಗೆ ಇಲ್ಲಿ ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್ ಬರ್ತಾರೆ. ನಾವು ಇವತ್ತು ಬರೀ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಅಷ್ಟೇ ನೋಡೋಣ, ಅಂದರೆ ಬರೀ ಬ್ರೈನ್ ಬಗ್ಗೆ ಅಷ್ಟೇ ನೋಡೋಣ, ಬ್ರೈನ್ ಬಗ್ಗೆ ಅಷ್ಟೇ. ಮತ್ತು ನಾಳೆ ಕ್ಲಾಸಲ್ಲಿ ನಿಮಗೆ ಸ್ಪೈನಲ್ ಕಾರ್ಡ್, ಮಿದುಳು ಬಳ್ಳಿ, ಆಮೇಲೆ ನಿಮಗೆ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇವರು ಕ್ರೇನಿಯಲ್ ನರ್ವ್ಸು ಮತ್ತು ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿ ನರಗಳು ಮತ್ತು ಆಟೋಮೆಟಿಕ್ ನರ್ವಸ್ ಸಿಸ್ಟಮ್ ಬಗ್ಗೆ ನೋಡೋಣ, ಓಕೆನಾ? ಇಲ್ಲಿ ಏನಪ್ಪ ಅಂತಂದರೆ ಅದು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಈ ಬ್ರೈನಲ್ಲಿ ಕಂಪ್ಲೀಟ್ ಬ್ರೈನ ನೋಡೋಲ್ಲ ನಾವು ಇವತ್ತು, ಯಾಕೆಂದ್ರೆ ಅಷ್ಟು ಟೈಮ್ ಇಲ್ಲ ನಮ್ಮ ಹತ್ರ. ಬರೀ ಫೋರ್ ಬ್ರೈನ್, ಫೋರ್ ಬ್ರೈನ್ ಅಂದರೆ ನೋಡ್ತೀನಿ ನಾನು, ಆಮೇಲೆ ತೋರಿಸ್ತೀನಿ ನಿಮಗೆ. ಈ ಬ್ರೈನಲ್ಲಿ ಮತ್ತೆ ನಿಮಗೆ ಮುಮ್ಮೆದಳು, ಮಧ್ಯಮೆದಳು, ಹಿಮ್ಮೆದಳು ಅಂತ ಅದಾವ, ಹೌದಾ? ಅದ್ರಾಗ ಬರೀ ಮುಮ್ಮೆದಳು ಅಷ್ಟೇ ನೋಡ್ತೀವಿ ನಾವು ಇವತ್ತು. ಈ ಮುಮ್ಮೆದಳಲ್ಲಿರ್ತಕ್ಕಂಥ ಸೆರೆಬ್ರಮ್, ಡೈಎನ್ಸೆಫೆಲಾನ್, ಮಹಾಮಸ್ತಿಷ್ಕ
ಮತ್ತು ಡೈಎನ್ಸೆಫೆಲಾನ್. ಡೈಎನ್ಸೆಫೆಲಾನಲ್ಲಿ ಥೆಲಾಮಸ್, ಹೈಪೋಥೆಲಾಮಸ್, ಎಪಿಥೆಲಾಮಸ್ ಇವಿಷ್ಟೇ ನಾವು ಇವತ್ತು ನೋಡೋಣ. ಇಷ್ಟು ಈಗ ಸಂಬಂಧಪಟ್ಟಂಗೆ ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಷ್ಟು ನೋಡೋಣ, ಓಕೆನಾ? ಇದು ಸಂಬಂಧಪಟ್ಟಂಗೆ ನೆಕ್ಸ್ಟ್ ಮುಂದುವರೆದಿರ್ತಕ್ಕಂಥ ಭಾಗ ಮತ್ತು ಇದು ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು, ಪಾರ್ಕಿನ್ಸನ್ನು, ಅಲ್ಜಿಮರು, ಸೆಫಾಲಿಟಿಸ್, ಎನ್ಸೆಫಾಲಿಟಿಸು, ಮೆನಂಜಿಯಾಟಿಸು, ಅರ್ಥ ಆಯ್ತಾ? ಎಪಿಲೆಪ್ಸಿ ಇವೆಲ್ಲಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಅವೆಲ್ಲವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಮುಂದಿನ ಕ್ಲಾಸಲ್ಲಿ. ಆಯ್ತು, ಹಾಗಾದರೆ ವಿತೌಟ್ ವೇಸ್ಟಿಂಗ್ ದ ಟೈಮ್ ಇನ್ನೊಂದ್ಸರಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹ್ಯೂಮನ್ ನರ್ವಸ್ ಸಿಸ್ಟಮ್ ಅಂದರೆ ಬರೀ ಬ್ರೈನ್ ಬಗ್ಗೆ ಅಲ್ಲ, ಒಂದು ನರ ವ್ಯವಸ್ಥೆ, ಒಂದು ಸರ್ಕಾರ ವ್ಯವಸ್ಥೆ, ಒಂದು ಸರ್ಕಾರ ದೇಶದಲ್ಲಿರ್ತಕ್ಕಂಥ ಒಂದು ಸರ್ಕಾರ ವ್ಯವಸ್ಥೆಯಲ್ಲಿ ಮೂರು ಸರ್ಕಾರ ವ್ಯವಸ್ಥೆ ಇದ್ದಾವೆ. ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರ, ಒಂದು ಸ್ಥಳೀಯ ಸರ್ಕಾರ. ಅದೇ ರೀತಿ ಏನಪ್ಪ ಅಂದರೆ ನಿಮಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಟೋಮೆಟಿಕ್ ನರ್ವಸ್ ಸಿಸ್ಟಮ್ ಈ ಮೂರಿದ್ದಾವೆ. ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ನಿಮಗೆ ಬ್ರೈನು, ಸ್ಪೈನಲ್ ಕಾರ್ಡು, ಮೆದುಳು, ಮೆದುಳು ಬಳ್ಳಿ ಬರ್ತಾರೆ. ಇಷ್ಟು ತಿಳ್ಕೊಳ್ಳಿ, ಇಂಪಾರ್ಟೆಂಟು. ಆಮೇಲೆ ನಿಮಗೆ ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಇಲ್ಲೇನು ಬ್ರೈನ್ ಇತ್ತಲ್ಲ, ಈ ಬ್ರೈನ್ನ ನರಗಳು ಇಲ್ಲಿ ಬರ್ತವೆ. ಇಲ್ಲೇನು ಮೆದುಳು ಬಳ್ಳಿ ಇತ್ತಲ್ಲ, ಈ ಮೆದುಳು ಬಳ್ಳಿಯ ನರಗಳು ಇಲ್ಲಿ ಬರ್ತವೆ. ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಅವುಗಳ ಅಂಗಗಳು, ಆ ಅಂಗಗಳಿಂದ ಹೊರಟಿರ್ತಕ್ಕಂಥ ಒಂದು ನರಗಳ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಅರ್ಥ ಆಯ್ತಾ? ಇಲ್ಲಿ 12 ಜೊತೆ ನರಗಳು ಬರ್ತವೆ, ಇಲ್ಲಿ 31 ಜೊತೆ ನರಗಳು ಬರ್ತವೆ. ಅರ್ಥ ಆಯ್ತಾ? ಬ್ರೈನ್ನ 12 ಜೊತೆ ನರಗಳು, ಒಂದು ಸ್ಪೈನಲ್ ಕಾರ್ಡ್ನ 31 ಜೊತೆ ನರಗಳು, ಇವುಗಳ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ಏನಪ್ಪ ಅಂದರೆ ನಿಮಗೆ ಆಟೋಮೆಟಿಕ್ ನರ್ವಸ್ ಸಿಸ್ಟಮಲ್ಲಿ ಸಿಂಪ್ಯಾಥೆಟಿಕ್ ಮತ್ತು ಪ್ಯಾರಾಸಿಂಪ್ಯಾಥೆಟಿಕ್ ಅಂತ ಕರಿತೀವಿ. ಇಷ್ಟು ನಿಮಗೆ ಇದು ಬ್ರೀಫ್ ಪರಿಚಯ ಗೊತ್ತಿರಲಿ. ಎಸ್, ಹಾಗಾದರೆ ನಾವು ಅಂದ್ಕೊಂಡಂಗೆ ನಾವು ತಮಗೆ ಹೇಳಿದ್ದೀವಿ 2 ನಿಮಿಷದ ಹಿಂದೆ, ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಬರುವಂತಹ ಮೆದುಳು ಮತ್ತು ಮೆದುಳು ಬಳ್ಳಿ ಇವುಗಳಲ್ಲಿ ಬರೀ ಮೆದುಳನ್ನು ಮಾತ್ರ ಸ್ಟಡಿ ಮಾಡ್ತೀವಿ ಇವತ್ತಿನ ಕ್ಲಾಸಲ್ಲಿ. ಅದು ವಿಶೇಷವಾಗಿ ಈ ಮೆದುಳಿನಲ್ಲಿ ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು ಇರ್ತಾರೆ, ಅವರಲ್ಲಿ ನಾವು ಬರೀ ಮುಮ್ಮೆದುಳಷ್ಟೇ ಈ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಹಾಗಾದರೆ ಓವರಾಲ್ ಮೆದುಳು ಬಗ್ಗೆ ಈಗ ಸ್ವಲ್ಪ ಪರಿಚಯ ನೋಡ್ಕೊಳ್ಳೋಣ. ಏನಿದು ಮೆದುಳು ಅಂತಕ್ಕಂಥದ್ದೇನು? ಮನುಷ್ಯನ ಒಂದು ಬುದ್ಧಿಶಕ್ತಿಗೆ ಕಾರಣವಾಗಿರ್ತಕ್ಕಂಥ ಒಂದು ಕೇಂದ್ರ. ಯಾವುದೇಳಿ ನಾವು ಶ್ರೇಷ್ಠರು ಅಥವಾ ನಾವು ಬುದ್ಧಿವಂತರು ಅಥವಾ ನಾವು ಇತರೆ ಪ್ರಾಣಿಗಳಿಂತಲೂ ಕೂಡ ಶ್ರೇಷ್ಠರು ಅಂತ ನಾವೇನಾದರೂ ಅಂದ್ಕೊಳ್ತೀವಿ ಅಂತಂದರೆ ಅದಕ್ಕೆ ಒಂದೇ ಒಂದು ಕಾರಣ ಸ್ನೇಹಿತರೆ, ಅದ್ಯಾವುದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ವಿಕಸಿತವಾಗಿರ್ತಕ್ಕಂಥ ಒಂದು ಬ್ರೈನ್. ನಾನಿಲ್ಲಿ ವಿಕಸಿತ ಅಂತ ಹೇಳಿದೆ ವರ್ಡ್, ಬೇರೆ ಬೇರೆ ಪ್ರಾಣಿಗಳಲ್ಲಿ ಕೂಡ ಬ್ರೈನ್ಗಳಿದ್ದಾವೆ, ಬಟ್ ಆ ಬ್ರೈನ್ ಏನಪ್ಪ ಅಂದರೆ ನಿಮಗೆ ಡೆವಲಪ್ ಆಗಿಲ್ಲ, ವಿಕಸಿತ ಆಗಿಲ್ಲ, ಅದಕ್ಕಾಗಿ ಅವುಗಳಲ್ಲಿ ಅಷ್ಟೊಂದು ಬುದ್ಧಿ ಇಲ್ಲ. ನಮ್ಮಲ್ಲಿ ಯಾಕೆ ಬುದ್ಧಿ ಇದೆ ಅಂತಂದರೆ ಇಲ್ಲಿ ಬ್ರೈನ್ ಏನಪ್ಪ ಅಂದರೆ ಅದಕ್ಕೆ ಕಾರಣ ಹೇಳ್ತೀನಿ ಯಾಕೆ ಅಂತಂದರೆ. ಆಯಿತು, ಹಾಗಾದರೆ ಈ ಒಂದು ಬುದ್ಧಿಶಕ್ತಿ ಏನಪ್ಪ ಅಂದರೆ ನಾವು ಇಲ್ಲಿ ಯೂಶ್ವಲಿ ನಿಮಗೆ ಇನ್ನೊಂದು ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಇದು ಕೇಳಿದ್ದಾರೆ ಎಕ್ಸಾಮಲ್ಲಿ, ಈ ಬುದ್ಧಿಶಕ್ತಿಯನ್ನು ನಾವು ಯಾವುದರಿಂದ ಅಳಿತೀವಿ ಅಂತಂದರೆ ಇಂಟೆಲಿಜೆಂಟ್ ಕೋಷೆಂಟ್ ಅಂತ ಕರಿತೀವಿ. ಏನು ಹೇಳಿ? ಐ ಕ್ಯೂ ಲೆವೆಲ್ ಅಂತ ಕರಿತೀವಿ ನಾವು. ಐ ಕ್ಯೂ ಲೆವೆಲ್ ಅಂದರೆ ಇಂಟೆಲಿಜೆಂಟ್ ಕೋಷೆಂಟ್ ಅಂದರೆ ಐ ಕ್ಯೂ ಲೆವೆಲ್ ಅಂದರೆ ಇಂಟೆಲಿಜೆಂಟ್ ಕೋಷೆಂಟ್ ಅಂತೇಳಿ. ಅದ್ರದ್ದೇನಪ್ಪ ಅಂದರೆ ನಿಮಗೆ ಈ ಸಾಮಾನ್ಯವಾಗಿ ಐ ಕ್ಯೂ ಎಷ್ಟಿರಬೇಕು ಅಥವಾ ಎಷ್ಟಿರ್ತದೆ ಅಂತಂದರೆ ನಿಮಗೆ 90 to 110 ನಿಮಗೆ ಏನಿರ್ತದೆ ಅಂತಂದರೆ ಐ ಕ್ಯೂ ಲೆವೆಲ್ ಇರಬೇಕು. ಸೊ ಹಾಗಾದರೆ ಸರ್ 140 ಇಂದ 160 ಏನು ಸರ್ ಇದು ಅಂದರೆ ಇದು ಜಾಸ್ತಿ ಆಯಿತು ಐ ಕ್ಯೂ ಲೆವೆಲ್, ಇದು ಜಾಸ್ತಿ ಆಯಿತು ಐ ಕ್ಯೂ ಲೆವೆಲ್. ಐನ್ಸ್ಟೀನ್ ಅವ್ರದ್ದು 160 ಜಾಸ್ತಿ ಇತ್ತು. ಏನು ಸೈಂಟಿಸ್ಟ್ ಐನ್ಸ್ಟೀನ್ ಇದಾರಲ್ಲ, ಅವ್ರದ್ದು 160 ಜಾಸ್ತಿ ಐ ಕ್ಯೂ ಲೆವೆಲ್ ಇತ್ತು. ಅರ್ಥ ಆಯ್ತಾ? ಬಟ್ ನಿಮಗೆ ಗೊತ್ತಿರಲಿ ಐ ಕ್ಯೂ ಲೆವೆಲ್ ನಿಮ್ಗೆ ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂದರೆ 90 to 110 90 to 110 ಇದು ಐ ಕ್ಯೂ ಲೆವೆಲ್. ಹಿಂಗೆ ನಿಮಗೆ ಗೊತ್ತಿರಲಿ ಇದೇ ರೀತಿ ಐ ಕ್ಯೂ ಲೆವೆಲ್ ಗೊತ್ತಿರಬೇಕು ನಮಗೆ. ಮತ್ತೇನಪ್ಪ ಅಂದರೆ ಬಿ ಪಿ ಗೊತ್ತಿರಬೇಕು. ಏನು ಹೇಳಿ? ಬಿ ಪಿ ಎಷ್ಟಿರಬೇಕು? ಬಿ ಪಿ ಸಾಮಾನ್ಯವಾಗಿ ಎಷ್ಟಿರಬೇಕು? 120 by 80 ಬಿ ಪಿ ಇರಬೇಕು. ಅರ್ಥ ಆಯ್ತು ಸಾಮಾನ್ಯವಾಗಿ. ಬಟ್ ಈಗೇನಪ್ಪ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಆದರೂ ಕೂಡ ಯಾರೂ ವರಿ ಮಾಡ್ಕೊಳ್ಬೇಡಿ. ಈಗಿನ ಒಂದು ಒತ್ತಡ ಪರಿಸ್ಥಿತಿಯಲ್ಲಿ, ಈಗಿನ ಒಂದು ಕಾಲದಲ್ಲಿ, ಈಗಿನ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾರಿಗೂ ನಿಮಗೆ ಸಾಮಾನ್ಯ ಅಂದರೆ 120 ಬಿ ಪಿ ಇರಲ್ಲ. ಅದರಲ್ಲಿ ನಮ್ಮ ಪೊಲೀಸರಿಗಂತೂ 120 ಇರೋದೇ ಇಲ್ಲ ಬಿ ಪಿ. ನಾವು ಯಾವಾಗ ಮೆಡಿಕಲ್ ಚೆಕ್ ಮಾಡಬೇಕಾದಾಗ ಬಿ ಪಿ ನೋಡಿದಾಗ 145 ಸರ್, 145 ಅಂತ ನಾನು ಕೇಳಿದ್ರೆ ನೀವು ಪೊಲೀಸರಲ್ಲಿ ನಡೀತದೆ, ನೀವು ಪೊಲೀಸರಲ್ಲಿ ನಡೀತದೆ. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಇರ್ತದೆ ಅಂತ. ಯಾಕೆಂದರೆ ಒತ್ತಡ ಜಾಸ್ತಿ ಇರ್ತವೆ, ಪ್ರೆಷರ್ ಇರ್ತದೆ, ಟೆನ್ಷನ್ ಇರ್ತದೆ. ಸೊ ಹಿಂಗಿದ್ದಾಗ ಏನಪ್ಪ ಅಂದರೆ ಪೊಲೀಸರಿಗೆ ಅಷ್ಟೇ ಅಂತಲ್ಲ, ಸಾಮಾನ್ಯ ಜನರಿಗೂ ಈಗೇನಪ್ಪ ಅಂದರೆ ಇರ್ಲಾರಂಥವ್ರು ಕೂಡ ಸ್ವಲ್ಪ ಟೆನ್ಷನ್ಗಳು ತೊಗೊಂತಾರೆ. ಅವರು ಖಾಲಿ ಕುಂದ್ರಕ್ಕೆ ಆಗಲ್ಲ, ಯಾವುದನ್ನು ಟೆನ್ಷನ್ ತೊಗೊಳ್ಳೇಬೇಕಲ್ಲ. ಅದಕ್ಕೇನಪ್ಪ ಅಂದರೆ ಯಾವಾಗಲೂ 130 ನಾರ್ಮಲ್ ಇಲ್ಲ. ಈಗ ಬೇರೆ ಬೇರೆ ಸ್ಟಡಿಗಳ ಮುಖಾಂತರ 140 ನಾರ್ಮಲ್ ಬಂದೈತೆ ಈಗ. ಮತ್ತು ಹಂಗಂತೇಳಿ ನೀವು ಆನ್ಸರ್ 140 ಹಾಕ್ಬೇಡ್ರಿ, ಅದು ನಿಮಗಿನ್ನೂ ಬುಕ್ಕಲ್ಲಿ ಅಲ್ಲಿ ಇಲ್ಲಿನೂ ಇದಾಗಿಲ್ಲ. ಈಗ ನೀವು 120 ಹಾಕಿ, 120 by 80.
120 ಸಿಸ್ಟೋಲ್ ಡಯಾಸ್ಟ್ರೋಲ್ ಅಂತ ಕರಿತೀವಿ ನಾವು ಸಿಸ್ಟೋಲಿಕ್ 120 ಡಯಾಸ್ಟ್ರೋಲಿಕ್ 80 ಆಯ್ತು ಆಮೇಲೆ ಶುಗರ್ ಶುಗರ್ ಎಷ್ಟಿರಬೇಕು ಸೇಮ್ ಅಲ್ಲಿತ್ತಲ್ಲ ನಿಮಗೆ 90/110 ಇತ್ತಲ್ಲ ಅದು 90 ಬೈ ನಿಮಗೆ ಅಪ್ ಟು 140 ಆರ್ 150 ತನಕನೂ ನಿಮಗೆ ಕಾಮನ್ 90/150 90 ಅಂತಂದರೆ ನಿಮಗೆ ಫಾಸ್ಟಿಂಗು 140/150 ಅಂದರೆ ನಿಮಗೆ ಆಫ್ಟರ್ ಮೀಲ್ ಇದು ಬಿಫೋರ್ ಮೀಲ್ ಇದು ಆಫ್ಟರ್ ಮೀಲ್ ಇದು ಊಟ ಮಾಡೋದಕ್ಕಿಂತ ಮುಂಚೆ 90 ಇದ್ದರೆ ಊಟ ಮಾಡಾದ್ಮೇಲೆ ನಿಮಗೆ 140/150 ಇದ್ದರೆ ನಿಮಗೆ ಏನು ಶುಗರ್ ಅಲ್ಲ ಸರ್ ಯಾಕೆ ಬರ್ತದೆ ಸರ್ ಮತ್ತು ಊಟ ಮಾಡಿದ್ಮೇಲೆ ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗ್ತದೆ ಬೇರೆ ಆಗ್ತದೆ ಅದಕ್ಕೆ ಏನಪ್ಪ ಅಂದರೆ ನಿಮಗೆ ಊಟ ಮಾಡಿದ್ಮೇಲೆ ಯಾವಾಗಲೂ 150/140 ಬಂತಂದರೆ ಎದೆ ಹೊಡೆದ ಅವಶ್ಯಕತೆ ಇಲ್ಲ ಅದು ನಿಮಗೆ ಶುಗರ್ ಅಲ್ಲ ಯಾಕೆಂದರೆ ಊಟ ಮಾಡಿದ್ಮೇಲೆ ರಕ್ತದಲ್ಲಿ ಶುಗರ್ ಇರಲೇಬೇಕು ತಾನೆ ಶುಗರ್ ಬಿಟ್ಟು ಬೇರೆ ಆಲ್ಕೋಹಾಲ್ ಅಂತೂ ಬರಲ್ಲ ಎಸ್ ಅದಕ್ಕೇನಪ್ಪ ಅಂದರೆ ಇದು 90/140 ಇದು 120/80 ಇದು 110/110 ಇದು ಇಂಟೆಲಿಜೆಂಟ್ ಕ್ವಶನ್ ಗೊತ್ತಿರಲಿ ಸೊ ಈ ಟೈಮಲ್ಲಿ ಹಂಗೆ ಸ್ವಲ್ಪ ನಿಮಗೆ ಗ್ಲಾನ್ಸ್ ಮಾಡಿದೆ ಎಸ್ ಮತ್ತೆ ನಮ್ಮ ಮೇನ್ ಟಾಪಿಕ್ಗೆ ಬರೋಣ ಆಯಿತು ಹಾಗಾದರೆ ಬುದ್ಧಿಶಕ್ತಿ ಐ ಕ್ಯೂ ಲೆವೆಲು 10/90/120 ಹಾಗಾದರೆ ಯೂಶುವಲಾಗಿ ಸಾಮಾನ್ಯವಾಗಿ ಒಬ್ಬ ಯುವಕನ ಅಥವಾ ಸಾಮಾನ್ಯ ವ್ಯಕ್ತಿಯ ಒಂದು ಮೆದುಳಿನ ತೂಕ ಎಷ್ಟಿರ್ತದೆ ಎಷ್ಟಿರ್ತದೆ ಅಂತ ಕೇಳಿದ್ರೆ ನಿಮಗೆ 1400 ಗ್ರಾಮ್ ಇರ್ತದೆ ಎಷ್ಟು 1400 ಗ್ರಾಮ್ ಲೇಡೀಸ್ಗೆ ಹೋಲಿಸಿದ್ರೆ ಸರ್ ಮೆದುಳಿನ ತೂಕ ಕಡಿಮೆ ಇರ್ತದಾ ಎಸ್ ಇದನ್ನ ಹೇಳ್ರಿ ಸರ್ ನಮಗೆ ಬೇಕು ಇಂಥವು ಭಾಳ ಬೇಕು ಸರ್ ನಮಗೆ ಯಾಕೆಂದರೆ ಲೇಡೀಸ್ಗಳಿಗೆ ಏನೇನು ಕಡಿಮೆ ಅದಾವೆ ಹೇಳ್ರಿ ಸರ್ ಏನು ಮೆದುಳಿನ ತೂಕ ಏನಪ್ಪ ಅಂದರೆ 1300 ಕಂಪೇರ್ ಟು ಪುರುಷರಿಗೆ ಕಂಪೇರ್ ಮಾಡಿದ್ರೆ ಸ್ತ್ರೀಯರಲ್ಲಿ ಒಂದು 100 ಗ್ರಾಮು ಅಥವಾ 50-100 ಗ್ರಾಮ್ ವೇರಿಯೇಷನ್ ಆಗ್ತಕ್ಕಂಥ ಒಂದು ಮೆದುಳಿನ ತೂಕ ಕಡಿಮೆ ಆಗ್ತದೆ ಸೊ ಅವಾಗ ಏನಪ್ಪ ನೀವು ಪುರುಷರು ಭಾಳ ಖುಷಿಯಾಗಬೇಡ್ರಿ ಯಾಕಂತಂದರೆ ಸ್ತ್ರೀಯರಲ್ಲಿ 50-100 ಗ್ರಾಮ್ ನಿಮಗೆ ಈ ಒಂದು ಮೆದುಳು ತೂಕ ಕಡಿಮೆ ಇರ್ಬೋದು ಹಂಗಂತೇಳಿ ಬುದ್ಧಿಶಕ್ತಿ ಕಡಿಮೆ ಇದೆ ಅಂತಲ್ಲ ನೀವಲ್ಲಿ ಸ್ತ್ರೀಯರಲ್ಲಿ ಮೆದುಳಿನ ತೂಕ ಕಡಿಮೆ ಇದೆ ಅಂತ ಹೇಳ್ಕೊಂಡು ಬುದ್ಧಿಶಕ್ತಿ ಕಡಿಮೆ ಇದೆ ಅಂತಲ್ಲ ಅವರಲ್ಲಿ ಕೂಡ ಐ ಕ್ಯೂ ಲೆವೆಲ್ ಜಾಸ್ತಿ ಇದೆ ಆದರೆ ನಿಮಗೆ ವಾಸ್ತವಿಕತೆ ಏನಂತಂದರೆ ಕಂಪೇರ್ ಟು ಪುರುಷ ಈಗ ಪುರುಷರಿಗೆ ಹೋಲಿಸಿದ್ರೆ ಸ್ತ್ರೀಯರಲ್ಲಿ ಅಂಗಗಳಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಕೂಡ ಅಷ್ಟೇ ಅವ್ರಿಗೆ ಹೋಲಿಸಿದ್ರೆ ಇವ್ರು ಸ್ವಲ್ಪ ಜಾಸ್ತಿ ವೇಟೇ ಇರ್ತವೆ ಅರ್ಥ ಆಯ್ತಾ ಅದು ದಟ್ ಡಸಂಟ್ ಮೀನ್ ದಟ್ ದೇ ಆರ್ ವೆರಿ ಇಂಟೆಲಿಜೆಂಟ್ ಯಾರು ಮೆನ್ ಎಮ್ ಇಂಟೆಲಿಜೆಂಟ್ ಅಂತಲ್ಲ ಐ ಕ್ಯೂ ಲೆವೆಲ್ ಏನಪ್ಪ ಅಂದರೆ ಅವ್ರದ್ದು ಕೂಡ ಸ್ಟ್ಯಾಂಡರ್ಡ್ ಆಗೇ ಇರ್ತದೆ ಅವ್ರದ್ದು ಕೂಡ ಚೆನ್ನಾಗಿರ್ತದೆ ಬಟ್ ಬ್ರೈನ್ನ ತೂಕ ಪುರುಷರಿಗೆ ಹೋಲಿಸಿದಾಗ ಸ್ತ್ರೀಯರಿಗೆ 50-100 ಗ್ರಾಮ್ ಏನಪ್ಪ ಅಂದರೆ ವೇರಿಯೇಷನ್ ಬರ್ತದೆ ಹಾಗಾದರೆ ಅವರಲ್ಲಿ ಎಷ್ಟು ನಿಮಗೆ ಇಲ್ಲಿ 1400-1450 ತನಕ ಬಂದರೆ ಇಲ್ಲಿ 1300-1350 ಗ್ರಾಮ್ ಪುರುಷರಲ್ಲಿ ಲೇಡೀಸಲ್ಲಿ ಓಕೆನಾ ಇಷ್ಟು ಗೊತ್ತಾಯಿತು ನಮಗೆ ಈಗ ಮೆದುಳಿನ ಒಂದು ಪರಿಚಯ ಮೆದುಳು ಇದೇನಪ್ಪ ಅಂದರೆ ಬುದ್ಧಿಶಕ್ತಿಗೆ ಫೇಮಸ್ ಆಗಿದೆ ಹಾಗಾದರೆ ಇಂಥ ಮೆದುಳು ಪುರುಷರಲ್ಲಿ 1400 ಗ್ರಾಮ್ ಇರ್ತದೆ ಪದೇ ಪದೇ ಕೇಳ್ತಾ ಇರ್ತೇನೆ ಗೊತ್ತಿರಲಿ ಸ್ತ್ರೀಯರಲ್ಲಿ 1300 ಗ್ರಾಮ್ ಇರ್ತದೆ ಹಾಗಾದರೆ ಈ ಒಂದು ಮೆದುಳು ನಿಮಗೆ ಗೊತ್ತಿರಲಿ ಭಾಳಷ್ಟು ಸ್ಮೂತ್ ಮೆಟೀರಿಯಲಿಂದ ಸೇರಿರ್ತದೆ ಒಂದು ನೀವೇನಾದರೂ ಮೆದುಳಿಗೆ ಹಿಂಗೇನಾದ್ರು ಚುಚ್ಚಿದ್ರೆ ನಿಮಗೆ ಫ್ಲೂಯಿಡ್ ಎಲ್ಲ ಹೊರಗಡೆ ಬಂದುಬಿಡ್ತದೆ ಅಷ್ಟು ಸ್ಮೂತಿಂದ ಕೂಡಿರ್ತದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟು ಸ್ಮೂತ್ ಇರ್ತಕ್ಕಂಥ ಒಂದು ಮೆದುಳು ದೇವರು ನಮಗೆ ಇಲ್ಲಿಟ್ಟಿದ್ದಾನೆ ಅಂತಂದರೆ ಸುಮ್ಮನೆ ಇಟ್ಟಿದ್ದಾನ ತಮಾಷೆ ಇಲ್ಲ ತಾನೆ ಅದಕ್ಕೇನಾದರೂ ಒಂದು ರಕ್ಷಣೆಗೆ ನಾವೇನಪ್ಪ ಅಂದ್ರೆ ಫ್ಲಿಪ್ಕಾರ್ಟು ಅಮೆಜಾನಲ್ಲಿ ಏನಾದರೂ ನಾವು ಪರ್ಚೇಸ್ ಮಾಡಿದಾಗ ಅವ್ರು ಕಳಿಸ್ಬೇಕಾದ ಗ್ಲಾಸ್ ಐಟಮ್ ಇದ್ದರೆ ಅವನ್ನೇ ಅವರು ಏರ್ ಬಬಲ್ಸ್ ಇಟ್ಟು ಕಳಿಸ್ತಾರೆ ಅಥವಾ ಥರ್ಮೋಕೋಲ್ ಇಟ್ಟು ಕಳಿಸ್ತಾರೆ ಯಾಕೆಂದರೆ ಘರ್ಷಣೆ ಆಗ್ಬಾರ್ದು ಒಂದಕ್ಕೊಂದು ಅಂತೇಳಿ ಅಂಥವ್ರು ಮತ್ತು ನಮಗೆ ದೇವರು ಎಷ್ಟು ಜೋಪಾನವಾಗಿ ಇಟ್ಟಿರ್ಬೇಕು ಅವತ್ತಾನೆ ಯಾಕಂದ್ರೆ ಏನು ಮಾಡಿದ್ರು ಆಗಲ್ಲ ಹಂಗಂತ ಹೇಳ್ಕೊಂಡು ಮತ್ತೆ ಗೋಡೆಗೆ ಗುದ್ಕೊಂಡಿರ್ತೀನಿ ಇಲ್ಲಪ್ಪ ಹೆಲ್ಮೆಟ್ ಇಲ್ಲಾರ್ದ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡಾಗ ಮತ್ತೆ ಇಲ್ಲಿ ಇದು ಹೊಡೆದೈತೆ ನೋಡ್ರಿ ಅಂತ ಹೇಳ್ತೀನಿ ಅವೆಲ್ಲ ಏನಪ್ಪ ಅಂದರೆ ನಮ್ಮ ಏನಪ್ಪ ನಮ್ಮ ಜಾಗರೂಕತೆಯಿಂದ ಮೀರಿದಂಥವು ಓಕೆನಾ ಇಲ್ಲಿ ಒಂದು ತಿಳ್ಕೊಳ್ಬೇಕು ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟೊಂದು ಸ್ಮೂತ್ ಆಗಿರ್ತಕ್ಕಂಥ ನಮ್ಮ ಒಂದು ಮೆದುಳು ದೇವರು ಎದರಲ್ಲಿಟ್ಟಿದ್ದಾನೆ ಅಂದರೆ ಒಂದು ಹಾರ್ಡ್ ಆಗಿರ್ತಕ್ಕಂಥ ಒಂದು ಮೂಳೆಯಲ್ಲಿಟ್ಟಿದ್ದಾನೆ ಈಗ ತೆಂಗಿನ ಚಿಪ್ಪು ಹೆಂಗಿದೆ ನೋಡಿ ತೆಂಗಿನ ಚಿಪ್ಪು ನೀವು ಹಿಂಗೆ ತೆಗೆದ್ರೆ ಆ ಥರ ಒಂದು ತೆಂಗಿನ ಚಿಪ್ಪು ಎಷ್ಟು ಹಾರ್ಡಾಗಿರ್ತದೆ ಅಷ್ಟು ಹಾರ್ಡಾಗಿರ್ತಕ್ಕಂಥ ಒಂದು ಮೂಳೆ ಈ ಸುತ್ತಲಿರ್ತದೆ ಬಟ್ ಇಲ್ಲಿರಲ್ಲ ಇದು ಸುತ್ತಲಿರ್ತದೆ ಈ ಒಂದು ರಕ್ಷಣೆ ಮಾಡ್ತಾ ಇರ್ತದೆ ಅದು ಈಗ ಒಂಥರ ಬಾಕ್ಸ್ ಇದ್ದಂಗೆ ಆ ಮೂಳೆ ಕೇಳ್ತಾ ಇರ್ತಾನೆ ಎಕ್ಸಾಮಿಗೆ ಆ ಮೂಳೆ ಯಾವುದು ಅಂತಂದಾಗ ನಿಮಗೆ ಕ್ರೇನಿಯಲ್ ಯಾವ ಮೂಳೆ ಅದು ಕ್ರೇನಿಯಲ್ ಮೂಳೆ ಇಂಪಾರ್ಟೆಂಟು ಮೆದುಳನ್ನು ರಕ್ಷಿಸುವಂತಹ ಮೂಳೆ ಯಾವುದು ಕ್ರೇನಿಯಲ್ ಮೂಳೆ ಹಾಗಾದರೆ ಮಾನವ ದೇಹದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಮೂಳೆ ಯಾವುದು ಫೀಮರ್ ಮೂಳೆ ಚಿಕ್ಕ ಮೂಳೆ ಯಾವುದು ಸ್ಟೆಪಿಸ್ ಮೂಳೆ ಅತ್ಯಂತ ದೊಡ್ಡ ಸ್ನಾಯು ಯಾವುದು ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಈ ಏನು ಫೀಮರ್ನ ಈ ಒಂದು ಫೀಮರ್ನ ಮೇಲಿರ್ತಕ್ಕಂಥ ಒಂದು ಸ್ನಾಯುನೇ ಅತ್ಯಂತ ದೊಡ್ಡ ಸ್ನಾಯು ಹಾಗಾದರೆ ಅತ್ಯಂತ ಚಿಕ್ಕ ಸ್ನಾಯು ಯಾವುದು ಸ್ಟೆಪಿಸ್ ಎಂಬ ಚಿಕ್ಕ ಸ್ನಾಯು ಮೇಲಿರ್ತಕ್ಕಂಥ ಒಂದು ಸ್ನಾಯುವಿನೇ ಸ್ಟೆಪಿಡಿಯಸ್ ಎಂಬ ಸ್ನಾಯು ಚಿಕ್ಕ ಸ್ನಾಯು ಗೊತ್ತಿರಲಿ ಎರಡು ಕನ್ಫ್ಯೂಷನ್ ಬೇಡ ಓಕೆನಾ
ಫೀಮರ್, ಫೀಮರ್ ಮೂಳೆ. ಸಪೋಸ್ ಫೀಮರ್ ಇಲ್ಲ ಅಂತಂದರೆ ನಿಮಗೆ ಟಿಬಿಯ ಫಿಬುಲ, ಟಿಬಿಯ ಆನ್ಸರಲ್ಲಿ ಟಿಬಿಯ, ಯಾಕಂದರೆ ಕಾಲಲ್ಲಿ ಬರ್ತವೆ ಮೂಳೆಗಳು ಬರ್ತವೆ. ಫೀಮರ್ ಇಲ್ಲ ಅಂದರೆ ಆಪ್ಷನಲ್ಲಿ ಟಿಬಿಯ, ಟಿಬಿಯ ಇಲ್ಲಂದರೆ ಫಿಬುಲ. ಎಸ್, ಹಾಗಾದರೆ ನಿಮ್ಗೆ ಇಲ್ಲಿಗೆ ಬರೋಣ. ಬ್ರೇನನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಬೋನ್ ಯಾವುದು? ಕ್ರೇನಿಯಲ್ ಬೋನ್. ಹಾಗಾದರೆ ಬರೀ ಒಂದು ಮೆದುಳು, ಮೆದುಳು ಮೇಲೆ ಡೈರೆಕ್ಟ್ ಅಷ್ಟೊಂದು ಸ್ಮೂತ್ ಇರ್ತಕ್ಕಂಥ ಮೆದುಳನ್ನ ಆ ಬರೀ ಒಂದು ರಫ್ ಇರ್ತಕ್ಕಂಥ ಒಂದು ಇದಕ್ಕೆ ಬೋನಿಗೆ ಹಾಕ್ಬಿಟ್ರೆ ಅದಕ್ಕೆ ಏನು ತೊಂದರೆ ಆಗಲ್ವ? ತೊಂದರೆ ಆಗುತ್ತಾನೆ? ಸ್ಕ್ರ್ಯಾಚಸ್ ಆಗ್ಬೋದು, ಅಥವಾ ಆ ಕಡೆ ಈ ಕಡೆ ಹಿಂಗೆ ಹಿಂಗೆ ಹೊಡೆದಾಗ ಏನೋ ಆಗ್ಬೋದು, ಆಗ್ಬೋದು ತಾನೆ. ಸೊ ಅದಕ್ಕೆ ದೇವ್ರು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಥಿಂಕ್ ಮಾಡಿದ್ದಾರೆ. ಆ ಒಂದು ಕ್ರೇನಿಯಲ್ ಅಂದರೆ ಆ ಒಂದು ಮೂಳೆ ಮತ್ತು ಬ್ರೇನ್ ಇವೆರಡರ ನಡುವೆ ಒಂದು ಪೊರೆ ಇದೆ, ಆ ಪೊರೆ ಇಟ್ಟಿದ್ದಾನೆ ದೇವರು. ಅದು ಯಾವ ಪೊರೆ ಕೇಳ್ತಾರೆ ಎಕ್ಸಾಮ್ಸಿಗೆ? ಮೆನಂಜಿಸ್, ಮೆನಂಜಿಸ್ ಅಂತಕ್ಕಂಥ ಒಂದು ಪೊರೆ. ಈ ಮೆನಂಜಿಸ್ ಅಂತಕ್ಕಂಥ ಪೊರೆ ಏನಪ್ಪ ಅಂದರೆ ಈ ಒಂದು ಮೆದುಳು, ಮೆದುಳು ಬಳ್ಳಿ ಎರಡು ತಿಳ್ಕೊಳ್ಳಿ. ಬರೀ ಏನಪ್ಪ ಅಂದರೆ ಬರೀ ಮೆದುಳು ಅಷ್ಟೇ ಅಂತ ಹೇಳ್ತಿರ್ತಾರೆ. ಮೆದುಳು ಮತ್ತು ಮೆದುಳು, ಈ ಕ್ರೇನಿಯಂ ಮಾತ್ರ ಮೆದುಳನ್ನು ಪ್ರೊಟೆಕ್ಟ್ ಮಾಡ್ತದೆ ಹೌದು, ಬಟ್ ಹಂಗಂತ ಹೇಳಿಬಿಟ್ಟು ಈ ಮೆನಂಜಿಸ್ ಅಂತಕ್ಕಂಥದ್ದು ಬರೀ ಮೆದುಳಿಗಷ್ಟೇ ಪೊರೆ ಇದು ಪ್ರೊಟೆಕ್ಷನ್ ಮಾಡಲ್ಲ. ಮೆದುಳಿನಿಂದ ಪ್ರಾರಂಭವಾಗಿ ಮೆದುಳು ಬಳ್ಳಿಯವರೆಗೂ ಹಿಂಗೆಲ್ಲ ಸುತ್ತುವರೆದು ಮತ್ತೆ ಬರ್ತದೆ. ಅರ್ಥ ಆಯ್ತಾ? ಯಾವುದು? ಮೆನಂಜಿಸ್. ಈ ಮೆನಂಜಿಸ್ ಅಂತಕ್ಕಂಥ ಒಂದು ಪೊರೆ ಮೆದುಳು ಮತ್ತು ಮೆದುಳು ಬಳ್ಳಿ ಎರಡನ್ನೂ ರಕ್ಷಣೆ ಮಾಡ್ತದೆ ಈ ಒಂದು ಪೊರೆ. ಯಾವುದದು? ಮೆನಂಜಿಸ್. ಹಾಗಾದರೆ ಬೇರೆ ಬೇರೆ ಅಂಗಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಬೇರೆ ಬೇರೆ ಪೊರೆಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಎಕ್ಸಾಂಪಲ್, ಈ ಒಂದು ಲಂಗ್ಸನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದು ನಿಮಗೆ? ಇದು ಲಂಗ್ಸನ್ನು ಪಲ್ಮನರಿ ಒಂದು ಪೊರೆ ಬರ್ತದೆ. ಇದು ಕಿಡ್ನಿದ ಏನಪ್ಪ ಅಂದರೆ ನಿಮಗೆ ಪ್ಲೂರಾ ಅಂತಗಳು ಬರ್ತವೆ. ಇವೆಲ್ಲವೂ ಕೂಡ ನೀವು ನೆನ್ಪಿಡಬೇಕು. ಎಸ್, ಹಾಗಾದರೆ ಮುಂದೆ ಕ್ಯಾರೋಟಿಡ್ ರಕ್ತನಾಳ. ಯಾಕೆ ನಾನು ಈ ಕ್ಯಾರೋಟಿಡ್ ರಕ್ತನಾಳ ಹೇಳಿದೆ ಅಂದರೆ, ಕೆಲವೊಂದು ನಮ್ಮಲ್ಲಿ ವೈಟಲ್ ಆರ್ಗನ್ಸ್ ಅಂತಿದ್ದಾವೆ, ಎಲ್ಲವೂ ನೀವು ನೆನ್ಪಿಡಬಾರ್ದು. ಆ ಒಂದು ವೈಟಲ್ ಆರ್ಗನ್ಗಳಿಗೆ ನಿಮಗೆ ರಕ್ತವನ್ನು ತೊಗೊಂಡೋಗ್ತಕ್ಕಂಥ ಒಂದು ಒಬ್ಬೊಬ್ಬರು ಇರ್ತಾರೆ, ನಾವು ನೇಮಕ ಮಾಡಿರ್ತೀವಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸಿಸ್ಟಮ್ ಇದೆ, ಸ್ಟೇಟ್ ಗೌರ್ಮೆಂಟ್ ಸಿಸ್ಟಮ್ ಇದೆ ಅಂದರೆ ಒಂದು ಯಾವುದಾದ್ರು ಇಂಪಾರ್ಟೆಂಟ್ ಕ್ಷೇತ್ರ ಇದೆ ಅಂದರೆ ಅಲ್ಲೊಬ್ಬರು ನೇಮಕ ಮಾಡಿರ್ತೀವಿ. ಅರ್ಥ ಆಯ್ತಾ? ಅಥವಾ ಏನಪ್ಪ ಅಂದರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿರ್ತೀವಿ, ಏನೋ ಒಂದು ಮಾಡಿರ್ತೀವಿ. ಹಂಗೆ ಇಲ್ಲಿ ಅಂಥ ಒಂದು ಅಂಗಕ್ಕೆ ರಕ್ತವನ್ನು ತೊಗೊಂಡೋಗ್ತಕ್ಕಂಥವ್ರು ಯಾರು ಅಂತಂದಾಗ ಅವ್ರಿಗೊಂದು ಹೆಸರಿದೆ, ಕ್ಯಾರೋಟಿಡ್ ರಕ್ತನಾಳ ಅಥವಾ ಕ್ಯಾರೋಟಿಡ್ ಆರ್ಟ್ರಿ ಅಂತ ಕರಿತೀವಿ. ಇದನ್ನು PSI 2020 ಕೇಳಿದ್ದಾನೆ, ಕ್ಯಾರೋಟಿಡ್ ರಕ್ತನಾಳ. ತಲೆ ಮತ್ತು ಕುತ್ತಿಗೆ ಭಾಗದಲ್ಲಿ ರಕ್ತವನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಅಪಧಮನಿ ಯಾವುದು ಅಥವಾ ರಕ್ತನಾಳ ಯಾವುದು ಅಂದಾಗ ಕ್ಯಾರೋಟಿಡ್ ರಕ್ತನಾಳ. ಅದೇ ರೀತಿ ಹೃದಯಕ್ಕೆ ರಕ್ತನಾಳವನ್ನು, ಹೃದಯಕ್ಕೆ ರಕ್ತವನ್ನು ತೊಗೊಂಡೋಗ್ತಕ್ಕಂಥ ರಕ್ತನಾಳ ಕಾರ್ಡಿಯಾಕ್ ಏನಂತ ಕರೀತಾರೆ, ಕಾರ್ಡಿಯಾಕ್ ಅಲ್ಲ, ಕರೋನರಿ ಆರ್ಟ್ರಿ. ಇದು ಕ್ಯಾರೋಟಿಡ್ ಆರ್ಟ್ರಿ, ಇದು ಕರೋನರಿ ಆರ್ಟ್ರಿ, ಓಕೆನಾ? ಅದೇ ರೀತಿ ಲಿವರ್ಗೆ ರಕ್ತವನ್ನು ತೊಗೊಂಡೋಗ್ತಕ್ಕಂಥ ರಕ್ತನಾಳ ಹೆಪಾಟಿಕ್ ಆರ್ಟ್ರಿ. ಅದೇ ರೀತಿ ಕಿಡ್ನಿಗೆ ರಕ್ತವನ್ನು ತೊಗೊಂಡೋಗ್ತಕ್ಕಂಥ ರಕ್ತನಾಳ ರೀನಲ್ ಆರ್ಟ್ರಿ. ಅದೇ ರೀತಿ ಲಂಗ್ಸ್ಗೆ ರಕ್ತವನ್ನು ತೊಗೊಂಡೋಗ್ತಕ್ಕಂಥ ರಕ್ತನಾಳ ಪಲ್ಮನರಿ ಆರ್ಟ್ರಿ. ಅರ್ಥ ಆಯ್ತಾ? ಕ್ಯಾರೋಟಿಡ್ ಆರ್ಟ್ರಿ, ಪಲ್ಮನರಿ ಆರ್ಟ್ರಿ, ಆಮೇಲೆ ರೀನಲ್ ಆರ್ಟ್ರಿ, ಆಮೇಲೆ ಹೆಪಾಟಿಕ್ ಆರ್ಟ್ರಿ, ಇವೆಲ್ಲವೂ ಕೂಡ ಗೊತ್ತಿರಬೇಕು. ಎಸ್, ಅದಕ್ಕೆ ಸ್ಪೇಸ್ ಬಿಟ್ಟಿದೆ ನಿಮಗೆ. ಹಾಗಾದರೆ ನಾವೆಲ್ಲಿದ್ವಿ ಈಗ? ಬ್ರೈನ್ ಪರಿಚಯ ಬಗ್ಗೆ ಇದ್ವಿ. ಬ್ರೈನ್ ಪರಿಚಯ ನೋಡ್ತಾ ಇದ್ವಿ, ಎಷ್ಟು ಗ್ರಾಮ್ ಇದೆ, ವೇಟ್ ಇದೆ, ಏನಿದೆ, ಹೆಣ್ಮಕ್ಳಲ್ಲಿ ಎಷ್ಟು, ಗಂಡ್ಮಕ್ಳಲ್ಲಿ ಎಷ್ಟೇ ನೋಡ್ತಾ ಇದ್ವಿ. ಅದು ಎಲ್ಲಿ ಪ್ರೊಟೆಕ್ಷನ್ ಇದೆ, ಕ್ರೇನಿಯಲ್ ಅಂತಕ್ಕಂಥ ಒಂದು ಮೂಳೆಯಲ್ಲಿ, ಅದರಲ್ಲಿ ಏನಿದೆ, ಮೆನಂಜಿಸ್ ಅಂತಕ್ಕಂಥ ಒಂದು ಪರದೆ ಇದೆ ಮೇಲೆ ಕ್ರೇನಿಯಲ್ಲು, ಆಮೇಲೆ ಮೆನಂಜಿಸ್ಸು. ಈ ಮೆನಂಜಿಸ್ಸು ಪರದೆ ಇದು ಮೆದುಳು ಮತ್ತು ಮೆದುಳು ಬಳ್ಳಿ ಎರಡನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಿದ್ದೆ. ಹಾಗಾದರೆ ಈ ಒಂದು ಮೆನಂಜಿಸ್ಸು ಒಂದೇ ಪದರದಿಂದ ಆಗಿದೆಯಾ, ಒಂದೇ ಪೊರೆಯಿಂದ ಆಗಿದೆಯಾ, ಒಂದೇ ಎಳೆಯಿಂದ ಆಗಿದೆಯಾ? ಇಲ್ಲ, ಇದು ಮೂರು ಟೈಪ್ ಆಫ್ ಪೊರೆಯಿಂದ ಆಗಿದ್ದಾವೆ, ಮೂರು ಪದರಗಳಿಂದ ಕೂಡಿದ್ದಾವೆ. ಆ ಮೂರು ಪದರಗಳು ಯಾವುದಪ್ಪ ಅಂತಂದರೆ ನಿಮಗೆ ಯಾವುದು ಅಂದರೆ ಡ್ಯಾಮ್ ಅಂತ ನೆನ್ಪಿಡ್ಬೋದು ನೀವು. ಏನಪ್ಪ ಅಂದರೆ ಡ್ಯಾಮ್ ನಿಮಗೆ ನೆನಪಿನ ಶಕ್ತಿಗೋಸ್ಕರ ಅಷ್ಟೇ. ಏನಪ್ಪ ಅಂದರೆ ಈ ಒಂದು ಕ್ರೇನಿಯಲ್ ಮತ್ತು ಮೆದುಳಿನ ನಡುವೆ ಒಂದೇನಪ್ಪ ಅಂದರೆ ಈ ಒಂದು ಪೊರೆ ಇದೆ, ಅದರಲ್ಲಿ ಫ್ಲೂಯಿಡ್ ಇದೆ, ಲಿಕ್ವಿಡ್ ಇದೆ. ಲಿಕ್ವಿಡ್ ಹೆಂಗೆ ಹರಿತದೆ ಅಂದರೆ ಡ್ಯಾಮ್ನಲ್ಲಿ ನೀರು ಹರಿದಂಗೆ ಹರಿತದೆ ಅಂತ ನೆನ್ಪಿಟ್ಕೋಬೋದು. ಡ್ಯಾಮ್ನಲ್ಲಿ ನೀರು ಹರಿದಂಗೆ, ಯಾಕಂದರೆ ಡ್ಯಾಮ್ ಅಂದರೆ ಮುಂದೆ ನಮಗೆ ಈ ಪೊರೆಗಳ ಹೆಸರು ನೆನಪು ಬರ್ತವೆ. ನಮಗೇನು ರೀ ಬೇಕಾಗೈತೆ ನೆನ್ಪಿಟ್ಕೊಳಕ್ಕೆ? ನಮಗೇನು ಈಸಿ ಯಾವ್ದಾರು ಮೆಥಡ್ ಆದರೆ ಸಾಕು, ಹೌದಲ್ಲ? ಅದ್ರಾಗ ಏನಿದೆ, ಏನು ಸಂಕೋಚ ಪಟ್ಕೊಳ್ಬಾರ್ದು. ನೀವು ಹೆಂಗೆ ನೆನ್ಪಿಡ್ರಿ ಒಟ್ಟು ನೆನ್ಪಿಡ್ಬೇಕು. ಅರ್ಥ ಆಯ್ತಾ? ನೋಡಿ ಇಲ್ಲೇ, ಹಾಗಾದರೆ ಈ ಒಂದು ಮೆನಂಜಿಸ್ ಅದು ಯಾವ ಮೂರು ಪೊರೆಗಳಿಂದ ಕೂಡಿದವೆ ಅಂತಂದರೆ, ಒಂದು ಡ್ಯೂರಾ ಮ್ಯಾಟರ್ ಮೇಲಿರ್ತಕ್ಕಂಥದ್ದು ಡ್ಯೂರಾ ಮ್ಯಾಟರ್, ಎರಡನೇದು ಅರಕ್ನಾಯ್ಡ್, ಮೂರನೇದು ಪಯಾ ಮ್ಯಾಟರ್. ಈಗ
ನಾನು ಅದರದ್ದು ಆರ್ಡರ್ ವೈಸ್ ಹೇಳ್ತೀನಿ ಹೆಂಗೆ ಸ್ಟ್ರಾಟೋಸ್ಫಿಯರ್ ಟ್ರೋಪೋಸ್ಫಿಯರ್ ಅಯನೋಸ್ಫಿಯರ್ ಮೀಸೋಸ್ಫಿಯರ್ ಎಕ್ಸೋಸ್ಫಿಯರ್ ಅಂತ ಆ ಟೈಪು ನಿಮಗೆ ಇಲ್ಲಿ ನಿಮಗೆ ಹಾರ್ಡ್ ಆಗಿರ್ತಕ್ಕಂಥ ಕ್ರೇನಿಯಲ್ ಮೂಳೆ ಮೂಳೆ ಆದಮೇಲೆ ನಿಮಗೆ ಮೆನಂಜಿಸ್ ಪೊರೆ ಈ ಮೆನಂಜಿಸಲ್ಲಿ ಮೂರು ಪೊರೆ ಇದಾವಲ್ಲ ಅದರಲ್ಲಿ ಮೊದಲನೇ ಪೊರೆ ಯಾವ್ದು ಬರ್ತದೆ ಡ್ಯೂರಾ ಮ್ಯಾಟರ್ ಬರ್ತದೆ ಅದಾದಮೇಲೆ ಅರಾಕ್ನಾಯ್ಡ್ ಬರ್ತದೆ ಅದಾದಮೇಲೆ ಪಯಾಮೀಟರ್ ಬರ್ತದೆ ಅದಾದಮೇಲೆ ಆವಾಗ ಮಗನ ಬ್ರೈನ್ ಹಿಂಗೆ ಕುತ್ಕೊಂಡಿರ್ತದೆ ಸ್ಮೂತಾಗಿ ಯಾಕಂದರೆ ಅಷ್ಟು ಸೇಫ್ಟಿ ಅಷ್ಟು ಪ್ರೊಟೆಕ್ಷನ್ ಇದೆ ಬ್ರೈನಿಗೆ ಯಾಕಂದರೆ ಅಷ್ಟು ಕೆಪಾಸಿಟಿ ಅಷ್ಟು ಪವರ್ ಸೆಂಟ್ರ್ ಎಲ್ಲ ಬ್ರೈನೇ ತಾನೇ ಪ್ರತಿಯೊಂದು ಕಂಟ್ರೋಲ್ ಮಾಡೋದು ಬ್ರೈನೇ ಅದಕ್ಕೆ ಫಸ್ಟು ಬ್ರೈನ್ ಸೇಫ್ಟಿ ಆಗಿರ್ಬೇಕು ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಪೊಲೀಸರಾದಂಥವರು ಮೊದಲು ನಿಮ್ಮ ಬ್ರೈನನ್ನು ರಕ್ಷಣೆ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಅದು ಅಷ್ಟು ಇಂಪಾರ್ಟೆಂಟು ನಿಮಗೆ ಬಯಾಲಜಿಕಲ್ ಡೆತ್ ಅಂತ ಕರಿತೀವಿ ಅಂದರೆ ಜೈವಿಕ ಮೃತ್ಯು ಅಂತ ಕರಿತೀವಿ ಯಾವಾಗ ಬ್ರೈನ್ ಡೆಡ್ಡಾಗಿ ನಿಮ್ಮ ಬಾಡಿ ಹಂಗೆ ಇರ್ತದೆ ಊಟ ಗೀಟ ಎಲ್ಲ ಮಾಡ್ತಾ ಇರ್ತೀರ ಎಲ್ಲ ಬಟ್ ಬ್ರೈನ್ ಏನು ಕೆಲಸ ಮಾಡ್ಬೇಕು ಅದು ಮಾಡ್ತಾ ಇರಲ್ಲ ನೀವು ಜೀವಂತವಾಗಿರ್ತೀರ ಆದರೂ ಕೂಡ ನೀವು ಸತ್ತಂಗೆ ಅದಕ್ಕೆ ನಾವೇನಂತ ಕರಿತೀವಿ ಬಯಾಲಜಿಕಲ್ ಡೆತ್ ಅಂತ ಕರಿತೀವಿ ಅಥವಾ ಜೈವಿಕ ಮೃತ್ಯು ಅಂತ ಕರಿತೀವಿ ಅಲ್ಲಿ ನಿಮ್ಮ ಬ್ರೈನ್ ಸತ್ತೋಗಿರ್ತದೆ ಆ ಕಂಡೀಷನ್ಗೆ ಕೋಮಾ ಅಂತೇಳಿ ಕರಿತೀವಿ ಓಕೆನಾ ಅದಕ್ಕೋಸ್ಕರ ನಾವೇನಪ್ಪ ಅಂದರೆ ನಿಮಗೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ ಹೆಲ್ಮೆಟ್ ನಿಮ್ಮ ಈ ಭಾಗಗಳು ಒಂದು ವೇಳೆ ಅಂಥ ಪ್ರಸಂಗಗಳು ಬಂದು ಕಟ್ ಮಾಡಿ ಕತ್ತರಿಸಿ ಹೋಗಲಿ ಪರವಾಗಿಲ್ಲ ಆದರೆ ಅಟ್ಲೀಸ್ಟ್ ಬ್ರೈನ್ ಆದರೂ ಸೇಫ್ಟಿ ಆಗಿರ್ತದಾ ಅಂಥ ಒಂದು ಸೀರಿಯಸ್ ಆಕ್ಸಿಡೆಂಟ್ ಆಯ್ತಪ್ಪ ಯಾರಿಗೂ ಆಗಬಾರ್ದು ನಾನು ಹೇಳ್ತಾ ಇದ್ದೀನಿ ಆಯಿತು ಆದಂಥ ಸಂದರ್ಭದಲ್ಲಿ ನಿಮಗೇನಾದ್ರೂ ಕೈ ಕಾಲು ಏನಾದರೂ ಮುರಿದು ಎಲ್ಲ ಹೋಗಲಿ ಆದರೆ ಅಟ್ಲೀಸ್ಟ್ ಬ್ರೈನ್ ಉಳಿದು ನಿಮ್ಮೇನಪ್ಪ ಒಂದು ಎರಡು ಮೂರು ಭಾಗಗಳು ಉಳ್ಕೊಂಡ್ರೆ ಏನಪ್ಪ ಅಂದರೆ ಅಟ್ಲೀಸ್ಟ್ ನೀವು ಚೆನ್ನಾಗಾದ್ರೆ ಇರ್ಬೋದು ಅರ್ಥ ಆಯ್ತಾ ಬ್ರೈನ್ ಹೋದ್ರೆ ಮುಗೀತು ಅದಕ್ಕೋಸ್ಕರನೇ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಎಸ್ ಹಾಗಾದರೆ ಈಗ ನಾವೇನು ನೋಡಿದ್ವಿ ಬ್ರೈನಲ್ಲಿ ಮೂರು ಟೈಪ್ಸ್ ನೋಡಿದ್ವಿ ಅಂದರೆ ಸಾರಿ ಬ್ರೈನಲ್ಲೆಲ್ಲ ಬ್ರೈನನ್ನು ರಕ್ಷಣೆ ಮಾಡಿ ಬ್ರೈನನ್ನು ರಕ್ಷಣೆ ಮಾಡುವಂಥ ಪೊರೆಯಲ್ಲಿ ಮೂರು ಪೊರೆಗಳು ನೋಡಿದ್ವಿ ಡ್ಯೂರಾ ಮ್ಯಾಟರ್ ಅರಕ್ನೈಟ್ ಪಯಾ ಮ್ಯಾಟರ್ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಬ್ರೈನ್ ಬರ್ತದೆ ಅದಕ್ಕಿಂತ ಮುಂಚೆ ಈ ಪೊರೆಗಳಿರಬೇಕಂದ್ರೆ ಅವುಗಳಲ್ಲಿ ಕೂಡ ತಿಕ್ಕಾಟಗಳು ಸ್ಟಾರ್ಟ್ ಆಗ್ತವೆ ಅಂದರೆ ಫ್ರಿಕ್ಷನ್ಗಳು ಸ್ಟಾರ್ಟ್ ಆಗ್ತವೆ ಅವುಗಳಲ್ಲಿ ಕೂಡ ಎಲ್ಲ ಪೊರೆಗಳಲ್ಲಿ ಕೂಡ ಫ್ರಿಕ್ಷನ್ ಆಗಬಾರ್ದಲ್ಲ ನೋಡಿ ದೇವರು ಎಷ್ಟು ಬ್ಯೂಟಿಫುಲ್ ಆಗಿಟ್ಟಿದ್ದಾನೆ ಅವುಗಳಲ್ಲಿ ಕೂಡ ನಿಮಗೆ ತಿಕ್ಕಾಟಗಳು ಘರ್ಷಣೆ ಆಗ್ಬೋದು ಅಂತೇಳಿ ಅದರಲ್ಲಿ ಒಂದು ಫ್ಲೂಯಿಡ್ ಹಾಕಿದ್ದಾನೆ ಫ್ಲೂಯಿಡ್ ಅಂದರೆ ಒಂದು ದ್ರವ ಅಂಟು ರೂಪದ ಒಂದು ದ್ರವ ಹಾಕಿದ್ದಾನೆ ಆ ದ್ರವ ಯಾವುದು ಕೇಳ್ತಾರೆ ಎಕ್ಸಾಮಲ್ಲಿ ಕೇಳ್ತಾರೆ ಯಾವುದು ನೋಡಿ ಸೆರೆಬ್ರೋಸ್ಪೈನಲ್ ಸೆರೆಬ್ರೋಸ್ಪೈನಲ್ ಅಂತಕ್ಕಂಥ ಒಂದು ದ್ರವ ಈ ಒಂದು ಏನು ಮೂರು ಪದರಗಳಿದಾವಲ್ಲ ಮೆನಂಜಿಸು ಈ ಮೆನಂಜಿಸರು ಏನಪ್ಪ ಅಂದರೆ ಅವೆಲ್ಲ ಪದರಗಳ ನಡುವೆ ಕೂಡ ಸೆರೆಬ್ರೋಸ್ಪೈನಲ್ ಅಂತಕ್ಕಂಥ ಒಂದು ಫ್ಲೂಯಿಡ್ ಇರ್ತದೆ ಅದೇನಪ್ಪ ಅಂದರೆ ಇದನ್ನು ಸ್ಮೂತಾಗಿ ಇದು ಮಾಡಿರ್ತದೆ ಓಕೆನಾ ನಿಮಗೆ ಬ್ರೈನಿಗೆ ಏನು ರಕ್ಷಣೆ ಆಗಬಾರ್ದು ನೋಡಿ ಫಸ್ಟ್ಗೆ ಏನು ತೊಂದರೆ ಆದರೆ ಕ್ರೇನಲ್ಲಿ ತೊಂದರೆ ಆಗ್ತದೆ ಅದಾದಮೇಲೆ ಮೆನಂಜಿಸಿಗೆ ತೊಂದರೆ ಆಗ್ತದೆ ಮೆನಂಜಿಸಲ್ಲಿ ಡ್ಯೂರಾ ಮ್ಯಾಟರ್ ಅರಕ್ನಾಡ್ ಪಯಾಮ್ಯಾಟ್ರಿ ಇವೆಲ್ಲ ಬರ್ತವೆ ಒಂದಕ್ಕೊಂದು ತೊಂದರೆ ಆಗಿ ಬರ್ತವೆ ಅಷ್ಟೊತ್ತು ತನಕ ಬಂದು ಬ್ರೈನಿಗೆ ನಿಮಗೆ ತಗಲೋದು ಭಾಳ ರೇರ್ ಅದಕ್ಕೋಸ್ಕರ ನಿಮಗೆ ಏನಪ್ಪ ಅಂದರೆ ಹೊಡೆದು ಕೂಡ ಏನಪ್ಪ ಅಂದರೆ ಜಾಸ್ತಿ ನಿಮಗೆ ಗಟ್ಟಿಯಾಗಿರ್ತದೆ ಯಾಕೆಂದರೆ ನಿಮಗೆ ಬ್ರೈನಿಗೆ ಪೆಟ್ಟು ಬೀಳಲ್ಲ ಅದು ಕ್ರೇನಿಯಲ್ಲಿ ಪೆಟ್ಟು ಬೀಳ್ತದೆ ಮತ್ತು ಅಲ್ಲಿ ಏನಪ್ಪ ಅಂದರೆ ಮೆನಂಜಿಸಿಗೆ ಪೆಟ್ಟು ಬೀಳ್ತದೆ ಅದು ಒಂದು ಆ ಒಂದು ಫ್ಲೂಯಿಡ್ನಲ್ಲಿ ಹಿಂಗೆ ಹಿಂಗೆ ಮೂಮೆಂಟಾಗಿ ತಡ್ಕೊಂಡ್ಬಿಡ್ತದೆ ಶಕ್ತಿ ಸೊ ಅದಕ್ಕೋಸ್ಕರ ಬಟ್ ಯಾವಾಗಲೂ ಇಲ್ಲಿ ಹೊಡಿಬಾರ್ದು ಯಾಕೆ ಸರ್ ಇಲ್ಲಿ ಏನಪ್ಪ ಅಂದರೆ ಕ್ರೇಣಿಯಲ್ಲಿ ಇರಲ್ಲ ಇಲ್ಲಿ ಓಪನ್ ಇರ್ತದೆ ಇಲ್ಲಿ ಓಪನ್ ಇರ್ತದೆ ಮತ್ತು ನಿಮ್ಮ ಒಂದು ಇಲ್ಲಿ ಹಿಮ್ಮೆದಳು ಸ್ಟಾರ್ಟ್ ಆಗ್ತದೆ ಇಲ್ಲಿಂದ ಮತ್ತೆ ನಿಮ್ಮ ಒಂದು ಮೆದುಳು ಬಳ್ಳಿಗೆ ಹೋಗ್ತಾ ಇರ್ತದೆ ಅಲ್ಲಿ ಏನಪ್ಪ ಅಂದರೆ ನಿಮಗೆ ಓಪನ್ ಆಗಿರ್ತದೆ ಡೈರೆಕ್ಟ್ ಹೊಡೆದ್ರೆ ನೀವು ಆ ಸ್ಮೂತ್ ಇರ್ತಕ್ಕಂಥ ಒಂದು ಬ್ರೈನಿಗೆ ಹೊಡೆದಂಗೆ ಅರ್ಥ ಆಯ್ತಾ ಸೊ ಅದಕ್ಕೆ ಇಲ್ಲಿ ಯಾವಾಗಲೂ ಹೊಡಿಬಾರ್ದು ನಿಮಗೆ ಅಲ್ಲಿ ಹೇಳ್ತೀವಿ ಅಲ್ಲಿ ಸೆರಿ ಬೆಲ್ಲಮ್ ಅಂತ ಬರ್ತದೆ ಬೆಲ್ಲ ಅಲ್ಲ ಮತ್ತೆ ಸೆರಿ ಬೆಲ್ಲಮ್ ಅಂದರೆ ನಿಮಗೆ ಅನುಮಸ್ತಿಷ್ಕ ಅಂತ ಕರಿತೀವಿ ಅದಕ್ಕೇನಪ್ಪ ಅಂದರೆ ಈಗ ನಾನಾ ಪಾಟೇಕರ್ ಅದಲ್ಲಿ ಚೋಟಾ ದಮಾಗ್ ಅಂತ ಹೇಳ್ತೀವಲ್ಲ ಚೋಟಾ ದಮಾಗ್ ಅಂದರೆ ಚಿಕ್ಕ ಬ್ರೈನ್ ಅಂತ ಕರಿತೀವಿ ಯಾಕಂದರೆ ಅದು ಸೆರೆಬಲ್ಲಮಿಗೆ ಅನುಮಸ್ತಿಷ್ಕ ನಾವು ಚಿಕ್ಕ ಬ್ರೈನ್ ಅಂತ ಕರಿತೀವಿ ಅರ್ಥ ಆಯ್ತಾ ಅದೇ ರೀತಿ ನಿಮಗೆ ಮುಂದೆ ಎರಡನೆಯ ಬ್ರೈನ್ ಅಂತ ಕರಿತೀವಿ ಎರಡನೆಯ ಬ್ರೈನ್ ಅಂದರೆ ಯಾವುದಕ್ಕೆ ಸೆಕೆಂಡ್ರಿ ಬ್ರೈನ್ ಅಂದರೆ ನಾವು ಮೆದುಳು ಬಳ್ಳಿ ಕರಿತೀವಿ ಮೆದುಳು ಬಳ್ಳಿ ಮೆದುಳಿಗೆ ಫಸ್ಟ್ ಬ್ರೈನ್ ಮೆದುಳು ಬಳ್ಳಿ ಸೆಕೆಂಡ್ರಿ ಬ್ರೈನ್ ಯಾವಾಗ ಮೆದುಳು ಮಲ್ಕೊಂಡಿರ್ತದಲ್ಲೋ ಆವಾಗ ಕೆಲಸ ಮಾಡ್ತಕ್ಕಂಥವ್ರು ಯಾರು ಮೆದುಳು ಬಳ್ಳಿ ಅದಕ್ಕೆ ಅದನ್ನು ಎರಡನೇ ಬ್ರೈನ್ ಅದು ಬ್ರೈನಾಗಿ ಕೆಲಸ ಮಾಡೋದ್ರಿಂದ ಎರಡನೇ ಬ್ರೈನ್ ಎಕ್ಸಾಂಪಲ್ ಏನಪ್ಪ ಈಗ ನಾನು ಓದ್ತಾ ಇದ್ದೀನಿ ನಾನು ಓದ್ತಾ ಇದ್ದೀನಿ ಯಾರನ್ನ ಬಂದು ನೋಡಿ ಹೇಳು ಅಂತ ಹೇಳ್ಕೊಂಡಿರ್ತೀವಿ ಓದ್ಬೇಕಾದ್ರೆ ಎಲ್ಲ ಬ್ರೈನ್ ನಾವೆಲ್ಲ ಓದ್ತಾ ಇರ್ತೀವಿ ಯಾರನ್ನ ಬಂದು ಏ ಹಲವಂತ ವರ್ಷ ಹಿಂಗೆ ಎದುರುಬಿಡ್ತೀವಿ ಹೌದು ತಾನೆ ಅವಾಗ ಯಾರು ಕೆಲಸ ಮಾಡ್ತಿರ್ತಾರೆ ಬ್ಯಾಕ್ ಎಂಡಲ್ಲಿ ನಮಗೆ ಮೆದುಳು ಬಳ್ಳಿ ಕೆಲಸ ಮಾಡ್ತಾ ಇರ್ತದೆ ಯಾಕೆ ಹಿಂಗೆ ಒಂದೇ ಸರಿ ಎದುರುಬಿಡ್ತಾರೆ ಅಂದರೆ ಮೆದುಳು ಬಳ್ಳಿ ಕೆಲಸ ಮಾಡೋದು ಗೊತ್ತಿಲ್ಲ ರೂಢಿ ಇಲ್ಲ ರೂಢಿ ಇದ್ರೆಲ್ಲ ಬರ್ತದೆ ಅವ್ರು ತಾನೇ ಟ್ರೈನಿಂಗ್ ಇದೆ ಎಲ್ಲದಕ್ಕೂ ಟ್ರೈನ್ ಬೇಕು ಬ್ರೈನ್ ಎಲ್ಲ ಕೆಲಸ ಮಾಡೋದು ಗೊತ್ತು ಅದಕ್ಕೆ ಯಾರನ್ನು ಬ್ರೈನ್ ಆಗಿ ನಾವೀಗ ಹಿಂಗೆ ನೋಡ್ಬೇಕಾದಂಗೆ ಏ ಬಾಯಿ ಇಲ್ಲ ಅಂತಂದ್ರೆ ಏನು ಅಂತ ಕೇಳ್ತೀವಿ ನಾವು ಬಟ್ ಅದೇ ನೀವು ಓದಬೇಕಾದ್ರೆ ಅಲ್ಲೆಲ್ಲ ಬ್ರೈನ್ ಇಲ್ಲಿರ್ತದೆ ಬಟ್ ಮೆದುಳು ಬಳ್ಳಿ ಕೆಲಸ ಮಾಡ್ತಾ ಇರ್ತದೆ ಅವಾಗ ಏ ಅಂತ ಹಿಂಗೆ ಹೋದ್ರೆ ಎದುರುಬಿಡ್ತೀವಿ ಅದು ಯಾಕಂದರೆ ಅವಾಗ ಕೆಲಸ ಮಾಡ್ತಾ ಗೊತ್ತಿರೋ ಬ್ಯಾಕ್ ಎಂಡ್ ಆಗಿ ಮೆದುಳು ಕೆಲಸ ಮಾಡ್ತಾ ಇರಲ್ಲ ಮೆದುಳು ಬಳ್ಳಿ ಕೆಲಸ ಮಾಡ್ತಾ ಇರ್ತದೆ ಸೊ ಯಾಕೆ ನಾನು ಇದು ಹೇಳಿದೆ ನಿಮಗೆ ಅಂದರೆ ಮೆದುಳು ಬಳ್ಳಿಗೆ ನಾವು ಸೆಕೆಂಡ್ರಿ ಬ್ರೈನ್ ಅಂತ ಕರಿತೀವಿ ಓಕೆನಾ ಅನುಮಸ್ತಿಷ್ಕ ಅಥವಾ ಸೆರೆಬಲ್ಲಮ್ಗೆ ನಾವೇನಂತ ಕರಿತೀವಿ ನಿಮಗೆ ಚಿಕ್ಕ ಬ್ರೈನ್ ಅಂತ ಕರಿತೀವಿ ವಿಚ್ ಈಸ್ ದ ಸ್ಮಾಲೆಸ್ಟ್ ಬ್ರೈನ್ ಅಂತಂದರೆ
ನಿಮಗೆ ಚಿಕ್ಕ ಬ್ರೈನ್ ಮೆದು ಇದು ಅನುಮಸ್ತಿಷ್ಕ ಎಸ್ ಹಾಗಾದರೆ ನಾವು ಇಲ್ಲಿ ಬರೋಣ ಈಗ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೀವಿ ನೋಡಿ ಸಿ ಎಸ್ ಎಫ್ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಸಿ ಎಸ್ ಎಫ್ ಎಲ್ಲಿರ್ತದೆ ಮೆನಂಜಿಸ್ ಅಲ್ಲಿ ಇರ್ತದೆ ಹಾಗಾದರೆ ಮುಂದೆ ಹೋಗೋಣ ನಾವಿನ್ನೂ ಸಾಕ್ತಕ್ಕಂಥ ದಾರಿ ಭಾಳ ಇದೆ ಎಸ್ ನಾನೇನು ನಿಮ್ಗೆ ಹೇಳಿದೆ ಅದೇ ಒಂದು ಇನ್ನೊಂದ್ಸರಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಈ ಒಂದು ಚಿತ್ರದ ರೂಪದಲ್ಲಿ ತಂದಿದ್ದೀನಿ ನೋಡಿ ಇಲ್ಲಿ ಇದು ಹೆಡ್ಡು ಇಲ್ಲಿ ಬ್ರೇನ್ ಇರ್ತದೆ ಇಲ್ಲಿ ನೋಡಿ ಈ ನೋಡಿ ಇದು ಬ್ರೇನ್ ಆ್ಯಕ್ಚುಲಿ ಬ್ರೇನ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಆದರೆ ಇದಕ್ಕಿಂತ ಮುಂಚೆನೆ ನಿಮಗೆ ನೋಡಿ ಇಲ್ಲಿ ಕ್ರೇನಿಯಲ್ ಬರ್ತದೆ ಆಮೇಲೆ ಮೆನಂಜಿಸ್ ಬರ್ತದೆ ಈ ಮೆನಂಜಿಸಲ್ಲಿ ಮೂರು ಟೈಪ್ ಆಗಿರ್ತಕ್ಕಂಥ ನಿಮಗೆ ನೋಡಿ ನೋಡಿ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ತಾನೆ ಇದೇನಪ್ಪ ಅಂದರೆ ನೋಡಿ ಇದು ಇದು ಒಂದು ಆಮೇಲೆ ನಿಮಗೆ ಇದು ಒಂದು ಆಮೇಲೆ ನಿಮಗೆ ಇನ್ನೊಂದು ಇದು ಇಲ್ಲಿದೆ ನೋಡಿ ಅರ್ಥ ಆಯ್ತಾ ನೋಡಿ ಅದಕ್ಕೆ ಅತ್ಯಂತ ಬ್ರೈನಿಗೆ ಬ್ರೈನಿಗೆ ಇಮಿಡಿಯೇಟ್ ಕನೆಕ್ಟ್ ಇರೋರು ಯಾರು ಪಯಾಮ್ಯಾಟರ್ ಪಯಾಮ್ಯಾಟರ್ ಬ್ರೈನಿಗೆ ಇಮಿಡಿಯೇಟ್ ಕನೆಕ್ಟ್ ಇರೋರು ಪಯಾಮ್ಯಾಟರ್ ಪಯಾಮ್ಯಾಟರ್ ಮತ್ತು ಡ್ಯೂರಾಮ್ಯಾಟರ್ ನಡುವೆ ಇರೋರು ಯಾರು ಅರಕ್ನಾಯ್ಡ್ ನೋಡಿ ಅರಕ್ನಾಯ್ಡ್ ಇವರು ಅರಕ್ನಾಯ್ಡ್ ಓಕೆನಾ ಹಾಗಾದರೆ ಲಾಸ್ಟ್ಗಿರೋರು ಮೇಲಿರ್ತಕ್ಕಂಥವ್ರು ಯಾರು ಡ್ಯೂರಾಮ್ಯಾಟರ್ ಡ್ಯೂರಾಮ್ಯಾಟರ್ ಸರ್ ಕ್ರೇನಿಯಲ್ ಸರ್ ಅಂತ ಅನ್ಬೇಡ್ರಿ ಕ್ರೇನಿಯಲ್ ನಿಮ್ಮ ಇದು ಪದರಲ್ಲ ಇದು ಒಂದು ಮೂಳೆ ಎಲ್ಲಿದೆ ಸರ್ ಇಲ್ಲಿದೆ ನೋಡಿ ಇದು ಕ್ರೇನಿಯಲ್ ಇದು ಮೂಳೆ ಇದು ಮೂಳೆ ನೋಡಿ ಅದಕ್ಕೆ ಮೂಳೆ ಟೈಪ್ ಏನಪ್ಪ ಅಂದ್ರೆ ಸ್ಟ್ರಾಂಗ್ ಆಗಿದೆ ಅರ್ಥ ಆಯ್ತಾ ಸೊ ಎಲ್ಲ ಪದರಲ್ಲಿ ನಿಮಗೆ ಜಾಸ್ತಿ ದಪ್ಪ ಇರ್ತಕ್ಕಂಥದ್ದು ಯಾವುದು ನಿಮಗೆ ಬ್ರೈನಿಗೆ ಇಮಿಡಿಯೇಟ್ ನಿಮಗೆ ಕನೆಕ್ಟ್ ಇರ್ತಕ್ಕಂಥದ್ದು ಯಾವುದು ಪಯಾಮ್ಯಾಟ್ರ್ ಪಯಾಮ್ಯಾಟ್ರ್ ಜಾಸ್ತಿ ದಪ್ಪ ಆಗಿರ್ತದೆ ನೋಡಿ ಎಷ್ಟು ದಪ್ಪ ಆಗಿದೆ ಇಷ್ಟು ದಪ್ಪ ಆಗಿದೆ ಓಕೆನಾ ಸೊ ಇದೆಲ್ಲ ಏನಪ್ಪ ಅಂದರೆ ಇದೆಲ್ಲ ಏನಂದರೆ ನಿಮಗೆ ಮೂರು ಟೈಪ್ಸ್ಗಳು ಯಾವುದು ಈ ಒಂದು ಮೆನೇಂಜಸ್ನ ಟೈಪ್ಸ್ಗಳು ಗೊತ್ತಿರಲಿ ಟೈಪ್ಸ್ ಅನ್ನೋದಕ್ಕಿಂತ ಈ ಒಂದು ಪೊರೆಗಳು ಯಾವ ಮೂರು ರೀತಿಯ ಪೊರೆಗಳಿಂದ ಮೆನೇಂಜಸ್ ಪೊರೆ ಆವೃತ ಆಗಿರ್ತದೆ ಮೆನೇಂಜಸ್ಗೆ ಏನಾದರೂ ತೊಂದರೆ ಆಗಿ ಇದಕ್ಕೇನಾದರೂ ಸೋಂಕು ಉಂಟಾದರೆ ಮೆನೆಂಜೈಟಿಸ್ ಅಂತಕ್ಕಂಥ ಒಂದು ರೋಗ ಬರ್ತದೆ ಯಾವುದು ಮೆನೆಂಜೈಟಿಸ್ ಇದು ಭಾಳಷ್ಟು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳ್ತಾ ಇರ್ತಾನೆ ಸ್ನೇಹಿತರೆ ಮೆನೆಂಜೈಟಿಸ್ ಮುಂದೆ ಹೇಳ್ತೀನಿ ನಾನು ನಿಮಗೆ ಎಸ್ ಹಾಗಾದರೆ ಈಗ ನಾವು ಇನ್ನೂ ನಾವು ಬ್ರೈನ್ ಇಂಟ್ರೊಡಕ್ಷನಲ್ಲೇ ಇದ್ದೀವಿ ಇವೆಲ್ಲ ಗೊತ್ತಿರಬೇಕು ನಿಮಗೆ ಭಾಳಷ್ಟು ಕನ್ಫ್ಯೂಷನ್ ಆಗಿಬಿಡ್ತವೆ ಒಂದು 10 ನಿಮಿಷ 1 ಅವರ್ ವೇಸ್ಟ್ ಆದರೆ ಪರವಾಗಿಲ್ಲ ಸ್ವಲ್ಪ ಜನ ವೇಸ್ಟ್ ಅಂತ ತಿಳ್ಕೊಳ್ತಕ್ಕಂಥವ್ರಿಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾರು ಬುದ್ಧಿಜೀವಿಗಳಿದ್ದಾರೆ ಬುದ್ಧಿಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ ಅವನ್ನೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರಪ್ಪ ಪರವಾಗಿಲ್ಲ ಎಲ್ಲ ಅಂತ ಹೇಳ್ತಾರೆ ಬಟ್ ಸ್ವಲ್ಪ ಜನ ಏನು ಸರ್ ಬರೀ ಇವೇ ಹೇಳೋಕತ್ತಿರಿ ಸರ್ ನಮಗೆ ಇವೆಲ್ಲ ಎಕ್ಸಾಮನ್ನ ಕೇಳ್ತಾರ ಸರ್ ಹಾಂ ಅಂತಕ್ಕಂಥವ್ರು ಇರ್ತಾರೆ ಅವ್ರೇನಪ್ಪ ಅಂದ್ರೆ ಸ್ವಲ್ಪ ಯಾವಾಗನ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಅರ್ಥ ಆಯ್ತಾ ಯಾಕೆಂದರೆ ಸ್ವಲ್ಪ ಜನರ ಕೆಲಸನೇ ಅದು ಬರೀ ನೆಗೆಟಿವ್ ಮಾತಾಡೋದು ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬರೀ ಸುಮ್ಮನೆ ಕೂತ್ಕೊಳ್ಳೋದು ನಮಗೆ 5 ನಿಮಿಷ ಸಿಗೋದಪ್ಪ ಇಲ್ಲಿ ಹಾಂ ನಮಗೆ ನೋಡಿ ನಿಮಗೆ ನೋಡಿ ವ್ಯತ್ಯಾಸಗಳು ಹೆಂಗೆ ನಮಗೆ 5 ನಿಮಿಷ ಸಿಗೋದು ಬೇರೆ ಏನನ್ನ ಮಾಡಬೇಕು ಹಂಗೆ ಹಿಂಗೆ ಅಂತಂದರೆ ನಾವು ಇಷ್ಟೊಂದು ಟೆನ್ಷನಲ್ಲಿ ಇಷ್ಟೊಂದು ವರ್ಕ್ ಪ್ರೆಷರಲ್ಲಿ ಬಂದು ಪಾಠ ಮಾಡ್ತೀವಿ ಮತ್ತೆ ಇದು ಹೊಗಳಿಕೆ ಅಲ್ಲ ಇದನ್ನು ನಿಮಗೆ ಹೇಳ್ತಾ ಇದ್ದೀವಿ ಸೊ ಇದರಿಂದ ನೀವು ತಿಳ್ಕೊಳ್ಬೇಕು ಯಾವ ಟೈಮಲ್ಲಿ ಏನು ಮಾಡಬೇಕೋ ಅದು ಮಾಡಿಬಿಡ್ಬೇಕು ಈ ಯೌವನಾವಸ್ಥೆ ಅಂತಕ್ಕಂಥದ್ದು ಇಷ್ಟೇ ಎಷ್ಟು ಇಷ್ಟೇ ಪಿರಿಯಡ್ ಇರ್ತದೆ ಅದನ್ನು ಯಾರು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆ ಪಿರಿಯಡನ್ನು ಕರೆಕ್ಟಾಗಿ ಎಂಜಾಯ್ ಮಾಡಿ ಸಾಧನೆ ಮಾಡೋದು ಅಚೀವ್ಮೆಂಟ್ ಮಾಡೋದು ಅದರಲ್ಲೇ 2 ಪಿರಿಯಡ್ ಅದರಲ್ಲೇ ಇರ್ತವೆ ಅದನ್ನು ಮಾಡಿದರೆ ಮುಂದೆ ಅವ್ನ ಲೈಫ್ ಸೂಕ್ತವಾಗಿರ್ತಾನೆ ಇಲ್ಲಾಂದರೆ ಮುಗಿದೋಯ್ತು ಅವ್ನ ಬಗ್ಗೆ ಮಾತಾಡೋದು ಇವನ ಬಗ್ಗೆ ಮಾತಾಡೋದು ಯಾಕಪ್ಪ ನಮ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಹೌದಲ್ಲ ನಾವು ಇನ್ನೊಬ್ಬರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಬಾರ್ದು ನಮ್ದು ಏನೈತೆ ನೋಡಬೇಕು ನಂದು ನನ್ನಿಂದ ನನ್ನ ಕುಟುಂಬ ಆಮೇಲೆ ನನ್ನ ವಟಾರ ನನ್ನ ಊರು ಆಮೇಲೆ ನನ್ನ ತಾಲೂಕು ನನ್ನ ಡಿಸ್ಟ್ರಿಕ್ಕು ನನ್ನ ರಾಜ್ಯ ನನ್ನ ಕಂಟ್ರಿ ಹಿಂಗೆ ತಿಳ್ಕೊಳ್ಬೇಕು ನಾವು ಅರ್ಥ ಆಯ್ತಾ ಸೊ ಅದಕ್ಕೆ ಏನಪ್ಪ ಅಂದರೆ ಯಾರು ಇನ್ನೊಬ್ಬರ ಬಗ್ಗೆ ಮಾತಾಡಬೇಡ್ರಿ ಅರ್ಥ ಆಯ್ತಾ ನಿಮ್ಮದು ನೀವೇನಪ್ಪ ಅಂದರೆ ಸ್ವಲ್ಪ ಫಸ್ಟ್ ನೋಡ್ಕೊಳ್ಬೇಕು ಎಸ್ ಹಾಗಾದರೆ ಸೆರಿಬ್ರಮ್ ಫಸ್ಟ್ ನಮಗೆ ಸೆರಿಬ್ರಮ್ ಬಗ್ಗೆ ನೋಡೋಣ ಈಗ ನಾನೇನು ಹೇಳಿದೆ ನಿಮಗೆ ಮುಮ್ಮೆದಳು ಈಗ ಮೆದುಳಿನಲ್ಲಿ ನಮಗೆ 3 ಪ್ರಕಾರ ಒಂದು ಮುಮ್ಮೆದಳು ಇನ್ನೊಂದು ಮಧ್ಯಮೆದಳು ಆಮೇಲೆ ಹಿಮ್ಮೆದಳು ಓಕೆನಾ ಈ ಇದ್ರ ಬಗ್ಗೆ ಆಮೇಲೆ ನೋಡೋಣ ಅಂತ ನಿಮಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ಪರಿಚಯ ಕೊಡ್ತೀನಿ ಎಸ್ ಇದು ಈ ಕಡೆ ಬಂದಿದೆ ಹಾಂ ಇದಾದಮೇಲೆ ಹೋಗ್ತೀನಿ ಅಲ್ಲಿ ಯಾಕೆಂದ್ರೆ ನಿಮ್ಗೆ ಒಂದೇ ಸರಿ ಸೆರಿಬ್ರಮ್ ಅಂದ ತಕ್ಷಣ ಮತ್ತೆ ಸ್ವಲ್ಪ ಜನ ಬಾಯಿ ತೆರ್ಕೊಂಡು ನೋಡಕತ್ತಾರ ನನಗೆ ಕಾಣುತ್ತ ಏನಪ್ಪ ಏನೋ ಎಲ್ಲೋ ಹೋದ್ರಲ್ಲ ಅಂತೇಳಿ ಈಗ ನೋಡಿ ಈಗ ಮೆದುಳು ನಾವು ಇಷ್ಟೊ ತನಕ ಮೆದುಳಿನ ಪರಿಚಯ ನೋಡಿದ್ವಿ ಈಗ ಮೆದುಳು ಆ್ಯಕ್ಚುಲಿ ಏನೇನು ಕಂಟೆಂಟ್ ಇದೆ ಅಂತ ನೋಡೋಣ ಈ ಮೆದುಳಿನಲ್ಲಿ ಪ್ರಮುಖವಾಗಿ 3 ಭಾಗಗಳು ಮುಂದೆ ಇರತಕ್ಕಂಥ ಮುಮ್ಮೆದುಳು ಮಧ್ಯದಲ್ಲಿರ್ತಕ್ಕಂಥ ಮಧ್ಯಮೆದುಳು ಹಿಂದೆ ಇರತಕ್ಕಂಥ ಹಿಮ್ಮೆದುಳು ನೋಡಿ ಮುಮ್ಮೆದುಳು ಮಧ್ಯಮೆದುಳು ಹಿಮ್ಮೆದುಳು ಫೋರ್ ಬ್ರೈನ್ ಮಿಡ್ ಬ್ರೈನ್
hind brain. There are three parts in the brain: forebrain, midbrain, hindbrain. Today we will discuss about only forebrain, only forebrain, not midbrain and not even hindbrain also. Okay na? Ivattu bari forebrain bagge ashte maatadu. ಸರ್ ಮೊದಲು ಸ್ಟಾರ್ಟ್ ಮಾಡಿರಿ ಸರ್, ನೀವು ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಫೋರ್ ಬ್ರೈನ್ ಬಗ್ಗೆ ಮುಂಬದ್ರ ಬಗ್ಗೆ ಮಾತಾಡಮ್ಮನಾಗತ್ತೀರಿ, ಬಟ್ ಮಾತಾಡ್ತಾ ಇಲ್ಲ, ಮಾತಾಡ್ರಿ, ಸ್ಟಾರ್ಟ್ ಮಾಡಿರಿ ಅಂತಾರೆ ಸ್ವಲ್ಪ ಜನ. ಈಗ ಮಾತಾಡೋಣ ಮುಮ್ಮೆದುಳ ಬಗ್ಗೆ. ಎಸ್, ಹಾಗಾದರೆ ಈ ಒಂದು ಇಂಟ್ರೊಡಕ್ಷನಿಂದ ನಾವು ಏನು ಹೋಗೋಣ ಅಂತಂದರೆ, ಹಾಂ ನೋಡಿ, ಈಗ ಮುಮ್ಮೆದುಳು ನಿಮಗೆ ಏನೇನು ಭಾಗಗಳನ್ನ ಹೊಂದಿದ್ದಾವೆ ಅದು ಗೊತ್ತಿರಬೇಕು. ನಾನು ಆಮೇಲೆ ಇನ್ನೊಂದು ಸಾರಿ ಹೋಗ್ತೀನಿ ನಿಮಗೆ. ಮುಮ್ಮೆದುಳು ನಿಮಗೆ ನೋಡಿ, ಫಸ್ಟು ಮೆದುಳು ಮೂರು ಭಾಗಗಳನ್ನು ಹೊಂದಿದ್ದಾವೆ: ಮುಮ್ಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು. ಈ ಮುಮ್ಮೆದುಳಿನಲ್ಲಿ ಎರಡು ಭಾಗ, ಒಂದು ಸೆರೆಬ್ರಮ್ ಅಥವಾ ಮಹಾಮಸ್ತಿಷ್ಕ. ಮಹಾಮಸ್ತಕಾಭಿಷೇಕ ಅಲ್ಲ, 12 ವರ್ಷಕ್ಕೆ ನಡೆದ ಗೊಮ್ಮಟೇಶ್ವರದಲ್ಲಿ ಅದಲ್ಲ, ಮಹಾಮಸ್ತಕಾಭಿಷೇಕ ಅಲ್ಲ, ಮಹಾಮಸ್ತಿಷ್ಕ. ಈ ಒಂದು ಮಹಾಮಸ್ತಿಷ್ಕ. ಆಮೇಲೆ ಅದ್ರ ಕೆಳಗಡೆ ಇರತಕ್ಕಂಥದ್ದು ಡೈಎನ್ಸೆಫಲಾನ್, ಡೈಎನ್ಸೆಫಲಾನ್. ಅಥವಾ ಸ್ವಲ್ಪ ಜನ ಇದಕ್ಕೇನು ಡಿಫ್ರೆನ್ಸ್ ಮಾಡ್ತಾರೆ, ಮಹಾಮಸ್ತಿಷ್ಕ, ಥೆಲಾಮಸ್, ಹೈಪೋಥೆಲಾಮಸ್ನು ಅಂತ ಹೇಳ್ತಾರೆ. ನಾನೇನು ಹೈಪೋಥೆಲಾಮಸ್, ಥೆಲಾಮಸ್ ಇವೆರಡನ್ನ ಸೇರಿಸಿ ಡೈಎನ್ಸೆಫಲಾನ್ ಅಂತ ಕರಿತೀವಿ. ಸೊ ಹಂಗಾಗಿ ಎರಡನ್ನ ಇದು ಮಾಡ್ಕೊಂಡಿದ್ದೀನಿ. ಸೊ ಅದೇನು ಅವಶ್ಯಕತೆ ಇಲ್ಲ ನಿಮಗೆ, ಯಾವ ರೀತಿಯಿಂದ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಓಕೆನಾ? ಇದರಲ್ಲಿ ಎರಡು ಭಾಗ, ಮೇಲಿರ್ತಕ್ಕಂಥದ್ದು ಒಂದು ಭಾಗ, ಅದ್ರ ಕೆಳಗಡೆ ಇರ್ತಕ್ಕಂಥದ್ದು ಒಂದು ಭಾಗ. ಮೇಲಿರ್ತಕ್ಕಂಥದ್ದಕ್ಕೆ ನಾವು ಸೆರೆಬ್ರಮ್ ಅಥವಾ ಮಹಾಮಸ್ತಿಷ್ಕ ಅಂತ ಕರಿತೀವಿ, ಅದ್ರ ಕೆಳಗಡೆ ಇರ್ತಕ್ಕಂಥದ್ದಕ್ಕೆ ಡೈಎನ್ಸೆಫಲಾನ್ ಅಂತ ಕರಿತೀವಿ. ಆ ಡೈಎನ್ಸೆಫಲಾನಲ್ಲಿ ಮತ್ತೆ ಮುಂದೆ ಬರ್ತವೆ ಥೆಲಾಮಸ್, ಹೈಪೋಥೆಲಾಮಸ್ ಅಂತ ಬರ್ತವೆ, ಅದ್ರ ಬಗ್ಗೆ ನೋಡೋಣ. ಹಾಗಾದರೆ ಈಗ ಯಾವುದು ನೋಡೋಣ ನಾವು? ಮಹಾಮಸ್ತಿಷ್ಕವನ್ನು ನೋಡೋಣ. ನಾವು ಮನುಷ್ಯ ಶ್ರೇಷ್ಠ ಜೀವಿ, ಬುದ್ಧಿಜೀವಿ, ಅತ್ಯಂತ ಆಲೋಚನಾ ಶಕ್ತಿ ಇರ್ತಕ್ಕಂಥ ಜೀವಿ ಅಂತ ಅನಿಸ್ಕೊಂಡಿದ್ದೇ ಈ ಒಂದು ಮಹಾಮಸ್ತಿಷ್ಕದ ಒಂದು ಅಸ್ತಿತ್ವದಿಂದ. ಈ ಒಂದು ಮಹಾಮಸ್ತಿಷ್ಕ ಬೆಳೆದಿರ್ತಕ್ಕಂಥ ಒಂದು ಮಡಿಕೆಯ ರೂಪದಲ್ಲಿ ವಿಕಸಿತ ಆಗಿರೋದರಿಂದ. ಅರ್ಥ ಆಯ್ತಾ? ಅದ್ರ ಬಗ್ಗೆ ನೋಡೋಣ, ಸ್ವಲ್ಪ ಹಿಂದೆ ಹೋಗೋಣ. ಈಗ ಎಸ್, ಹಾಗೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಈ ಒಂದು ಬ್ರೈನ್ ಬಗ್ಗೆ ನೋಡ್ಬಿಡೋಣ. ನಾನೇನು ಹೇಳಿದೆ ನಿಮಗೆ, ಹಾಂ ಬ್ರೈನ್ ಏನಪ್ಪ ಅಂದರೆ ನೋಡಿ ಹಿಂಗಿರುತ್ತೆ ಯೂಶ್ವಲಾಗಿ. ಇದೆಲ್ಲವೂ ನಿಮಗೆ, ಇದೆಲ್ಲದೇನಪ್ಪ ಅಂತಂದರೆ ಇದು ಇದು ನಿಮಗೆ ಮುಮ್ಮೆದುಳು, ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ನಿಮಗೆ ಇನ್ಕ್ಲೂಡಿಂಗ್ ಇದನ್ನು ಸೇರಿಸಿ, ಇದನ್ನು ಸೇರಿಸಿ, ಇದನ್ನು ಸೇರಿಸಿ ನಿಮಗೆ ಇದು ಒಂದು, ಇದು ಎರಡು, ಇದೆರಡೂ ಸೇರಿಸಿ ಮುಮ್ಮೆದುಳು. ಅರ್ಥ ಆಯ್ತಾ? ಇದು ಮುಮ್ಮೆದುಳು. ಈ ಒಂದು ಮುಮ್ಮೆದುಳಿನಲ್ಲಿ ನಿಮಗೆ ಮತ್ತೆ ಎರಡು ಭಾಗ, ನಾನು ಇಲ್ಲಿ ಹಾಕಿದ್ದೀನಿ, ಒಂದು ಭಾಗ ಎರಡು ಭಾಗ. ಇದು ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ, ಸೆರೆಬ್ರಮ್ ಅಂತ ಕರಿತೀವಿ ಅಥವಾ ಮಹಾಮಸ್ತಿಷ್ಕ. ಎಲ್ಲಾದರೂ ಇದೆಯಾ? ಎಸ್, ಗುಡ್. ಸೆರೆಬ್ರಮ್ ಇಲ್ಲಿ ನೋಡಿ ಸ್ವಲ್ಪ, ಕ್ರೇನಿಯಂ, ಕ್ರೇನಿಯಂ ಅಂತಕ್ಕಂಥದ್ದು ಹಾರ್ಡಾಗಿರ್ತಕ್ಕಂಥ ಮೂಳೆ, ಬ್ರೈನಿನ ರಕ್ಷಣೆ ಮಾಡ್ತದೆ. ಎಸ್, ಓಕೆ. ಹಾಗಾದರೆ ನಾವು ಮುಮ್ಮೆದುಳು ಅಷ್ಟೇ ನೋಡಮ್ಮ. ನೋಡಿ ಫೋರ್ ಬ್ರೈನ್ ಇಲ್ಲಿದೆ ನೋಡಿ, ಫೋರ್ ಬ್ರೈನ್, ಫೋರ್ ಬ್ರೈನ್, ಇದನ್ನಷ್ಟೇ ಫೋರ್ ಬ್ರೈನ್ ಅಂತ ಕರಿತೀವಿ. ಈ ಮುಮ್ಮೆದುಳಿನಲ್ಲಿ ಎರಡು, ಇದೊಂದು, ಇದು ಒಂದು. ಇದು ಸೆರೆಬ್ರಮ್, ಕನ್ನಡದಲ್ಲಿ ಮಹಾಮಸ್ತಿಷ್ಕ. ಇದು ಇಷ್ಟಿದೆಯಲ್ಲ, ಇದು ಇದು ಡೈಎನ್ಸೆಫಲಾನ್, ಡೈಎನ್ಸೆಫಲಾನ್. ಇಲ್ಲೇ ನಿಮಗೆ ಥೆಲಾಮಸ್, ಹೈಪೋಥೆಲಾಮಸ್, ಎಪಿಥೆಲಾಮಸ್ ಅಂತಿರ್ತದೆ. ಇದ್ರ ಬಗ್ಗೆ ಐಡಿಯಾ ಕೊಡ್ತಾ ಇದ್ದೀನಿ. ನಾವು ಇವತ್ತು ಇಲ್ಲಿರ್ತಕ್ಕಂಥ ಮಧ್ಯಮೆದುಳು ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಹಿಮ್ಮೆದುಳು ಬಗ್ಗೆ ಮಾತಾಡ್ತಾ ಇಲ್ಲ. ಅರ್ಥ ಆಯ್ತಾ? ಈ ಹಿಮ್ಮೆದುಳಿನಲ್ಲಿ ಪಾನ್ಸ್ ಅಂತ ಬರ್ತದೆ, ಮೆಡಲ ಅಬ್ಲಾಂಗೇಟ ಅಂತ ಬರ್ತದೆ, ಸೆರೆಬೆಲ್ಲಮ್ ಅಥವಾ ಅನುಮಸ್ತಿಷ್ಕ ಅಂತ ಬರ್ತದೆ. ಆಲ್ಕೋಹಾಲ್ ಕುಡಿದ್ರೆ ನಿಮಗೆ ಕಂಟ್ರೋಲ್ ತಪ್ಪತಕ್ಕಂಥದ್ದು ಇದೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇಲ್ಲ. ನಾವಿವತ್ತು ಬರೀ ಒಂದು ಎರಡು ಇದ್ರ ಬಗ್ಗೆ ಅಷ್ಟೇ ಮಾತಾಡಿ ಕ್ಲೋಸ್ ಮಾಡೋಣ. ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕಂಪ್ಲೀಟ್ ಮಾಡಿ ಕ್ಲೋಸ್ ಮಾಡೋಣ. ಇವುಗಳೆಲ್ಲದ್ರ ಬಗ್ಗೆ ನೆಕ್ಸ್ಟ್ ಟಾಪಿಕಲ್ಲೇ ಮಾಡೋಣ, ಮುಂದಿನ ಕ್ಲಾಸಲ್ಲಿ, ನಾಳೆ ಕ್ಲಾಸಲ್ಲಿ. ಆಯ್ತು, ಹಾಗಾದರೆ ನಿಮಗೆ ಇಂಟ್ರೊಡಕ್ಷನ್ ಗೊತ್ತಾಯ್ತಾ? ನೆಕ್ಸ್ಟ್ ಈಗ ನಾನು ಸೆರೆಬ್ರಮ್ಗೆ ಹೋಗ್ತೀನಿ, ಮಹಾಮಸ್ತಿಷ್ಕ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇವ್ನು ಹೆಂಗಿದೆ ಇನ್ನೊಂದು ಸಾರಿ ನೋಡ್ಕೊಂಬಿಡ್ರಿ. ಎಸ್, ಈಗ ಇನ್ನೊಂದು ಚಿತ್ರದಲ್ಲಿ ತೋರಿಸ್ತೀನಿ ನೀವು ಬೇಕಿದ್ರೆ, ಇಷ್ಟೊಂದು ಕ್ಲಿಯರ್ ಆಗಿಲ್ಲ ಅಂದರೆ. ಎಸ್, ಇದೊಂದು ಚಿತ್ರ ನೋಡಿರಿ ಬೇಕಿದ್ರೆ, ಇದೊಂದು ಚಿತ್ರ. ಹಾಗಾದರೆ ನೋಡಿ ಫೋರ್ ಬ್ರೈನ್ ಯಾವುದು ನಿಮಗೆ? ಫೋರ್ ಬ್ರೈನ್ ಇದೆಲ್ಲ ಸೇರಿ, ಇದೆಲ್ಲ ಸೇರಿ ನಿಮಗೆ ಫೋರ್ ಬ್ರೈನ್. ಅರ್ಥ ಆಯ್ತಾ? ನಿಮಗೆ ಇಷ್ಟೇನಪ್ಪ ಅಂದರೆ ಇದರಲ್ಲಿ ಮತ್ತೆ ಎರಡು ಟೈಪ್, ಇದು ಒಂದು, ಇದು ಎರಡು. ಇದು ಮಹಾಮಸ್ತಿಷ್ಕ, ಇದು ಮಹಾಮಸ್ತಿಷ್ಕ,
ಇದು ಡೈಎನ್ಸೆಫಲಾನ್, ಇದು ಡೈಎನ್ಸೆಫಲಾನ್. ಇಲ್ಲಿರ್ತಕ್ಕಂಥದ್ದು ನಿಮಗೆ ಮಿಡ್ಲ್ ಬ್ರೈನ್, ಇದು ಹೈಂಡ್ ಬ್ರೈನ್. ಹೈಂಡ್ ಬ್ರೈನಲ್ಲಿ ಪಾನ್ಸು, ಮಿಡಲ್ ಆಬ್ಲಾಂಗೇಟ, ಸೆರೆಬೆಲ್ಲಮ್ ಇಷ್ಟು ಬರ್ತವೆ. ಇದ್ರ ಬಗ್ಗೆ ನಾಳೆ ನೋಡೋಣ. ಎಸ್ ಹಾಂ, ನಾವಿಲ್ಲಿದ್ವಿ. ಏನು ನಾವು ಸೆರೆಬ್ರಮ್, ಎಸ್ ಏನು ನಾವು ಸೆರೆಬ್ರಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ, ತಮಗೆಲ್ಲ ಗೊತ್ತು ಸೆರೆಬ್ರಮ್ ಅಂತಂದರೆ ಮಹಾಮಸ್ತಿಷ್ಕ. ಇದು ಮಡಿಕೆ ರೂಪದಲ್ಲಿ ಹಿಂಗೆಲ್ಲ ಆಗಿರೋದ್ರಿಂದ ಇದೇನಪ್ಪ ಅಂದರೆ ತನ್ನ ಒಂದು ಮೇಲ್ಮೈ ಸರ್ಫೇಸ್ ಅಂದರೆ ಹೊರಮೈಯನ್ನು ಜಾಸ್ತಿಯಾಗಿ ಎಕ್ಸ್ಪೋಸ್ ಮಾಡೋದ್ರಿಂದ ಇದು ಬುದ್ಧಿಶಕ್ತಿಗೆ ಕಾರಣ ಆಗಿದೆ. ಹಾಗಾಗಿನೇ ನಾವು ಭಾಳಷ್ಟು ಶ್ರೇಷ್ಠ ಜೀವಿ ಅಂತ ಹೇಳ್ಕೊಂಡು ಕರೆಸ್ಕೊಳ್ತೀವಿ. ನಾವಾದಮೇಲೆ ಏನಾದರೂ ಬುದ್ಧಿವಂತಿಕೆ ಪ್ರಾಣಿ ಇದೆ ಅಂತಂದರೆ ಭೂಮಿ ಮೇಲೆ ಅದಕ್ಕೆ ನಾವು ಡಾಲ್ಫಿನ್ ಅಂತ ಕರಿತೀವಿ. ಡಾಲ್ಫಿನ್, ಡಾಲ್ಫಿನ್ ಏನು ಸಮುದ್ರದಲ್ಲಿ ಇರ್ತದಲ್ಲ ಮೀನು ಟೈಪ್, ಅದಕ್ಕೆ ಡಾಲ್ಫಿನ್ ಅಂತ ಕರಿತೀವಿ. ಅದೇನಪ್ಪ ಅಂದರೆ ಅದರಲ್ಲಿ ಕೂಡ ಅದರಲ್ಲಿರ್ತಕ್ಕಂಥ ಮೈಂಡ್ ಕೂಡ ಅಷ್ಟೇ ಶಾರ್ಪ್ ಆಗಿರ್ತದೆ. ಯಾಕೆಂದರೆ ಅದು ಕೂಡ ಹಂಗೆ ಒಂದು ಅದರಲ್ಲಿರ್ತಕ್ಕಂಥ ಸೆರೆಬ್ರಮು ನಾವು ನಮ್ಮಲ್ಲಿ ಹೆಂಗಿದೆಯಲ್ಲ ಹಂಗೆ ಕೂಡ ಮಡಿಕೆಗಳಾಗಿರ್ತವೆ, ಮಡಿಕೆಗಳ ರೂಪದಲ್ಲಿರ್ತದೆ. ಅದಕ್ಕೆ ನಮ್ಮನ್ನು ಬಿಟ್ಟರೆ ಸೆಕೆಂಡ್ ಬುದ್ಧಿವಂತ ಜೀವಿ, ಬುದ್ಧಿವಂತ ಪ್ರಾಣಿ ಅಂದರೆ ಡಾಲ್ಫಿನ್. ಎಸ್, ಹಾಗಾದರೆ ನಮಗೆ ಬುದ್ಧಿಗೆ ಕಾರಣವಾಗಿರ್ತಕ್ಕಂಥ ಸೆರೆಬ್ರಮ್ ಮಹಾಮಸ್ತಿಷ್ಕ ನಾವು ನೋಡೋದಾದರೆ ಏನಿಲ್ಲ, ಹಿಂಗೆ ಹಿಂಗೆ ಕ್ಯಾಪ್ ಹಾಕ್ಕೊತೀವಲ್ಲಪ್ಪ ಹಂಗೆ ಟೋಪಿ ಇದ್ದಂಗಿರ್ತದೆ. ಸೊ ಯಾವ್ಯಾವ ಭಾಗಗಳನ್ನ ಮೇಲೆ ನಾವು ಭಾಗಗಳು ಮಾಡ್ತೀವಿ, ಇದು ಎಕ್ಸಾಮಿಗೆ ನಿಮಗೆ ಆ ಪರಿ ಇಂಟ್ರೆಸ್ಟ್ ಕೊಟ್ಟು ಕೇಳಲ್ಲ, ಆದರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ನೋಡಿ. ಫ್ರಂಟ್ಗಿರೋದು ಫ್ರಂಟಲ್, ಆಮೇಲೆ ಮಿಡ್ಲ್ ಬರೋದು ಪ್ಯಾರಟೆಲ್, ಹಿಂದೆ ಬರೋದು ನಿಮಗೆ ಟೆಂಪೊರಲ್, ನಿಮಗೆ ಇಲ್ಲಿ ಇಲ್ಲಿ ಪಕ್ಕದಲ್ಲಿ ಬರೋದು ಆಕ್ಸಿಪೆಟಲ್. ನೋಡೋಣ ಅದ್ರ ಮೇಲೆ ಅದು ಚಿತ್ರದ ಮುಖಾಂತರ ತೋರಿಸ್ತೀನಿ, ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ ನಿಮಗೆ. ನೋಡಿ ಇಲ್ಲಿದೆಯಲ್ಲ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ ನೀವು, ಇದು ನಾನು ಈಗಲೇ ಹೇಳಲ್ಲ, ಇದಾದ್ಮೇಲೆ ಹೇಳ್ತೀನಿ. ಇದು ನೋಡಿ ಹ್ಯೂಮನ್ ಬ್ರೈನ್ ಅನಾಟಮಿ. ಈ ಒಂದು ಬ್ರೈನನ್ನು ನೀವು ಇಲ್ಲಷ್ಟೇ ನೋಡಿ, ಯಾಕೆಂದರೆ ನಾನು ಬರೀ ಮುಮ್ಮೆದಳ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಇಲ್ಲೆಲ್ಲ ಇದೆಲ್ಲ ಹಿಮ್ಮೆದಳು, ಇದು ಇದೆಲ್ಲ ಹಿಮ್ಮೆದಳು, ಅರ್ಥ ಆಯ್ತಾ? ಇದನ್ನೆಲ್ಲ ಹಿಮ್ಮೆದಳು, ಇದ್ರ ಬಗ್ಗೆ ನೋಡಬೇಡ್ರಿ. ಬರೀ ಮುಮ್ಮೆದಳಲ್ಲಿ ಇರ್ತಕ್ಕಂಥ ಅದು ವಿಶೇಷವಾಗಿ ಸೆರೆಬ್ರಮ್ ಮಹಾಮಸ್ತಿಷ್ಕಕ್ಕಷ್ಟೇ ನೋಡಿ. ಇಲ್ಲಿ ಏನಪ್ಪ ಅಂದರೆ ಮುಂದೆ ನನ್ನ ವ್ಯಕ್ತಿ ನೋಡಿ, ವ್ಯಕ್ತಿ ನಾನು ಹಿಂಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಬ್ರೈನ್ ತೆಗೆದಿಟ್ಟಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಿಂಗಲ್ಲ, ಹಿಂಗೆ ಹಿಂಗೆ. ಈಗ ಫ್ರಂಟಲ್ಲಿರೋದು ನೋಡಿ, ಇಲ್ಲಿದೆ ನೋಡಿ ಪಿಂಕ್ ಕಲರ್, ಇದೆಯಲ್ಲ, ಇದಕ್ಕೆ ಫ್ರಂಟಲ್ ಲೋಬ್ ಅಂತ ಕಲಿತೀವಿ. ಅಂದರೆ ಮುಂದಿನ ಭಾಗ, ಮುಮ್ಮೆದಳಿನ ಒಂದು ಮಹಾಮಸ್ತಿಷ್ಕದ ಒಂದು ಮುಂದಿನ ಭಾಗ. ಇಲ್ಲಿ ಹಳದಿ ಕಲರ್ ಆಗಿರ್ತಕ್ಕಂಥದ್ದು ಪ್ಯಾರೈಟಲ್ ಲೋಬ್, ಫೆಂಟ್ರಲ್ ಲೋಬ್, ಫ್ರಂಟಲ್ ಲೋಬ್, ಪ್ಯಾರೈಟಲ್ ಲೋಬ್, ಆಮೇಲೆ ಆಕ್ಸಿಪೆಟಲ್ ಲೋಬ್. ಆಕ್ಸಿಪೆಟಲ್ ಲೋಬ್ ಎಲ್ಲಿದೆ ನೋಡಿ, ಈ ಒಂದು ಅನುಮಸ್ತಿಷ್ಕದ ಮೇಲೆ ಮತ್ತು ಸೆರೆಬ್ರಮ್ನ ಕೆಳಗಡೆ ಆಕ್ಸಿಪಿಟಲ್. ಆಮೇಲೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಟೆಂಪೊರಲ್, ಟೆಂಪೊರಲ್ ಇಲ್ಲಿ ಟೆಂಪೊರಲ್ ಹೆಂಗೆ ಇಲ್ಲಿ ಅಂತೀವಿ, ಇಲ್ಲಿ ಏನಪ್ಪ ಅಂದರೆ ಟೆಂಪೊರಲ್, ಟೆಂಪೊರಲ್ ಭಾಗ ಇರುತ್ತೆ. ಇಲ್ಲಿ ಏನಪ್ಪ ಅಂದರೆ ಸಲೈವರಿ ಗ್ಲ್ಯಾಂಡ್ ಇಲ್ಲೇ ಇರ್ತದೆ, ಟೆಂಪೊರಲ್ ಗ್ಲ್ಯಾಂಡ್ಸಲ್ಲಿ. ಅರ್ಥ ಆಯ್ತಾ? ನೋಡಿ ಫ್ರಂಟಲ್ ಲೋಬ್, ಪ್ಯಾರಟಲ್ ಲೋಬ್, ಆಕ್ಸಿಪಿಟಲ್ ಲೋಬ್, ಟೆಂಪೊರಲ್ ಲೋಬ್, ಹೀಗೆ ನಾಲ್ಕು ಭಾಗಗಳಿಂದ ಕೂಡಿರ್ತದೆ. ಯಾವುದು? ಸೆರೆಬ್ರಮ್. ನೋಡಿ ಇವೆಲ್ಲ ಮಡಿಕೆಗಳು, ನೋಡಿ ಇವೆಲ್ಲ ಮಡಿಕೆಗಳು, ಇವೆಲ್ಲ ಹಿಂಗೆಲ್ಲ ಹಿಂಗೆಲ್ಲ ಮಡಚಿದ ತಾನೆ, ಹಿಂಗೆಲ್ಲ ಮಡಿಕೆಗಳು. ಇದೇ ನಮ್ಮ ಬುದ್ಧಿಶಕ್ತಿಗೆ ಕಾರಣವಾಗಿರ್ತಕ್ಕಂಥದ್ದು, ಇದೇ ನಮ್ಮ ಬುದ್ಧಿಶಕ್ತಿಗೆ ಕಾರಣವಾಗಿರ್ತಕ್ಕಂಥದ್ದು ಈ ಒಂದು ಮಡಿಕೆಗಳು. ಬಟ್ ಮಡಿಕೆಗಳು ಎಲ್ಲಿದಾವು? ಸೆರೆಬ್ರಮ್ನಲ್ಲಿದ್ದಾವೆ. ಇಂಪಾರ್ಟೆಂಟ್, ಅದು ಗೊತ್ತಿರಬೇಕು. ಸೆರೆಬೆಲ್ಲಮ್ ಅಲ್ಲ, ಪಾಂಡ್ಸ್ ಅಲ್ಲ, ಮಿಡಲ್ ಆಬ್ಲಾಂಗೆಟ ಅಲ್ಲ, ಇವ್ಯಾವೂ ಅಲ್ಲ. ಎಲ್ಲಿದೆ? ಸೆರೆಬ್ರಮ್. ಈ ಒಂದು ಸೆರೆಬ್ರಮ್ನಲ್ಲಿ ಅವುಗಳನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದೀವಿ. ಫ್ರಂಟಲ್ ಲೋಬ್, ಪ್ಯಾರಟಲ್ ಲೋಬ್, ಆಕ್ಸಿಪೆಟಲ್ ಲೋಬ್, ಟೆಂಪರಲ್ ಲೋಬ್. ಇಷ್ಟು ಮುಗಿದು. ಈಗ ಈ ಕಡೆ ಬನ್ನಿ, ಯಾವ ರೀತಿ ನಿಮಗೆ ನಮ್ಮ ಒಂದು ಗೋಳವನ್ನು ಕಟ್ ಮಾಡಿ ಒಂದು ಮಧ್ಯದಲ್ಲಿ ಕಟ್ ಮಾಡಿ ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್, ಉತ್ತರಾರ್ಧ ಗೋಳ, ದಕ್ಷಿಣಾರ್ಧ ಗೋಳ ಅಂತ ಹೇಳ್ಕೊಂಡು ಜಿಯೋಗ್ರಫಿಲಿ ಹೆಂಗೆ ಮಾಡಿದ್ದೀವಿ, ಹಂಗೆ ಏನಪ್ಪ ಅಂದರೆ ಈ ಒಂದು ಬ್ರೈನನ್ನು ನಾನು ಹೆಂಗೆ ನಿಂತಿದ್ದೀನಿ, ಹಂಗೆ ಕರೆಕ್ಟಾಗಿ ನಿಲ್ಲಿಸಿ ಎರಡು ಭಾಗವನ್ನು ಮಾಡಿ ಈ ಕಡೆ ಎಡ ಗೋಳಾರ್ಧ, ಬಲ ಗೋಳಾರ್ಧ ಅಂತ ಮಾಡಿದ್ದಾರೆ. ನೋಡಿ ಈಗ ಇದು ಎಡ ಗೋಳಾರ್ಧ ನೋಡಿ ಈ ಕಡೆ, ಆದರೆ ಹಿಂಗೆ ರಿವರ್ಸ್ ಮಾಡಿದ್ದಾರೆ. ದಿಸ್ ಈಸ್ ರೈಟ್ ಬ್ರೈನ್, ದಿಸ್ ಈಸ್ ಲೆಫ್ಟ್ ಬ್ರೈನ್. ಹಂಗಂತೇಳಿ ಮತ್ತೆ ಎರಡು ಬ್ರೈನ್ ಅದ ಅಂತಲ್ಲ, ದಿಸ್ ಈಸ್ ಲೆಫ್ಟ್ ಆಫ್ ದ ಬ್ರೈನ್, ದಿಸ್ ಈಸ್ ರೈಟ್ ಆಫ್ ದ ಬ್ರೈನ್. ಅರ್ಥ ಆಯ್ತಾ? ಅಂದರೆ ಇಲ್ಲಿ ಎರಡು ಹೆಮಿಸ್ಫಿಯರ್ ಮಾಡಿ ಈ ಕಡೆ ಏನಪ್ಪ ಅಂದರೆ ಲೆಫ್ಟ್ಗೆ ಅರ್ಧ, ಈ ಕಡೆ ರೈಟಿಗೆ ಅರ್ಧ. ನಿಮ್ಗೆ ಯಾಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಈ ಕಡೆ ಲೆಫ್ಟ್ ಇದೆಯಲ್ಲ, ಲೆಫ್ಟ್ ಬ್ರೈನು ಅಥವಾ ಎಡ ಗೋಳಾರ್ಧವು ದೇಹದಲ್ಲಿರ್ತಕ್ಕಂಥ ಬಲಭಾಗಗಳನ್ನೆಲ್ಲ ಕಂಟ್ರೋಲ್ ಮಾಡ್ತದೆ, ಬಲ ಗೋಳಾರ್ಧವು ದೇಹದಲ್ಲಿರ್ತಕ್ಕಂಥ ಎಲ್ಲ ಎಡಭಾಗಗಳನ್ನು ಕಂಟ್ರೋಲ್ ಮಾಡ್ತದೆ. ರಿವರ್ಸ್ ಇದು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಿಮಗೆ ಪ್ಯಾರಲೈಸಿಸ್, ಇದು ಕೂಡ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಗ, ಮುಂದೆ ಡಿಸ್ಕಷನ್ ಮಾಡೋಣ. ಯಾವಾಗಲೂ ಪ್ಯಾರಲೈಸಿಸ್ ಆಯ್ತಪ್ಪ ಅಂದರೆ ನಿಮಗೆ ಈ ಕಡೆ ಏನಪ್ಪ ಅಂದರೆ ಎಡ ಕೈ ನಿಮಗೆ ಈ ಕಡೆ ಒಂದು ಕಾಲು ಹೋಗ್ದಂಗೆ ಆಗ್ತದೆ. ಅರ್ಥ ಆಯ್ತಾ? ಅಂದರೆ ಈ ಕಡೆದೇನಾದರೂ ತೊಂದರೆ ಆದರೆ
ಇವು ಹೋಗ್ತವೆ, ಈ ಕಡೆ ತೊಂದರೆ ಆದರೆ ಈ ಕಡೆ ಹೋಗ್ತದೆ. ಅದಕ್ಕೆ ಏನಪ್ಪ ಅಂದರೆ ಹೆಂಗೆ ಹೆಂಗೆ ಕಂಟ್ರೋಲ್ ಮಾಡ್ತಾ ಅಂತ ಗೊತ್ತಿರೋದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟು ಗೊತ್ತಿರಬೇಕು ನಿಮಗೆ. ಇದೇನಪ್ಪ ಅಂದರೆ ನಾವು ಯಾವುದ್ರದ್ದು ನೋಡಿ ಯಾವ್ದ್ರ ಬಗ್ಗೆ ನೋಡಿದ್ದೀವಿ, ಸೆರೆಬ್ರಮ್ ಅಂದರೆ ಮಹಾಮಸ್ತಿಷ್ಕ. ಈಗ ಮುಂದೆ ನೋಡೋಣ ಇನ್ನೂ ಅದ್ರ ಬಗ್ಗೆ. ಇದು ನೋಡಿದ್ದೀವಿ, ಎಸ್ ಇದ್ರ ಬಗ್ಗೆ ನೋಡಿದ್ದೀವಿ, ಇದು ಆವಾಗಲೇ ಬರಬೇಕಾಗಿತ್ತು. ಇದ್ರ ಬಗ್ಗೆ ನೋಡಿದ್ದೀವಿ, ಎಸ್. ಹಾಗಾದರೆ ಇದು ನೋಡಿದ್ವಿ, ಈ ಸೆರೆಬ್ರಮ್. ಸೆರೆಬ್ರಮ್ ಇಂಥ ಒಂದು ಸೆರೆಬ್ರಮ್ನಲ್ಲಿ ಎಷ್ಟು ವಿಧ ನೋಡ್ಬೇಕು ನಾವು. ಸೆರೆಬ್ರಮ್ನಲ್ಲಿ ನಿಮ್ಗೆ ಎಷ್ಟು ವಿಧಪ್ಪ ಅಂದರೆ, ಒಂದು ಮಹಾಮಸ್ತಿಷ್ಕ, ಒಂದು ಎರಡನೇದು ಡೈಎನ್ಸೆಫೆಲಾನ್. ಡೈಎನ್ಸೆಫೆಲಾನ್ ಓಕೆನಾ. ಅಂಥದ್ದು ನಾವೇನಪ್ಪ ಅಂದರೆ ಈಗ ಸೆರೆಬ್ರಮ್ ಬಗ್ಗೆ ನೋಡಿದ್ದೀನಿ. ಈಗ ಅಲ್ಲಿ ನಿಮಗೇನಪ್ಪ ಅಂದರೆ ಸೆರೆಬ್ರಮ್ನಲ್ಲಿ ನಿಮಗೆ ಈ ರೀತಿ ಫುಲ್ ನೋಡಿದ್ದೀವಿ, ಮತ್ತು ಹಿಂಗೆ ಮೇಲಿಂದ ನೋಡಿದ್ದೀವಿ. ಮೇಲಿಂದ ನೋಡಿದಾಗ ನಿಮಗೆ ಉತ್ತರಾರ್ಧ ಅಂದರೆ ಎಡ ಗೋಳಾರ್ಧ ಮತ್ತು ಬಲ ಗೋಳಾರ್ಧ ನೋಡಿದ್ದೀವಿ. ಆಮೇಲೆ ಫ್ರಂಟಲ್, ಪೆರೈಟಲ್, ಆಕ್ಸಿಪೆಟಲ್ ಇವೆಲ್ಲ ಟೆಂಪರಲ್ ಲೋಬ್ಗಳನ್ನು ನೋಡಿದ್ದೀವಿ. ಈಗ ನಿಮಗೆ ಇದರಲ್ಲಿ ಆ್ಯಕ್ಚುಲಾಗಿ ಹಿಂಗೆ ಕಟ್ ಮಾಡೋದು, ಎಷ್ಟು ಟೈಪ್ ಕಟ್ ಮಾಡ್ತೀರಿ ಸರ್, ಬ್ರೇನ್ ಎಲ್ಲ ಕಟ್ ಮಾಡಿಬಿಡ್ತೀರಿ ಅನ್ನು ನೋಡ್ಬೇಕಲ್ಲ, ಸ್ಟಡಿ ಮಾಡಬೇಕಲ್ಲ. ಹಿಂಗೆ ಕಟ್ ಮಾಡಿದ್ದೀವಿ, ಹಿಂಗೆ ನೋಡಿದ್ದೀವಿ, ಮತ್ತು ಈಗ ಇದನ್ನು ಹಿಂಗೆ ಕಟ್ ಮಾಡೋದು, ಹಿಂಗೆ ಕರೆಕ್ಟ್ ಇಲ್ಲಿ ಕಟ್ ಮಾಡೋದು. ಇಲ್ಲಿ ಕಟ್ ಮಾಡಿದ್ರೆ ಆ್ಯಕ್ಚುಲಾಗಿ ಬ್ರೇನಲ್ಲಿ ಏನಿದೆ, ಆ್ಯಕ್ಚುಲಾಗಿ ಹಿಂಗೆ ಕಟ್ ಮಾಡಿದಾಗ ಈಗ ಹಿಂಗೆ ಕಟ್ ಮಾಡಿದಾಗ ಅದ್ರ ಇದು ಗೊತ್ತಾಗುತ್ತೆ. ಒಂದು ರೀತಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮಗೆ ಏನಪ್ಪ ಅಂದರೆ ಈಗ ಡ್ರ್ಯಾಗನ್ ಫ್ರೂಟು, ಅದನ್ನು ಹಿಂಗೆ ಕಟ್ ಮಾಡಿದ್ರೆ ಏನು ಬರ್ತದೆ ಒಳಗಡೆ, ಹಾಗೆ ಅಷ್ಟು ಬೇಡ. ಟೊಮ್ಯಾಟೊ ನಾನು ತಿಳ್ಕೊಳ್ಳಿ, ಟೊಮ್ಯಾಟೊ ಸಿಂಪಲಾಗಿ ಡ್ರ್ಯಾಗನ್ ಫ್ರೂಟ್ ಅಂದರೆ ಮತ್ತೆ ಭಾಳ ಜನರಿಗೆ ಗೊತ್ತಿರಲ್ಲ. ಟೊಮ್ಯಾಟೊ, ಟೊಮ್ಯಾಟೊನ ಕಟ್ ಮಾಡಿದಾಗ ಒಳಗಡೆ ಹೆಂಗಿದೆ ಅಂತಕೊಂಡು ಹೆಂಗೆ ಗೊತ್ತಾಗ್ತಲ್ಲ, ಹೊರಗಡೆದು ಒಳಗಡೆ ಭಾಗ, ಸೊ ಕಾರ್ಟ್ಯಾಕ್ಸ್ ಮೆಡಲ ಅಂತ ಬರ್ತಲ್ಲ, ಸೇಮ್ ಹಂಗೆ ಇದರಲ್ಲಿ ಬರ್ತದೆ. ಯಾವ ರೀತಿ ನಾವು ಕಿಡ್ನಿನ ಕಟ್ ಮಾಡಿದ ಕೂಡ ಕಾರ್ಟ್ಯಾಕ್ಸ್ ಮೆಡಲ ಅಂತ ಬರ್ತದಲ್ಲ, ಹಿಂಗೆ ಬರ್ತದೆ ನೋಡಿ. ಮೆದುಳನ್ನು ಅಡ್ಡ ಸೀಳಿದಾಗ ಅಂದರೆ ಹಿಂಗೆ ಅಡ್ಡ ಸೀಳಿದಾಗ, ನಾನು ಬಹುಶಃ ನಿಮಗೆ ಚಿತ್ರ ಇದೆ ತೋರಿಸ್ತೀನಿ ನಿಮಗೆ ಮುಂದೆ ಇರ್ಬೋದು ಅಂತ ಅನ್ಸುತ್ತೆ. ನೋಡಿ ಹಿಂಗಿದೆ, ನೋಡಿ ಇಲ್ಲಿದೆ, ನೋಡಿ ಈ ಒಂದ್ಸರಿ ಚಿತ್ರ ನೋಡಿಬಿಡಿ, ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸಾರಿ, ಹಾಂ, ಈ ಒಂದು ಮೆದುಳನ್ನು ನೀವು ಅಡ್ಡ ಸೀಳಿದಾಗ, ಅಡ್ಡ ಅಂದ್ರೆ ನೋಡಿ ಹೆಂಗೆ ಇಲ್ಲಿದೆಯಲ್ಲ, ಇದನ್ನು ಹಿಂಗೆ ಕಟ್ ಮಾಡೋದು ನೋಡಿ, ಗ್ಲಾಸಿಂದ ಹಿಂಗೆ ಕಟ್ ಮಾಡಿದ್ದಾರೆ ಇದನ್ನು. ಈ ಮೆದುಳು ಇದನ್ನು ಅಡ್ಡ ಸೀಳಿದಾಗ ಹೆಂಗೆ ಕಾಣುತ್ತೆ ನಿಮಗೆ, ಹೆಂಗೆ ಕಾಣ್ತದೆ ಅಂದರೆ ಇಲ್ಲಿದೆಯಲ್ಲ, ಇಲ್ಲಿದೆಯಲ್ಲ ಇದೊಂದು ಭಾಗ. ಈಗ ಎಷ್ಟು ಇಷ್ಟರಲ್ಲೇ ಅಂತ ತಿಳ್ಕೊಳ್ಳಿ, ಇಷ್ಟು ಅರ್ಧದಲ್ಲಿ ಇದೊಂದು ಭಾಗ ಅಂದರೆ ಇದು ಗ್ರೇ ಮ್ಯಾಟರ್, ಇದು ವೈಟ್ ಮ್ಯಾಟರ್. ಅರ್ಥ ಆಯ್ತಾ? ಒಳಗಡೆ ವೈಟ್ ಮ್ಯಾಟರ್ ಇದೆ, ಹೊರಗಡೆ ಗ್ರೇ ಮ್ಯಾಟರ್ ಇದೆ. ಇದು ಮೆದುಳಲ್ಲಿ ಇರ್ತಕ್ಕಂಥ ಒಂದು ಭಾಗಗಳು. ಅರ್ಥ ಆಯ್ತಾ? ಇದ್ರದ್ದು ಎಕ್ಸಾಕ್ಟ್ ರಿವರ್ಸ್ ಮೆದುಳು ಬಳ್ಳಿ, ಸೆಕೆಂಡ್ರಿ ಬ್ರೇನ್ ಅಂತ ಏನು ಕರಿತೀವಲ್ಲ ಅದ್ರದ್ದು ರಿವರ್ಸ್ ಇರ್ತದೆ. ಅಂದರೆ ಅಲ್ಲಿ ಹೊರಗಡೆ ವೈಟ್ ಇರ್ತದೆ, ಒಳಗಡೆ ಗ್ರೇ ಇರ್ತದೆ. ಅದು ಯಾಕೆ ಹೆಂಗಿರ್ತದೆ ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇದ್ರ ಬಗ್ಗೆ. ಇದು ಏನಂತಂದರೆ, ನೀವು ಇಲ್ಲಿದೆಯಲ್ಲ ಈಗ ನ್ಯೂರಾನ್ ಬಗ್ಗೆ ನೋಡಿದ್ರೆ ತಾನೆ, ನ್ಯೂರಾನ್ ಏನಿರ್ತದೆ, ಕೋಶಕಾಯ ಇರ್ತದೆ ಮತ್ತು ಆಕ್ಸಾನ್ಗಳಿರ್ತವೆ, ಅದರಿಂದ ಒಂದಿರ್ತದೆ. ಬಟ್ ಇಲ್ಲಿರ್ತಕ್ಕಂಥ ನ್ಯೂರಾನ್ಗಳು ಇಲ್ಲಿ ಅಂದರೆ ಇಲ್ಲಿ ಸೆರೆಬ್ರಮ್, ಸೆರೆಬ್ರಮ್ನಲ್ಲಿರ್ತಕ್ಕಂಥ, ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಇಲ್ಲಿ ನೋಡಿ ಗೊತ್ತಾಗ್ತದೆ. ನೋಡಿ, ಮುಮ್ಮೆದುಳು ಅಡ್ಡ ಸೀಳಿದಾಗ ನಿಮಗೆ ಎರಡು ಭಾಗ ಕಾಣ್ತವೆ, ಒಂದು ಹೊರಗಡೆಯ ಭಾಗ, ಇನ್ನೊಂದು ಒಳಗಡೆಯ ಭಾಗ. ಸೊ ಹೊರಗಡೆ ಭಾಗಕ್ಕೆ ನಾವೇನಂತ ಕರಿತೀವಿ, ಕಾರ್ಟೆಕ್ಸ್ ಅಂತ ಕರಿತೀವಿ. ಹೊರಗಡೆದಕ್ಕೆ ಕಾರ್ಟೆಕ್ಸು, ಒಳಗಡೆದಕ್ಕೆ ಮೆಡುಲ ಅಂತೇಳಿ ಕರಿತೀವಿ. ಹಾಗಾದರೆ ಈ ಒಂದು ಕಾರ್ಟೆಕ್ಸ್ ಮಾನವ ಬುದ್ಧಿಶಕ್ತಿ ಜೀವಿ ಇದ್ದಾನೆ, ಬುದ್ಧಿವಂತಕ್ಕಿದ್ದಾನೆ ಅಂತ ಅನ್ನೋದಕ್ಕೆ ಕಾರಣ ಏನು ಅಂತ ಕೊಟ್ಟಾಗ, ಯಾವ ಒಂದು ವಿಸ್ತೃತ ಬೆಳವಣಿಗೆ ಅಂತ ಕೊಡ್ತಾನೆ. ಅಲ್ಲಿ ನಿಮಗೆ ಮೆಡುಲಾದ ಬೆಳವಣಿಗೆ, ಕಾರ್ಟೆಕ್ಸ್ನ ಬೆಳವಣಿಗೆ, ಎರಡೂ ಬೆಳವಣಿಗೆ, ಎರಡೂ ಅಲ್ಲ ಅಂತ ಕೇಳಿದಾಗ ನಿಮಗೆ ಆಪ್ಷನ್ ಯಾವುದು, ಕಾರ್ಟೆಕ್ಸ್ನ ಬೆಳವಣಿಗೆ, ನಾಟ್ ಮೆಡುಲಾದ ಬೆಳವಣಿಗೆ. ನಿಮಗೆ ಮೇಲಿರ್ತಕ್ಕಂಥ ಒಂದು ಹೊರಗಡೆ ಇರ್ತಕ್ಕಂಥ ತೊಗಟೆ ಇದೆಯಲ್ಲ ಕಾರ್ಟೆಕ್ಸ್, ಅದು ಮಾತ್ರ ನಿಮಗೆ ಮಡಿಕೆ ರೂಪದಲ್ಲಿ ಆಗಿರ್ತದೆ. ಒಳಗಡೆ ಇರ್ತಕ್ಕಂಥ ಮೆಡುಲ ನಿಮಗೆ ಏನು ಮಡಿಕೆ ರೂಪದಲ್ಲಿ ಆಗಿರೋದಿಲ್ಲ, ಅದು ವಿಸ್ತೃತ ರೂಪದಲ್ಲಿ ಬೆಳೆದಿರುವುದಿಲ್ಲ. ಅದಕ್ಕೆ ನಿಮಗೆ ವಿಸ್ತೃತ ರೂಪದಲ್ಲಿ ಬೆಳೆದಿರ್ತಕ್ಕಂಥ ಮೆದುಳಿನ ಯಾವ ಭಾಗ ಅಂತ ಕೇಳಿದರೆ ನಿಮಗೆ ಕಾರ್ಟೆಕ್ಸ್. ಸೆರೆಬ್ರಮ್ನ ಯಾವ ಭಾಗ, ಕಾರ್ಟೆಕ್ಸ್. ಈ ಒಂದು ಸೆರೆಬ್ರಮ್ನಲ್ಲಿ ಎರಡು ವಿಧ, ಒಳಗಡೆದಕ್ಕೆ ಮೆಡುಲ, ಹೊರಗಡೆದಕ್ಕೆ ಕಾರ್ಟೆಕ್ಸು. ಹೊರಗಡೆಯಾದಂಥ ಒಂದು ಕಾರ್ಟೆಕ್ಸ್ ಭಾಗ ಇದು ವಿಸ್ತೃತ ರೂಪದಲ್ಲಿ ಮಡಿಕೆ ರೂಪದಲ್ಲಿ ಬೆಳೆದಿರೋದ್ರಿಂದನೇ ಜೀವಿ ಏನಪ್ಪ ಅಂದರೆ ಮಾನವ ಜೀವಿ ಅಷ್ಟೊಂದು ಬುದ್ಧಿಶಕ್ತಿಯಾಗಿದ್ದಾನೆ. ಆಯ್ತು, ಹಾಗಾದರೆ ಈ ಕಾರ್ಟೆಕ್ಸ್ ಇದೆಯಲ್ಲ ಇದು ಬೂದು ಬಣ್ಣದಿಂದ, ಅಂದರೆ ಗ್ರೇ ಕಲರ್ ಆವಾಗಲೇ ತೋರಿಸಿದ್ನಲ್ಲ, ಇದು ಬೂದು ಬಣ್ಣದಿಂದ ಕೂಡಿದ್ದು. ಇಲ್ಲಿ ಏನಪ್ಪ ಅಂದರೆ ನರಕೋಶದ ಕೇವಲ ಕಾಯಗಳನ್ನು ಮಾತ್ರ ಹೊಂದಿದೆ ಅಂತೆ. ನರಕೋಶದ ಕೇವಲ ಕಾಯ ಅಂದರೆ ಕೆಳಗಡೆ ಬಾಲ ಇಲ್ಲ ಅಂತ ಅರ್ಥ. ಬಾಲ ಅಂದರೆ ಆಕ್ಸಾನ್, ಆಕ್ಸಾನ್ಗಳಿಲ್ಲ, ಬರೀ ಕೋಶ ಕಾಯಗಳು ಮಾತ್ರ ಇರ್ತವೆ.
ಅರ್ಥ ಆಯ್ತಾ. ನೆಕ್ಸ್ಟ್ ನಿಮಗೆ ವೈಟ್ ಅಥವಾ ನಿಮಗೆ ಬಿಳಿ ಬಣ್ಣದಲ್ಲಿ ಎರಡೂ ಇರ್ತವೆ. ಇದೇ ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ಕಾನ್ಸೆಪ್ಟ್ಗಷ್ಟೇ ಗೊತ್ತಿರಲಿ. ಗ್ರೇ ಮ್ಯಾಟರ್ ಹೊರಗಡೆ ಕಾರ್ಟೆಕ್ಸ್ದು ಗ್ರೇ ಮ್ಯಾಟರ್ ಆಗಿರ್ತದೆ, ಅಲ್ಲಿ ಏನಪ್ಪ ಅಂದರೆ ನಿಮಗೆ ಅದು ವಿಸ್ತೃತವಾಗಿ ಬೆಳವಣಿಗೆ ಆಗಿರ್ತದೆ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ, ಇದು ಇದೆ ನೋಡಿ ಎಕ್ಸಾಂಪಲ್ ನಾನು ಹೇಳಿದ್ದೇವೆ ನಿಮಗೆ ಏನಂದರೆ, ಇದು ಕಾರ್ಟೆಕ್ಸು ಇಷ್ಟು ತಂತಿಕೊಳ್ಳಿ, ಇದು ಕಾರ್ಟೆಕ್ಸು, ಇದು ಮೆಡುಲ, ಇದು ಕಾರ್ಟೆಕ್ಸು, ಇದು ಮೆಡುಲ, ಇದು ಕಾರ್ಟೆಕ್ಸ್ ಗ್ರೇ ಮ್ಯಾಟರ್ ಇದೆ, ಇದು ಮೆಡುಲ ವೈಟ್ ಮ್ಯಾಟರ್ ಇದೆ. ಇಲ್ಲಿ ಬರೀ ಕಾಯಕೋಶಗಳು ಇದಷ್ಟೇ ಇದಾವೆ, ಅಂದರೆ ನ್ಯೂರಾನ್ದ ಬರೀ ಕಾಯಗಳಷ್ಟೇ ಇದಾವೆ. ಇಲ್ಲಿ ನಿಮಗೆ ಮತ್ತು ಇದೇನಪ್ಪ ಅಂದರೆ ಕಾಯಗಳು ಮತ್ತು ಆಕ್ಸಾನ್ಗಳು ಎಲ್ಲ ಇದ್ದಾವೆ. ಅರ್ಥ ಆಯ್ತಾ, ಇಷ್ಟೇ ತಿಳ್ಕೊಳ್ಳಿ. ಎಸ್, ಹಾಗಾದರೆ ಇನ್ನು ಕಾರ್ಟೆಕ್ಸ್ ನೋಡಿದ್ವಿ ತಾನೆ ನಾವು, ಕಾರ್ಟೆಕ್ಸ್ ನೋಡಿದ್ವಿ. ಹಾಗಾದರೆ ಮೆಡುಲ, ಮೆಡುಲ ಯಾವ ಕಲರ್ ಆಗಿದೆ? ಮೆಡುಲ ಬಿಳಿ ಬಣ್ಣವಾಗಿದ್ದು, ಮೆಡುಲ ಬಿಳಿ ಬಣ್ಣದಾಗಿರ್ತದೆ, ನರಕೋಶಗಳ ನರತಂತುಗಳಿಂದ ಕೂಡಿರ್ತದೆ. ಅರ್ಥ ಆಯ್ತಾ, ಅಲ್ಲಿ ಕಾಯಗಳು, ಇಲ್ಲಿ ನರತಂತುಗಳು. ಅರ್ಥ ಆಯ್ತಾ, ಎರಡು ಸೇರಿ ನಿಮಗೆ ಕನೆಕ್ಷನ್ ಆಗಬೇಕು. ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ, ಒಂದು ನರಕೋಶ ಇದೆ ಅಂತಂದರೆ ಅಲ್ಲಿ ಮೇಲ್ಭಾಗ ಅಲ್ಲಿರ್ತದೆ, ಕೆಳಭಾಗ ಇಲ್ಲಿರ್ತದೆ. ಅಲ್ಲಿ ಕಾಯಗಳು ಅಂದರೆ ನರಕಾಯಗಳು ಅಥವಾ ಏನಪ್ಪ ಅಂದರೆ ಸೆಲ್ ಬಾಡಿ ಅಂತ ಕರಿತೀವಿ ನಾವು, ಅದು ವೈಟ್ ಇದು ಗ್ರೇ ಮ್ಯಾಟರ್ದಲ್ಲಿರ್ತದೆ ಅಂದರೆ ಕಾರ್ಟೆಕ್ಸ್ನಲ್ಲಿರ್ತದೆ, ಅದರ ಕೆಳಭಾಗ ಇದು ಮೆಡುಲಾದಲ್ಲಿರ್ತದೆ. ಈಗ ಇದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಕಾರ್ಟೆಕ್ಸ್ನ ಅತಿಯಾದ ವಿಸ್ತೃತ ಬೆಳವಣಿಗೆಯು ಮಾನವನ ಬುದ್ಧಿಶಕ್ತಿಗೆ ಕಾರಣವಾಗಿದೆ. ಯಾವುದರ ಬೆಳವಣಿಗೆ, ಯಾವುದರ ವಿಸ್ತೃತ ಬೆಳವಣಿಗೆ? ಕಾರ್ಟೆಕ್ಸ್ನ, ನಾಟ್ ಮೆಡುಲ, ನಾಟ್ ಮೆಡುಲ, ಇದು ತಿಳ್ಕೊಳ್ಳಿ, ಕಾರ್ಟೆಕ್ಸ್ನ ಭಾಗ. ಓಕೆನಾ, ಇದು ಮುಮ್ಮೆದುಳಿನ ಭಾಗವಾಗಿದ್ದು ಸೆರೆಬ್ರಮ್ನ ಕೆಳಗೆ ಇರ್ತದೆ. ಓಕೆ, ಮುಮ್ಮೆದುಳಿನ ಭಾಗವಾಗಿದ್ದು ಸೆರೆಬ್ರಮ್ನ ಕೆಳಗಡೆ ಇರ್ತದೆ. ಹಾಗಾದರೆ ನೆಕ್ಸ್ಟ್ ಸೆರೆಬ್ರಮ್, ಸೆರೆಬ್ರಮ್ಗೆ ಮತ್ತೆ ನಾವು ಇನ್ನೊಂದು ಏನೇನಂತ ಕರಿತೀವಿ? ಇದು ಸೆರೆಬ್ರಮ್ ಮಹಾಮಸ್ತಿಷ್ಕ, ಇದು ಬುದ್ಧಿಶಕ್ತಿಯ ಕೇಂದ್ರ ಅಂತ ಕರಿತೀವಿ. ಹೌದಾ, ಇದು ಪ್ರಜ್ಞಾ ಕೇಂದ್ರ ಅಂತೇಳಿ ಕರಿತೀವಿ. ಇದನ್ನು ಯೋಚನಾ ಕೇಂದ್ರ ಅಂದರೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕೇಂದ್ರ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ನೆನಪಿನ ಶಕ್ತಿಯ ಕೇಂದ್ರ ಅಂತ ಕರಿತೀವಿ, ಮೆಮರಿ ಸೆಂಟರ್. ನೀವು ಓದಿರ್ತಕ್ಕಂಥದ್ದು, ನೀವು ಸ್ಟಡಿ ಮಾಡಿರ್ತಕ್ಕಂಥದ್ದು, ಎಕ್ಸಾಮ್ನಲ್ಲಿ ನೀವೇನು ಓದಿದ್ದೀರಾ ಅದನ್ನು ಕರೆಕ್ಟಾಗಿ ರಿವೈಸ್ ಮಾಡಿ ನಿಮಗೆ ನೆನಪು ಮಾಡಿಕೊಂಡು, ವಿಶೇಷವಾಗಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಲಿ ಮೇನ್ಸಲ್ಲಿ ಎಕ್ಸಾಮ್ ಬರೀಬೇಕಾದಾಗ ನಿಮಗೆ ಅದನ್ನು ಓದಿರ್ತಕ್ಕಂಥದ್ದು ನೆನಪು ಮಾಡಿ ಬರೀಬೇಕಲ್ಲ, ಅದು ನಿಮಗೆ ನಿಮ್ಮ ಒಂದು ಕಾರ್ಟೆಕ್ಸ್ನ ಸರಿಯಾದ ಬೆಳವಣಿಗೆ ಆಗಿದ್ದರೆ ಇದರಿಂದ ಬರ್ತದೆ ನಿಮಗೆ. ಅರ್ಥ ಆಯ್ತಾ, ಮೆಮರಿ ಎಲ್ಲ ನೀವು ಓದಿರ್ತಕ್ಕಂಥ ಎಲ್ಲಿ ಸ್ಟೋರ್ ಆಗ್ತದೆ? ಈ ಒಂದು ಕಾರ್ಟೆಕ್ಸಲ್ಲೇ ಸ್ಟೋರ್ ಆಗಿರ್ತದೆ. ಓಕೆನಾ, ಎಸ್. ಹಾಗಾದರೆ ಮುಂದೆ ಈಗೇನು ನೋಡಿದ್ವಿ ನಾವು, ಈ ಒಂದು ಮುಮ್ಮೆದುಳಿನಲ್ಲಿರ್ತಕ್ಕಂಥ ಎರಡು ಭಾಗ ಆಗಿರ್ತಕ್ಕಂಥ ಸೆರೆಬ್ರಮ್ ಬಗ್ಗೆ ಅಷ್ಟೇ ನೋಡಿದ್ವಿ, ಇನ್ನೊಂದು ಭಾಗ ಆಗಿರ್ತಕ್ಕಂಥ ಡೈಎನ್ಸೆಫಲಾನ್ ಬಗ್ಗೆ ನೋಡಿಲ್ಲ. ನೋಡೋಣ, ಒಂದು 5 ನಿಮಿಷ ನೋಡಿದ್ರೆ ಕ್ಲಾಸ್ ಮುಗೀತದೆ. ಇದೆ ಡೈಎನ್ಸೆಫಲಾನ್. ಹಾಗಾದರೆ ಡೈಎನ್ಸೆಫಲಾನ್ ಯಾವ್ಯಾವ ಭಾಗಗಳಿಂದ ಸೇರಿದವು ಸರ್? ಈ ಡೈಎನ್ಸೆಫಲಾನ್ ಭಾಳಷ್ಟು ಬೇರೆ ಬೇರೆ ಟೀಚರ್ಸ್ ಲೆಕ್ಚರ್ಸ್ ಹೇಳಬೇಕಾದಾಗ ಅವರು ಡೈಎನ್ಸೆಫಲಾನ್ ಅಂತ ಹೇಳಲ್ಲ, ಸೆರೆಬ್ರಮ್, ಹೈಪೋಥಾಲಮಸ್, ಥಾಲಮಸ್ ಅಂತ ಹೇಳ್ಬಿಡ್ತಾರೆ. ಸೊ ದಟ್ ಇಸ್ ಆಲ್ಸೋ ರೈಟ್, ಅದೇನು ತಪ್ಪಂತ ಹೇಳ್ತಾ ಇಲ್ಲ. ಬಟ್ ಅದನ್ನು ಏನಪ್ಪ ಅಂದರೆ ಹೈಪೋಥಾಲಮಸ್ಸು, ಥಾಲಮಸ್ಸು, ಎಪಿಥಾಲಮಸ್ ಇವೆಲ್ಲದಕ್ಕೂ ಸೇರಿ ಡೈಎನ್ಸೆಫಲಾನ್ ಅಂತ ಕರೆಯೋದ್ರಿಂದ ನಾನು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಭಾಗ, ಅರ್ಥ ಆಗಲಿ ಅಂತೇಳಿ. ಓಕೆನಾ, ಎಸ್. ಈಗ ಥಾಲಮಸ್, ಹೈಪೋಥಾಲಮಸ್, ಎಪಿಥಾಲಮಸ್ ಇವು ಮೂರನ್ನ ಸೇರಿ ನಾವೇನಂತ ಕರಿತೀವಿ? ಡೈಎನ್ಸೆಫಲಾನ್ ಅಂತೇಳಿ ಕರಿತೀವಿ, ಡೈಎನ್ಸೆಫಲಾನ್ ಅಂತ ಕರಿತೀವಿ. ಈ ಏನು ಸೆರೆಬ್ರಮ್ನಲ್ಲಿ ಕೆಳಗಡೆ ಇರ್ತಕ್ಕಂಥ ಮಧ್ಯದಲ್ಲಿ ಭಾಗ ಇದೆಯಲ್ಲ, ಸೆರೆಬ್ರಮ್ನ ಕೆಳಗಡೆ, ಮಿಡ್ ಬ್ರೈನ್ನ ಮೇಲ್ಗಡೆ, ಅರ್ಥ ಆಯ್ತಾ, ಮಧ್ಯ ಮೆದುಳಿನ ಮೇಲ್ಭಾಗ ಮತ್ತು ಈ ಒಂದು ಮಹಾಮಸ್ತಿಷ್ಕದ ಕೆಳಗಡೆ ಭಾಗದಲ್ಲಿರ್ತಕ್ಕಂಥದ್ದೇ ಡೈಎನ್ಸೆಫಲಾನ್. ಇದೇನು ಮಾಡ್ತದೆ ಅಂತ ನೋಡೋದಕ್ಕಿಂತ ಮುಂಚೆ ಇದೇನಪ್ಪ ಅಂದರೆ, ಒಂದೊಂದು ಭಾಗಗಳಿದಾವಲ್ಲ, ಈ ಭಾಗಗಳು ಏನೇನು ಮಾಡ್ತವೆ ಅಂತ ನೋಡಿಕೊಂಡ್ರೆ ಡೈಎನ್ಸೆಫಲಾನ್ ಕ್ಲಿಯರ್ ಆಗ್ತದೆ. ಹಾಗಾದರೆ ಮೊದಲನೇದು ಥಾಲಮಸ್, ಥಾಲಮಸ್ ಬಗ್ಗೆ ನೋಡೋಣ. ಈ ಥಾಲಮಸ್ ಏನಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟು, ಹೊರಗಡೆ ಇರತಕ್ಕಂಥ ಉಷ್ಣತೆ ಮತ್ತು ಉದ್ರ ಬಗ್ಗೆ ಏನಪ್ಪ ಅಂದರೆ ನಡೀತಕ್ಕಂಥ ಒಂದು ಕ್ರಿಯೆಗಳ ಬಗ್ಗೆ ನಮಗೆ ಸೂಚನೆ ಕೊಡ್ತದೆ. ಏನಾದರೂ ಉಷ್ಣತೆ ಇದೆ ಅಥವಾ ಜಾಸ್ತಿ ಕೋಲ್ಡ್ ಇದೆ, ಹೆಂಗಿದೆ, ಅದ್ರ ಬಗ್ಗೆ ಇದ್ರ ಬಗ್ಗೆ ಜಾಸ್ತಿ ನಮಗೆ ಅವೇರ್ನೆಸ್ ಕೊಡ್ತದೆ. ಏನಪ್ಪ ಅಂದರೆ ಥಾಲಮಸ್. ಅದೇ ಹೈಪೋಥಾಲಮಸ್ಸು, ಇದು ರಿವರ್ಸು, ಒಳಗಡೆ ಇರ್ತಕ್ಕಂಥದ್ದಕ್ಕೆ, ಒಳಗಡೆ ಇರ್ತಕ್ಕಂಥ ಟೆಂಪ್ರೇಚರ್ ಹೆಂಗಿದೆ, ಇದನ್ನು ಮೇಂಟೈನ್ ಮಾಡಬೇಕಾ ಮಾಡಬಾರ್ದಾ, ಅಥವಾ ಯಾವ ಗ್ರಂಥಿನ ನಾವು ಎಬ್ಬಿಸ್ಬೇಕು, ಯಾವ ಗ್ರಂಥಿನ ಹೇಳಬೇಕು, ಯಾವ ಕೆಲಸ ಮಾಡಿಸ್ಬೇಕು. ಸೊ ಥಾಲಮಸ್ಗಿಂತ ಹೈಪೋಥಾಲಮಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ, ಈಗ ದಿಸ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಹೈಪೋಥಾಲಮಸ್ ನೋಡಿ, ಹೈಪೋಥಾಲಮಸ್ ಏನಂತ ಕರೀತಾರೆ, ಇದನ್ನು ನಾವೇನಂತ ಕರಿತೀವಿ, ದೇಹದ ಉಷ್ಣವನ್ನು ನಿಯಂತ್ರಿಸ್ತಕ್ಕಂಥ ಒಂದು ಗ್ರಂಥಿ, ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಗ್ರಂಥಿ. ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಇದ್ದಾವೆ, ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಗ್ರಂಥಿ ಯಾವುದು? ಹೈಪೋಥಾಲಮಸ್. ದೇಹದಲ್ಲಿ ಕ್ಯಾಲ್ಸಿಯಮ್ನ ನಿಯಂತ್ರಣ ಮಾಡ್ತಕ್ಕಂಥ ಗ್ರಂಥಿ ಪ್ಯಾರಾಥೈರಾಯ್ಡ್. ದೇಹದಲ್ಲಿ ನೀರಿನ ಅಂಶ ಅಂದರೆ
ದೇಹದಲ್ಲಿಲ್ಲ ಮೂತ್ರದಲ್ಲಿ ನೀರಿನ ಅಂಶವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಗ್ರಂಥಿ ಯಾವುದು? ಪಿಟ್ಯುಟರಿ ಗ್ರಂಥಿ. ಯಾಕೆ ಅಂದರೆ ಪಿಟ್ಯುಟರಿ ಗ್ರಂಥಿ ADH ಎಂಬ ಹಾರ್ಮೋನನ್ನು ರಿಲೀಸ್ ಮಾಡೋದರಿಂದ. ADH ಅಂತಂದ್ರೇನು? ಆ್ಯಂಟಿ ಡೈಯುರೆಟಿಕ್ ಹಾರ್ಮೋನ್. FDA 2020 ಪೇಪರಲ್ಲಿ ಇದನ್ನು ಕೇಳಿದ್ದಾನೆ. ಮೂತ್ರದಲ್ಲಿ ನೀರಿನ ಅಂಶವನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು? ಅಲ್ಲಿ ಗ್ರಂಥಿ ಕೇಳಿಲ್ಲ, ಬಟ್ ADH, ACTH, FSH, TSH ಅಂತ ಕೇಳಿದ್ದಾನೆ. ಇವೇ ಆಪ್ಷನ್ಸ್ ನಾನು ಏನು ಹೇಳಿದ್ನಲ್ಲ ಅವೇ ಆಪ್ಷನ್ಸ್ ಕೊಟ್ಟಿದ್ದಾನೆ. ಅಲ್ಲಿ ಏನು ಹಾಕಬೇಕು? ಮೂತ್ರದಲ್ಲಿ ನೀರಿನ ಅಂಶವನ್ನು ರಿಲೀಸ್ ಮಾಡ್ತಕ್ಕ ಸಾರಿ ರಿಲೀಸ್ ಅಲ್ಲ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರು? ADH, ಆ್ಯಂಟಿ ಡೈಯುರೆಟಿಕ್ ಹಾರ್ಮೋನ್. ಇದಕ್ಕೆ ಇನ್ನೊಂದು ಏನಂತ ಕರೀತಾರೆ? ವ್ಯಾಸೋಪ್ರಸಿನ್ ಅಂತ ಕರೀತಾರೆ. ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್, ವ್ಯಾಸೋಪ್ರಸಿನ್. ಯಾವ ರೀತಿ ಅಡ್ರಿನಲಿನ್ ಒಂದು ಗ್ರಂಥಿಗೆ, ಸಾರಿ ಅಡ್ರಿನಲಿನ್ ಹಾರ್ಮೋನ್ಗೆ ಎಪಿನೆಫ್ರೆನ್ ಅಂತ ಕರೀತಾರೆ, ಅದೇ ರೀತಿ ADH ಹಾರ್ಮೋನ್ಗೆ ವ್ಯಾಸೋಪ್ರಸಿನ್ ಅಂತೇಳಿ ಇನ್ನೊಂದು ಹೆಸರು ಕರೀತಾರೆ. ಓಕೆನಾ? ಅದನ್ನು FDA 2020 ಪೇಪರಲ್ಲಿ ಕೇಳಿದರೆ ತಾವು ಬೇಕಾದ್ರೆ ನೋಡ್ಬೋದು. ಆಯಿತು, ಆ ರೀತಿ ಕೆಲವೊಂದು ಗ್ರಂಥಿಗಳನ್ನು ನೀವು ನಿದ್ದೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಗ್ರಂಥಿ ಪೀನಿಯಲ್ ಗ್ರಂಥಿ. ಅರ್ಥ ಆಯ್ತಾ? ಒಳಗಡೆ ಥೈರಾಕ್ಸಿನನ್ನು ಉತ್ಪಾದನೆ ಮಾಡಿ ವ್ಯಕ್ತಿತ್ವದ ಒಂದು ಗ್ರಂಥಿಯಾಗಿರ್ತಕ್ಕಂಥದ್ದು ಯಾವುದು? ಯಾವುದು? ಥೈರಾಯ್ಡ್ ಗ್ರಂಥಿ. ಗ್ರೋತನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಗ್ರಂಥಿ ಯಾವುದು? ಬೆಳವಣಿಗೆ ಹಾರ್ಮೋನ್, ಪಿಟ್ಯುಟರಿ ಗ್ರಂಥಿ. ಇವೆಲ್ಲ ಮಾಸ್ಟರ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ, ಮಾಸ್ಟರ್ ಆಫ್ ಮಾಸ್ಟರ್ ಗ್ರಂಥಿ, ಹೈಪೋಥಾಲಮಸ್, ಇವೆಲ್ಲ ಗೊತ್ತಿರಬೇಕು. ಓಕೆನಾ? ಯಾಕೆಂದರೆ ಇಲ್ಲಿ ಬಂತು ಅದಕ್ಕೆ ಹೇಳ್ತಾ ಇದ್ದೀನಿ. ಎಸ್, ಹಾಗಾದರೆ ನೋಡಿ, ಇದು ದೇಹವನ್ನು ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತದೆ. ಯಾರು? ಹೈಪೋಥಾಲಮಸ್. ಅಷ್ಟೇ ಅಲ್ಲದೆ ಹೈಪೋಥಾಲಮಸ್ ನಿದ್ದೆಯನ್ನು ಕೂಡ ನಿಯಂತ್ರಣ ಮಾಡ್ತದೆ. ಹೆಂಗೆ ಸರ್? ನಿದ್ದೆಯನ್ನು ಹೆಂಗೆ ಕಂಟ್ರೋಲ್ ಮಾಡ್ತದೆ? ಇಲ್ಲಿ ಏನಪ್ಪ ಅಂದರೆ ಹೈಪೋಥಾಲಮಸ್ ನಿಮಗೆ ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಬರ್ತದೆ. ಓಕೆನಾ? ಈ ಪೀನಿಯಲ್ ಗ್ಲ್ಯಾಂಡ್, ಈ ಪೀನಿಯಲ್ ಗ್ಲ್ಯಾಂಡ್ ಕೂಡ ಇದು ಕಂಟ್ರೋಲ್ ಮಾಡೋದ್ರಿಂದ ಪೀನಿಯಲ್ ಗ್ಲ್ಯಾಂಡ್ ನಿಮಗೆ ಮೆಲಟೋನಿನ್, ಸೆರಟೋನಿನ್ ಎಂಬ ಅಂಥ ಹಾರ್ಮೋನ್ಗಳನ್ನ ಇಲ್ಲಿ ರಿಲೀಸ್ ಮಾಡ್ತದೆ. ಈ ಒಂದು ಮೆಲಟೋನಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಏನಪ್ಪ ಅಂದರೆ ಇದನ್ನು ನಿದ್ದೆ ಬರೋದಕ್ಕೆ ಕಾರಣ ಆಗ್ತದೆ. ಮೆಲಟೋನಿನ್ ಮಲಗೋದು, ಮೆಲಟೋನಿನ್ ಮಲಗೋದು, ಹಿಂಗೆ ನೆನ್ಪಿಡ್ಬೇಕು. ಇದು ರಿಲೀಸ್ ಮಾಡ್ತಕ್ಕಂಥ ಗ್ರಂಥಿ ಪೀನಿಯಲ್. ಈ ಪೀನಿಯಲ್ ಯಾರು ಕಂಟ್ರೋಲ್ ಮಾಡ್ತಾರೆ? ಹೈಪೋಥಾಲಮಸ್. ಹಂಗಾಗಿ ಇದು ಇಂಡೈರೆಕ್ಟ್ ಆಗಿ ನಿದ್ದೆಯನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ನೀರು ನಿಯಂತ್ರಣ ಮಾಡ್ತದೆ. ಹೆಂಗೆ ಹೇಳಿದಲ್ಲ, ಇದು ಪಿಟ್ಯುಟರಿ ಗ್ರಂಥಿಗೆ ನಿಯಂತ್ರಣ ಮಾಡ್ತದೆ, ಪಿಟ್ಯುಟರಿ ADH ನಿಯಂತ್ರಣ ಮಾಡ್ತದೆ. ಎಸ್, ನೋಡಿ, ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಹೈಪೋಥಾಲಮಸ್ಗೆ. ಪಿಟ್ಯುಟರಿ ಗ್ರಂಥಿಯನ್ನು ಕೂಡ ನಿಯಂತ್ರಣ ಮಾಡ್ತದೆ, ಹೇಳ್ಬಿಟ್ಟಿದ್ದೀನಿ ಆಗಲೇ, ಇದು ನೋಡ್ಲಾರ್ದಂಗೆ. ಎಸ್, ಓಕೆ. ಈಗ ನಮಗೆ ಡೈಎನ್ಸೆಫಲಲ್ಲಿರ್ತಕ್ಕಂಥ ಮುಮ್ಮಿದಳಲ್ಲಿರ್ತಕ್ಕಂಥ ಎರಡನೇ ಭಾಗ ಆಗಿರ್ತಕ್ಕಂಥ ಡೈಎನ್ಸೆಫಲಲ್ಲಿ ಥಾಲಮಸ್, ಹೈಪೋಥಾಲಮಸ್ ನೋಡಿದ್ವಿ. ಈಗ ಎಪಿಥಾಲಮಸ್ ಅಂತ ನೋಡೋಣ. ಎಪಿಥಾಲಮಸ್ ಅಂತ ಹೇಳಿದ್ನಲ್ಲ, ಈ ಎಪಿಥಾಲಮಸ್ಸಲ್ಲಿ ನಿಮಗೆ ಪೀನಿಯಲ್ ಗ್ರಂಥಿ ಇರೋದು. ಏನು ಹೇಳಿ? ಓ, ಕ್ವಶನ್ಸ್ ಬಂದ್ಬಿಟ್ವಾ ನೋಡಿ. ಅಂದರೆ ಲಾಸ್ಟ್ ಸ್ಲೈಡ್ ಅಂತ ನಿಮಗೆ ಖುಷಿ ಆಗ್ತಾ ಇದೆ, ನಿಮಗೆ ಖುಷಿ ಆಗಲಿ ಅಂತ ತೋರಿಸ್ತಾ ಇದೆ ಲಾಸ್ಟ್ ಸ್ಲೈಡು. ನೀವೇನು ಬೋರ್ ಆಗಬೇಡಿ, ಕ್ವಶನ್ ಆನ್ಸರ್ ಬಂದು ರೆಡಿ ಆಗಿರಿ ಅಂತೇಳಿ. ಅರ್ಥ ಆಯ್ತಾ? ಈ ಒಂದು ಇದೇನಪ್ಪ ಅಂದರೆ ಮುಂಬೈದಳ್ಳಲ್ಲಿ ಏನಪ್ಪ ಅಂದರೆ ಇದು ಎಪಿಥಾಲಮಸ್ಸು, ಮೂರನೇ ಭಾಗ ಥಾಲಮಸ್, ಹೈಪೋಥಾಲಮಸ್, ಎಪಿಥಾಲಮಸ್. ಇದು ಮುಂಬೈದಳಿನ ಭಾಗವಾಗಿದ್ದು ಪೀನಿಯಲ್ ಗ್ರಂಥಿಯನ್ನು ಹೊಂದಿರುತ್ತದೆ. ಈ ಒಂದು ಎಪಿಥಾಲಮಸ್ನ ಭಾಗದಲ್ಲೇ ಪೀನಿಯಲ್ ಗ್ರಂಥಿ ಇರ್ತದೆ. ಅರ್ಥ ಆಯ್ತಾ? ನೋಡಿ, ಹೈಪೋಥಾಲಮಸ್ ಮಧ್ಯದಲ್ಲಿದೆ, ಹೈಪೋಥಾಲಮಸ್ನ ಮುಂಭಾಗ ಪಿಟ್ಯುಟರಿ ಗ್ರಂಥಿ ಇರ್ತದೆ, ಹೈಪೋಥಾಲಮಸ್ನ ಹಿಂಭಾಗ ಪೀನಿಯಲ್ ಗ್ರಂಥಿ ಇರ್ತದೆ. ಅರ್ಥ ಆಯ್ತಾ? ಈ ಪಿಟ್ಯುಟರಿ, ಹೈಪೋಥಾಲಮಸ್, ಪೀನಿಯಲ್, PHP ಅಂತಕ್ಕಂಥ ಮೂರೂ ಗ್ರಂಥಿಗಳು ಬ್ರೇನಲ್ಲಿ ಇರ್ತವೆ. ಅರ್ಥ ಆಯ್ತಾ? ಬ್ರೇನಲ್ಲಿ, ಮೆದುಳಿನಲ್ಲಿ ಇರ್ತಕ್ಕಂಥ ಗ್ರಂಥಿಗಳು ಯಾವುವು ಅಂತ ಕೊಟ್ಟು ಆಪ್ಷನ್ಸ್ ಕೊಟ್ಟು ಪಿಟ್ಯುಟರಿ, ಹೈಪೋಥಾಲಮಸ್ಸು, ಪೀನಿಯಲ್ ಅಂತ ಕೊಟ್ಟರೆ ನಿಮಗೆ ಮೂರು ಹಾಕ್ಬೇಕು. ಭಾಳ ಜನರಿಗೆ ಪಿಟ್ಯುಟರಿ ಅಷ್ಟೇ ಗೊತ್ತಿರ್ತದೆ, ಮತ್ತು ಭಾಳ ಜನರು ಪಿಟ್ಯುಟರಿ ಗ್ರಂಥಿಯು ಅತ್ಯಂತ ಚಿಕ್ಕವಾದಂಥ ಗ್ರಂಥಿ ಅಂತ ತಿಳ್ಕೊಂಡಿರ್ತಾರೆ. ದಟ್ ಈಸ್ ರಾಂಗ್ ಫ್ರೆಂಡ್ಸ್. ಪೀನಿಯಲ್ ಗ್ರಂಥಿಯು ಅತ್ಯಂತ ಚಿಕ್ಕವಾದ ಗ್ರಂಥಿ, ಪೀನಿಯಲ್ನ ಬಿಟ್ಟರೆ ಎರಡನೇ ಚಿಕ್ಕ ಗ್ರಂಥಿ ಪಿಟ್ಯುಟರಿ ಗ್ರಂಥಿ. ಎಸ್, ಇದು ಪೀನಿಯಲ್ ಗ್ರಂಥಿಯನ್ನು ಹೊಂದಿರ್ತದೆ. ಪೀನಿಯಲ್ ಗ್ರಂಥಿ ನಿಮಗೇನು ಮಾಡ್ತದೆ ಗೊತ್ತು? ಈ ಪೀನಿಯಲ್ ಗ್ರಂಥಿ ನಿಮಗೆ ಮಾನವ ದೇಹದ ಮೂರನೇ ಕಣ್ಣು ಅಂತ ಕರೀತಾರೆ. ಮಾನವ ದೇಹದ ಮೂರನೇ ಕಣ್ಣು, ಯಾಕಂದರೆ ಇದು ಎಕ್ಸಾಕ್ಟ್ ಸೆಂಟರ್ ಭಾಗದಲ್ಲಿ ಹಿಂದೆ ಅದು ಇರೋದ್ರಿಂದ ಅದನ್ನು ಮಾನವ ದೇಹದ ಮೂರನೇ ಕಣ್ಣು ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಜೈವಿಕ ಗಡಿಯಾರ ಅಂತ ಕರೀತಾರೆ, ಬಯಾಲಜಿಕಲ್ ಕ್ಲಾಕ್ ಅಂತ ಕರೀತಾರೆ. ಯಾವುದಕ್ಕೆ? ಇದೇ ಪೀನಿಯಲ್ ಗ್ರಂಥಿಗೆ. ಯಾಕೆಂದರೆ ಯಾವ ಟೈಮ್ಗೆ ಎಬ್ಸ್ಬೇಕು ಕರೆಕ್ಟ್ ಟೈಮ್ಗೆ ಎಬ್ಸುತ್ತೆ, ಅದು ಇದೇ ನಿದ್ದೆಗಿದ್ದೆ ಅದನ್ನೆಲ್ಲ ಬಿಟ್ಟು ಕರೆಕ್ಟ್ ಟೈಮ್ಗೆ ಎಬ್ಸುತ್ತೆ. ಅದಕ್ಕೆ ಅದನ್ನ ಜೈವಿಕ ಗಡಿಯಾರ ಅಂತ ಕರಿತೀವಿ. ನೀವು ಕೈಯಲ್ಲಿ ಕಟ್ಕೊಂಡಿಲ್ಲ ಗಡಿಯಾರ ಅಂತಂದ್ರೆ ಕೂಡ ಆಟೋಮೆಟಿಕ್ ನಿಮ್ಮಲ್ಲಿ ಗಡಿಯಾರ ಇದೆ, ಒಂದು ದೇವ ಸೃಷ್ಟಿ ಮಾಡಿ ಕೊಟ್ಬಿಡ್ತೇನೆ. ಯಾವುದು? ಪೀನಿಯಲ್ ಗಡಿಯಾರ ಅಥವಾ ಪೀನಿಯಲ್ ಗ್ರಂಥಿ. ಆಯಿತು, ಇಷ್ಟೇನಪ್ಪ ಅಂದರೆ ನಾನ್ ಸ್ಟಾಪ್ ಕ್ಲಾಸ್ ಮುಗಿದಿರ್ತದೆ. ಇವತ್ತು ಐ ಥಿಂಕ್ ಸ್ವಲ್ಪ ಸ್ಪೀಡ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಂತೇಳಿ. ನಾಳೆ ಸ್ವಲ್ಪ ಮತ್ತೆ ನಮಗೆ ಫೀಡ್ಬ್ಯಾಕ್ಗಳು ಬರ್ತವೆ, ಯಾಕೆಂದರೆ ಹುಡುಗರೆಲ್ಲ ಹೇಳ್ತವೆ. ಓಕೆ, ಈಗೇನಪ್ಪ ಅಂದರೆ ಕ್ವಶನ್ ಆನ್ಸರ್.
ಒಂದು ಸ್ವಲ್ಪ ಒಂದು 5 ಕ್ವೆಶ್ಚನ್ಸ್ ಅಷ್ಟೇ ನೋಡೋಣ ಇವತ್ತು, ಯಾಕೆಂದರೆ ನಾಳೆ ಕ್ಲಾಸಿಗೆ ಮತ್ತೆ ನೋಡಿ ರೋಗಗಳು ನೋಡಿ ಅವೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ನೆಕ್ಸ್ಟ್ ಕ್ವೆಶನ್ಸ್ ಇದ್ದಿದ್ದೆಲ್ಲ ಡಿಸ್ಕಸ್ ಮಾಡಬೇಡ, ಓಕೆನಾ? ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವೆಶನ್ಸ್ ನೋಡಿ, ಇಲ್ಲಿ ಯಾವುದ್ರಲ್ಲಿ ಕೇಳಿದಾರೆ ಅಂತಕೊಂಡು ಹಾಕಿಲ್ಲ, ಆ್ಯಕ್ಚುಲಿ ಇದೇ ಕೇಳಿದ್ದಾರೆ, ಬಟ್ ಬೈ ಮಿಸ್ಟೇಕ್ ಆಗಿಲ್ಲ. ಇವೆ PC PSI FD SD UPSC. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಯಾವುದು ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ನೋಡಿ, ಹಿಮ್ಮೆದುಳು, ಮೆದುಳು ಚಾಚು ಭಾಗ, ಮುಮ್ಮೆದುಳು, ಆಮೇಲೆ ಮಧ್ಯಮೆದುಳು. ಆ್ಯಕ್ಚುಲಿ ಮಿದುಳು ಬಳ್ಳಿ, ಇದು ಮೆದುಳು ಬಳ್ಳಿ. ನೋ, ಹಿಮ್ಮೆದುಳು ಅಲ್ಲ, ಓಕೆನಾ? ಆನ್ಸರ್ ಯಾವುದು? ಮುಮ್ಮೆದುಳು. ಮುಮ್ಮೆದುಳು ಅತ್ಯಂತ ದೊಡ್ಡ ಭಾಗ. ಅದರಲ್ಲಿ ಇನ್ನೊಂದು ಏನಾದರೂ ಆಪ್ಷನ್ಸ್ ಕೊಟ್ಟು ನಿಮಗೆ ಇಲ್ಲಿ ಇನ್ನೊಂದು ಹಿಂಗೆ ಕೊಡ್ತಾನೆ, ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಕೊಟ್ಟು ನಿಮಗೆ ಆಪ್ಷನ್ಸ್ ಮುಮ್ಮೆದುಳು ಇರಲ್ಲ. ಆಪ್ಷನ್ಸ್ ನಿಮಗೆ ಸೆರೆಬ್ರಮ್ ಅಂತಿರ್ತದೆ. ಸೆರೆಬ್ರಮ್ ಅಂದರೂ ಅಷ್ಟೇ, ಮಹಾಮಸ್ತಿಷ್ಕ. ಆ ಮುಮ್ಮೆದುಳಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಭಾಗ ಆಗಿರ್ತಕ್ಕಂಥ ಮಹಾಮಸ್ತಿಷ್ಕ, ಅದೇ ನಿಮಗೆ ದೊಡ್ಡ ಭಾಗ. ಸ್ವಲ್ಪ ಟೈಪ್ ಮಿಸ್ಟೇಕ್ ಆಗಿದೆ, ಸಾರಿ. ಆಮೇಲೆ ನೋಡಿ, ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲಬ್ಧ ಪ್ರಮಾಣ ಎಷ್ಟು ನಿಮಗೆ ಹೇಳಿದ್ದೀನಿ, ಎಷ್ಟು? 90/90 to 110. ಅರ್ಥ ಆಯ್ತಾ? ಎಸ್. ಹಾಗಾದರೆ ಇದು ಇಂಪಾರ್ಟೆಂಟ್, ನರಕೋಶಗಳ ವಿಭಜನೆ ಹೊಂದುವುದಿಲ್ಲ, ಏಕೆಂದರೆ ಇವುಗಳಲ್ಲಿ ಡ್ಯಾಶ್ ಇರುವುದಿಲ್ಲ. ಇವುಗಳಲ್ಲಿ ಡ್ಯಾಶ್ ಇರುವುದಿಲ್ಲ ಅಂದರೆ ಏನು ಇರುವುದಿಲ್ಲ? ಇವುಗಳಲ್ಲಿ ಏನು ಇರುವುದಿಲ್ಲ ನೋಡಿ, ನ್ಯೂಕ್ಲಿಯಸ್, ಮಧ್ಯಕಾಯ, ಗಾಲ್ಗಿಕಾಯ, ಮೈಟೋಕಾಂಡ್ರಿಯ. ನಾವು ಮತ್ತೆ ಸೈಟಾಲಜಿಗೆ ಹೋಗ್ಬೇಕೀಗೆ. ನ್ಯೂಕ್ಲಿಯಸ್, ದ ಕಂಟ್ರೋಲ್ ಸೆಂಟರ್ ಆಫ್ ಸೆಲ್, ಜೀವಕೋಶದ ನಿಯಂತ್ರಣ ಕೊಠಡಿ ಯಾರು? ನ್ಯೂಕ್ಲಿಯಸ್. ಯಾಕೆಂದರೆ ಅನುವಂಶಿಕ ವಸ್ತು ಇಲ್ಲೇ ಇರ್ತದೆ. ಅನುವಂಶಿಕ ವಸ್ತು ಆಗಿರ್ತಕ್ಕಂಥ ಡಿ ಎನ್ ಎ ಆರ್ ಎನ್ ಎ ಎಲ್ಲ ಇಲ್ಲೇ ಇರೋದ್ರಿಂದ ಇದಕ್ಕೆ ನಾವು ಕಂಟ್ರೋಲ್ ಸೆಂಟರ್ ಅಂತ ಕರಿತೀವಿ. ಸೊ ಇದು ಇದ್ದೇ ಇರ್ತದೆ. ನ್ಯೂಕ್ಲಿಯಸ್ನಲ್ಲಿ ನಾವು ನರಕೋಶ ನ್ಯೂರಾನ್ನಲ್ಲಿ ನಾವು ನ್ಯೂಕ್ಲಿಯಸ್ ನೋಡಿದ್ದೀವಿ, ಹೌದಾ? ಸೊ ಹಾಗಾಗಿ ಇದು ಅಲ್ಲ. ಮಧ್ಯಕಾಯ ಆರ್ ಸೆಂಟ್ರಿಯೋಲ್ ಅಂತ ಕರಿತೀವಿ ನಾವು, ಸೆಂಟ್ರಿಯೋಲ್. ಇದು ಕೋಶ ವಿಭಜನೆಯನ್ನು ಮಾಡುತ್ತದೆ. ಕೋಶ ವಿಭಜನೆ ಮಾಡುವುದರಿಂದ ಇದಕ್ಕೇನಪ್ಪ ಅಂದರೆ ಮೈಟಾಸಿಸ್ ಮಿಯಾಸಿಸಲ್ಲಿ ಇದು ಇದ್ದೇ ಇರ್ತದೆ, ಓಕೆನಾ? ಯಾವ ರೀತಿ ನಿಮಗೆ ಈ ಒಂದು ಸ್ಪರ್ಮ್ ನಿಮ್ಮ ಪುರುಷರಲ್ಲಿರ್ತಕ್ಕಂಥ ಸ್ಪರ್ಮ್, ಸ್ತ್ರೀಯಲ್ಲಿರ್ತಕ್ಕಂಥ ಅಂಡಾಣುವಿನ ನಿಮಗೆ ಹೋಗಬೇಕು ಅಂದರೆ ಈ ಒಂದು ಬಾಲ ಇದ್ದು ಆಮೇಲೆ ಅದ್ರ ಮುಂದೆ ಏನಿರ್ತದಪ್ಪ ಅಂದರೆ ಈ ಒಂದು ನ್ಯೂಕ್ಲಿಯಸ್ ಹಿಂದೆನೆ ಏನಿರ್ತದೆ, ಸೆಂಟ್ರಿಯೋಲ್ ಕೂಡ ಇರ್ತದೆ. ಯಾಕೆಂದರೆ ಯಾವಾಗ ಸ್ಪರ್ಮ್ ಹೋಗಿ ಈ ಒಂದು ಎಗ್ ಜೊತೆ ಕನೆಕ್ಟ್ ಆದಮೇಲೆ ಝೈಗೋಟ್ ಫಾರ್ಮೇಷನ್ ಆದಮೇಲೆ ಆ ಝೈಗೋಟ್ ಡಿವೈಡ್ ಆಗಬೇಕು ಅಂದರೆ ಅದಕ್ಕೆ ಕಾರಣ ಮಲ್ಟಿಪ್ಲಿಕೇಶನ್ ಆಗಬೇಕಂದ್ರೆ ಅದಕ್ಕೆ ಕಾರಣ ಸೆಂಟ್ರಿಯೋಲ್. ಅಲ್ಲಿಯೂ ಕೂಡ ಸೆಂಟ್ರಿಯೋಲ್ ಇರುತ್ತೆ, ಆದರೆ ಇಲ್ಲಿ ಸೆಂಟ್ರಿಯೋಲ್ ಇರುವುದಿಲ್ಲ. ಯಾಕೆಂದರೆ ಇಲ್ಲಿ ಕೋಶ ವಿಭಜನೆ ಆಗುವುದಿಲ್ಲ, ಅಲ್ಲಿ ಕೋಶ ವಿಭಜನೆ ಆಗಲೇಬೇಕು. ಆವಾಗಲೇ ಝೈಗೋಟು ಡೆವಲಪ್ ಆಗಿ ಎಂಬ್ರಿಯೋ ಆಗಿ ಫೀಟಸ್ ಆಗಿ ಹೊರಗಡೆ ಡೆಲಿವರಿ ಆಗ್ತದೆ ಮಗುವಾಗಿ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಪ್ಪ ಅಂದರೆ ಹುಟ್ಟಿದಾಗ ಏನು ನಿಮಗೆ ಬ್ರೈನ್ ಸೆಲ್ ನರ್ವ್ಸ್ ಬಂದಿರ್ತವೆ ಅಷ್ಟೇ ನರ್ವ್ಗಳು ನಿಮಗೆ. ಇಲ್ಲಿ ಏನಪ್ಪ ಅಂದರೆ ಗಾಯ ಆದರೆ ನಿಮಗೆ ನೆಕ್ಸ್ಟ್ ಬೇರೆ ಬಂದು ಇಲ್ಲಿ ಸೆಲ್ಸ್ಗಳು ಡೆವಲಪ್ ಆಗಿ ಅದು ಗಾಯ ವಾಸಿ ಆಗ್ತದೆ, ಬಟ್ ಇಲ್ಲಿ ನಿಮಗೆ ಯಾವುದೇ ರೀತಿ ವಾಸಿ ಆಗೋದಿಲ್ಲ. ಅದಕ್ಕೋಸ್ಕರ ನರ್ವಸ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟು, ಅದಕ್ಕೆ ನರ್ವಸ್ ಸಿಸ್ಟಮ್ಗೆ ತೊಂದರೆ ಆಗದಂಗೆ ನೋಡ್ಕೋಬಾರ್ದು. ಅರ್ಥ ಆಯ್ತಾ? ಸೊ ಯಾಕೆ ಅಂದರೆ ಅಲ್ಲಿ ನಿಮಗೆ ಈ ಕೋಶ ವಿಭಜನೆಗೆ ಬೇಕಾದಂತಹ ಒಂದು ಇಂಪಾರ್ಟೆಂಟ್ ಸೆಲ್ ಆರ್ಗನಲ್ಲೇ ಕಣದಂಗ ಯಾವುದು ಮಧ್ಯಕಾಯ ಇರುವುದಿಲ್ಲ ಸರ್. ಹಾಗಾದರೆ ನಾವು ಕೆಲವೊಂದು ನೋಡಿದ್ದೀವಲ್ಲ ಸರ್, ಯಾವಾಗ ಅಂದರೆ ಕೆಲವೊಂದು ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ಸೇ ಇಲ್ಲ ಸರ್, ಅಂತ ಎಕ್ಸಾಂಪಲ್ ಕೊಡಿ ಸರ್. ಕ್ವಶನ್ ಕೇಳ್ತಾರಾ? ಕೇಳಿದ್ದಾರೆ. ಎಕ್ಸಾಂಪಲ್ RBC. RBCಯಲ್ಲಿ ನಿಮಗೆ ಕೋಶ ಕೇಂದ್ರವೇ ಇಲ್ಲ. ಯಾಕೆ ಸರ್? ಅಲ್ಲಿ ಕೂಡ RBC ಒಂದು 120 ದಿನ ಇರ್ತದೆ, ಆಮೇಲೆ ಸತ್ತೋಗ್ತದೆ. ಅದು ವಿಭಜನೆ ಆಗಬೇಕಾದ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಅಲ್ಲಿ ಕೂಡ ನಿಮಗೆ ನ್ಯೂಕ್ಲಿಯಸ್ ಇರುವುದಿಲ್ಲ, ಅಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ. ಆ ನ್ಯೂಕ್ಲಿಯಸ್ ಜಾಗದಲ್ಲಿ ಏನಪ್ಪ ಅಂದರೆ ಹಿಮೋಗ್ಲೋಬಿನ ಕೂತ್ಕೊಂಡ್ಬಿಟ್ಟಿರ್ತದೆ. RBCಯಲ್ಲಿ ಹಿಮೋಗ್ಲೋಬಿನ ಕೂತ್ಕೊಂಡ್ಬಿಟ್ಟಿರ್ತದೆ. ಯಾಕಂದರೆ RBC ಕೆಲಸ ಏನು? ಹಿಮೋಗ್ಲೋಬಿನನ್ನು ಸಾಗಾಣಿಕೆ ಮಾಡತಕ್ಕಂಥದ್ದು. ಅರ್ಥ ಆಯ್ತಾ? ಎಷ್ಟು ಆಗುತ್ತೆ ಸಾಧ್ಯವಾದಷ್ಟು ನಾನು ಬರೀ ಹಿಮೋಗ್ಲೋಬಿನಿಂದನೇ ತುಂಬಿಕೊಳ್ಬೇಕು ಅಂತಕ್ಕಂಥ ಒಂದು ಆಸೆ ಯಾರ ಹತ್ರ ಇರ್ತದೆ? RBCಯಲ್ಲಿ ಇರ್ತದೆ. ಅದಕ್ಕೆ ಇರ್ತಕ್ಕಂಥ ನ್ಯೂಕ್ಲಿಯಸನ್ನು ಕಿತ್ತು ಹೊಸದು ಆ ಭಾಗದಲ್ಲಿ ಮತ್ತೆ ಹಿಮೋಗ್ಲೋಬಿನನ್ನು ಸೇರಿಸ್ಕೊಳ್ತದೆ. ಯಾಕೆ ನಾನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾನು ಆಕ್ಸಿಜನ್ ಕೊಡಬೇಕು ಎಲ್ಲ ಜೀವಕೋಶಗಳಿಗೆ, ಇರ್ತಕ್ಕಂಥ ಜೀವಕೋಶಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮನೋಭಾವ ಯಾರ್ದು? RBCದಿರ್ತದೆ. ಅದಕ್ಕೆ ಅದು ನ್ಯೂಕ್ಲಿಯಸ್ ಇರಲ್ಲ. ಇಲ್ಲೇನಿರಲ್ಲ, ಸೆಂಟ್ರಿಯೋಲ್ ಇರಲ್ಲ, ಸೆಂಟ್ರಿಯೋಲ್ ಮಧ್ಯಕಾಯ ಇರುವುದಿಲ್ಲ. ಅದಕ್ಕೆ ಇದು ಕೋಶ ವಿಭಜನೆ ಆಗೋದಿಲ್ಲ, ಅದಕ್ಕೆ ಮೈಟಾಸಿಸ್ ಇಲ್ಲಿ ನಡೆಯೋದಿಲ್ಲ. ಮಿಯಾಸಿಸ್ ಅಂತೂ ಮೊದಲೇ ಮಾತಿಲ್ಲಿ ನಡೆಯೋದಿಲ್ಲ. ಮಿಯಾಸಿಸ್ ಲೈಂಗಿಕ ಕೋಶಗಳಲ್ಲಿ ಮಾತ್ರ ನಡೀತವೆ. ಲೈಂಗಿಕ ಕೋಶಗಳಂದರೆ ಸ್ಪರ್ಮು ಅಂಡಾಣು ಅಲ್ಲಿ ನಡೀತವೆ. ಮೈಟಾಸಿಸ್ಸು ನಿಮಗೆ ಬಾಡಿ ಕೋಶಗಳು. ಗಾಲ್ಗಿಕಾಯ
ಅಥವಾ ಗಾಲ್ಗಿ ಸಂಕೀರ್ಣ. ಇದಕ್ಕೆ ನಾವೇನಂತ ಕರಿತೀವಿ? ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಸೆಲ್ ಅಂತ ಕರಿತೀವಿ, ಜೀವಕೋಶದ ರಾಸಾಯನಿಕ ಫ್ಯಾಕ್ಟರಿ. ಹಾಗಾದರೆ ಸರ್, ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಬಾಡಿ ಯಾವುದು? ಲಿವರ್. ಲಿವರು ಇದು ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಬಾಡಿ, ಇದು ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಸೆಲ್. ಯಾಕೆಂದರೆ ಇಲ್ಲೇ ಎಂಜೈಮ್ಸ್ಗಳು, ಲೈಸೋಸೋಮ್ಗಳು ಎಲ್ಲ ಇಲ್ಲಿಂದನೆ ಹುಟ್ಕೊಳ್ತಕ್ಕಂಥದ್ದು. ಆಮೇಲೆ ಮೈಟೋಕಾಂಡ್ರಿಯಾ, ಇದು ಅಂತೂ ಅಲ್ಲ, ಪವರ್ ಆಫ್ ದ ಸೆಲ್ ಅಂತ ಕರಿತೀವಿ, ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ, ಮತ್ತು ರೆಸ್ಪಿರೇಷನ್ ಸೈಟ್ ಅಂತ ಕರಿತೀವಿ, ಉಸಿರಾಟದ ತಾಣ ಅಂತ ಕರಿತೀವಿ. ಯಾಕೆಂದರೆ ನಾನು ಹೇಳ್ಬಿಡ್ತೀನಿ ನಿಮಗೆ, ಜೀವನ ಕ್ರಿಯೆಗಳಲ್ಲಿ ಆಹಾರದಿಂದ ತಗೊಂಡಿರ್ತಕ್ಕಂಥ ಗ್ಲೂಕೋಸ್ ಹೋಗಿ ಮೈಟೋಕಾಂಡ್ರಿಯಾದಲ್ಲಿ ಕೂತ್ಕೊಂಡಿರ್ತದೆ. ಸ್ವಾಮಿ, ಯಾವಾಗ ಆಕ್ಸಿಜನ್ ಬರ್ತದೆ, ಯಾವಾಗ ಆಕ್ಸಿಜನ್ ಬರ್ತದೆ ಅಂತೇಳಿ, ಯಾವಾಗ ಆಕ್ಸಿಜನ್ ಬರ್ತದೆ ಆ ಒಂದು ರೆಸ್ಪಿರೇಷನ್, ಆ ಒಂದು ಮೈಟೋಕಾಂಡ್ರಿಯಾದಲ್ಲಿ ಈ ಒಂದು ಆಕ್ಸಿಜನ್ ಗ್ಲೂಕೋಸ್ ಎರಡು ಸೇರಿ ಆವಾಗ ಎನರ್ಜಿ ಬಿಡುಗಡೆ ಆಗ್ತದೆ. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಬಿಡುಗಡೆ ಆಗ್ತದೆ, ಸೆಕೆಂಡ್ರಿ. ಬಟ್ ನಮಗಿಲ್ಲಿ ಎನರ್ಜಿ ಬಿಡುಗಡೆ ಆಗ್ತದೆ. ಇದೇ ಎನರ್ಜಿ ಏನಪ್ಪ ಅಂದರೆ ಎ ಟಿ ಪಿ ಫಾರ್ಮುಲ್ ಇರ್ತದೆ. ಇದಕ್ಕೆ ನಾವು ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಇದೇ ಎಸ್ ಪಿ ಎ ಟಿ ಪಿಗೆ ನಾವೇನಂತ ಕರಿತೀವಿ, ಜೀವಕೋಶದಲ್ಲಿರ್ತಕ್ಕಂಥ ಚಲಾವಣೆಯಲ್ಲಿ, ಜೀವಕೋಶದ ಚಲಾವಣೆಯಲ್ಲಿ ಅಂದರೆ ಜೀವಕೋಶದಲ್ಲಿ ಚಲಾವಣೆಯ ನಾಣ್ಯ, ಅಂದರೆ ಜೀವಕೋಶದಲ್ಲಿರ್ತಕ್ಕಂಥ ಒಂದು ಚಲಾವಣೆಯ ನಾಣ್ಯ ಯಾವುದು? ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್, ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಯಾವುದು ಕರಿತೀವಿ? ಎ ಟಿ ಪಿ ಕರಿತೀವಿ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಅದು ಮೈಟೋಕಾಂಡ್ರಿಯಾ. ಇದು ಅಲ್ಲ, ಇದು ಅಲ್ಲ. ಸೊ ಆನ್ಸರ್, ದಿಸ್ ಇಸ್ ದ ರೈಟ್ ಆನ್ಸರ್, ಎಸ್. ಹಾಗಾದರೆ ಮೆದುಳು ಚಟುವಟಿಕೆಯನ್ನು ದಾಖಲು ಮಾಡಿಕೊಳ್ಳುವ ಒಂದು ಪರೀಕ್ಷೆ, ಇದನ್ನು ಸ್ವಲ್ಪ ಹೇಳಬೇಕಾಗಿತ್ತು ನಾನು ನಿಮಗೆ, ಹೇಳಿಲ್ಲ. ಇದೊಂದು ಪರೀಕ್ಷೆ ಹೇಳಬೇಕು. ನೆಕ್ಸ್ಟ್ ಪಾಲಿಗ್ರಾಫಿ ಪರೀಕ್ಷೆ ಅಂತ ಬರ್ತದೆ. ಪಾಲಿಗ್ರಾಫಿ ಅಂತಂದರೆ ನಿಮಗೆ ಸುಳ್ಳನ್ನು ಪತ್ತೆ ಹಚ್ಚತಕ್ಕಂಥ ಒಂದು ಪರೀಕ್ಷೆ. ಇವೆಲ್ಲ ನೆಕ್ಸ್ಟ್ ನಿಮಗೆ ಹೇಳೋಣ. ಇದು ಇ ಸಿ ಜಿ. ಇಲ್ಲಿ ಯಾವುದಿದೆ ಆನ್ಸರು? ಇದು ಇ ಜಿ ಇದೆ, ಇ ಸಿ ಜಿ. ಆಮೇಲೆ ಎಂ ಇ ಜಿ, ಇದು ಇಂಗ್ಲೀಷ್ನಲ್ಲಿ ಬರೀಬೇಕಾಗಿತ್ತು. ಸಿಟಿ ಸ್ಕ್ಯಾನ್, ಆಮೇಲೆ ಇ ಸಿ ಟಿ, ಓಕೆನಾ? ನೋಡಿ, ಇ ಸಿ ಜಿ ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್, ಇದು ಹಾರ್ಟ್ಗೆ ಸಂಬಂಧಿಸಿದೆ. ಹಾರ್ಟ್ಗೆ ಅಂದರೆ ಹೃದಯದ ಚಟುವಟಿಕೆಗಳನ್ನು ಗಮನಿಸೋದಕ್ಕೆ. ಇ ಜಿ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್. ಎನ್ಸೆಫೆಲೋ ಅಂತ ಬಂತಂದರೆ ನಿಮಗೆ ಮೆದುಳು ಅಂತ ತಿಳ್ಕೊಳ್ಬೇಕು, ಕಾರ್ಡಿಯೋ ಅಂತ ಬಂತಂದರೆ ನಿಮಗೆ ಹಾರ್ಟ್ ಅಂತ ತಿಳ್ಕೊಳ್ಬೇಕು, ಮಯೋ ಅಂತ ಬಂತಂದರೆ ನಿಮಗೆ ಮಜಲ್ ಅಂತ ತಿಳ್ಕೊಳ್ಬೇಕು, ಓಕೆನಾ? ಇದು ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್, ಇದೇ ಆನ್ಸರ್ ಈಗ ಇದಕ್ಕೆ. ಯಾವುದು? ಇ ಜಿ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್, ಇದೇ ಆನ್ಸರು. ಇ ಎಂ ಜಿ ಅಂದರೆ ಎಲೆಕ್ಟ್ರೋ ಮಯೋಗ್ರಾಫ್, ಓಕೆನಾ? ಅದು ಸಿಟಿ ಅಂತಂದರೆ ಕಂಪ್ಯೂಟರ್ ಟೊಮೋಗ್ರಫಿ, ಸಿಟಿ ಸ್ಕ್ಯಾನ್ ಅದಲ್ಲ. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್, ಐ ಥಿಂಕ್, ಯಾಕಂದರೆ ಇವತ್ತು 5 ಹಾಕಿದ್ದೀವಿ. ಮಿದುಳು ಮತ್ತು ದೇಹದ ಇತರೆ ಭಾಗಗಳ ನಡುವೆ ಮಾಹಿತಿಯನ್ನು ಸಾಗಿಸುವ ಜೀವಕೋಶ ಇದ್ಯಾವುದು? ಜೀವಕೋಶ. ಇದೂ ಜೀವಕೋಶನಾ? ಹೌದು. ಇದನ್ನೂ ಜೀವಕೋಶನಾ? ಹೌದು. ಇದನ್ನೂ ಜೀವಕೋಶನಾ? ಹೌದು. ಇದನ್ನೂ ಜೀವಕೋಶನಾ? ಹೌದು. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥ ಜೀವಕೋಶ ಯಾವುದು? ಮೆದುಳು ಮತ್ತು ಇತರೆ ಭಾಗಗಳು. ಇದು ಮೆದುಳು, ನನ್ನ ಇತರೆ ಭಾಗಗಳು, ಇವೆರಡರ ನಡುವೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ, ಮಾಹಿತಿಯನ್ನು ರವಾನಿಸ್ತಕ್ಕಂಥ, ಮಾಹಿತಿಯನ್ನು ಸಾಗಿಸುವಂತಹ ಜೀವಕೋಶ ಯಾವುದು? ನಾನು ಹೇಳಿದೆ, ಕೆಳಗಡೆ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಳದೆ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಾನ್ಸ್ಟೇಬಲ್ಗಳು ಯಾವ ರೀತಿ ಶ್ರೇಷ್ಠನೋ, ಇಲ್ಲಿ ಕೂಡ ಏನಪ್ಪ ಅಂತಂದರೆ ಇಲ್ಲಿ ನರ್ವಸ್ ಸಿಸ್ಟಮಲ್ಲಿ ನಿಮಗೆ ನರ ಕೋಶಗಳು ಶ್ರೇಷ್ಠ, ಇವಿಲ್ಲ ಅಂದರೆ ಕೆಲಸನೇ ನಡೆಯೋದಿಲ್ಲ. ಅದಕ್ಕೆ ಕ್ವಶನ್ ಕೇಳಿದೆ ನೋಡಿ, ಯಾವುದು? ನೆಫ್ರಾನ್. ನೋ, ನೆಫ್ರಾನ್ ಇದೆಲ್ಲಿ ಬರ್ತದೆ? ಕಿಡ್ನಿಲಿ ಬರ್ತದೆ. ಕಿಡ್ನಿಲಿ ಕೆಳ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಇದು ನ್ಯೂರಾನ್ ಆನ್ಸರ್, ನ್ಯೂರಾನ್ ಆನ್ಸರ್. ಮಾಂಸ ಕೋಶ ಅಲ್ಲ, ಆಮೇಲೆ ಸ್ಟೆಮ್ ಸೆಲ್ಸ್ ಅಲ್ಲ. ಸೊ ಆನ್ಸರ್ ಯಾವುದು ಇದರಲ್ಲಿ ಅಂದರೆ ನ್ಯೂರಾನ್. ನ್ಯೂರಾನ್ ಆನ್ಸರ್ ಯಾವುದು? ನ್ಯೂರಾನ್, ಎಸ್. ಯಾವುದು ಆನ್ಸರು? ನ್ಯೂರಾನ್. ನ್ಯೂರಾನ್ ಏನಪ್ಪ ಅಂತಂದರೆ ಇದು ಒಂದು ವಿಸರ್ಜನಾ, ಈ ಒಂದು ನರ್ವಸ್ ಸಿಸ್ಟಮ್, ಈ ಒಂದು ನರ್ವಸ್ ಸಿಸ್ಟಮ್ನಲ್ಲಿ ಕೆಳಗಡೆ ಕೆಲಸ ಮಾಡ್ತಕ್ಕಂಥ, ಲೋ ಲೆವೆಲಲ್ಲಿ ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥ ಒಂದು ಕೆಲಸ. ಹಾಗಾದರೆ ಈ ಒಂದು ಬ್ರೇನನ್ನು ಸ್ಟಡಿ ಮಾಡೋದಕ್ಕೆ ಅಥವಾ ನರಗಳ ಒಂದು ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ನ್ಯೂರಾಲಜಿ ಅಂತ ಕರಿತೀವಿ. ಏನು? ನ್ಯೂರಾಲಜಿ. ನ್ಯೂರಾಲಜಿ ಆರ್ ನ್ಯೂರೋಸೈನ್ಸ್, ಬೆಟರ್ ನ್ಯೂರಾಲಜಿ. ನಿಮಗೆ ನ್ಯೂರಾಲಜಿ, ಯುರಾಲಜಿ, ನೆಫ್ರಾಲಜಿ ಡಿಫ್ರೆನ್ಸ್ ಗೊತ್ತಿರಬೇಕು. ನ್ಯೂರಾಲಜಿ ಅಂದರೆ ನರ್ವ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ, ನೆಫ್ರಾಲಜಿ ಅಂದರೆ ಕಿಡ್ನಿ ಬಗ್ಗೆ ಸ್ಟಡಿ ಮಾಡೋದಕ್ಕೆ, ಯುರಾಲಜಿ ಅಂದರೆ ಏನು ಕಿಡ್ನಿ ಅಂದರೆ
ಮೂತ್ರ ವಿಸರ್ಜನೆ ಅಂಗಕ್ಕೆ ಸಂಬಂಧಪಟ್ಟಂಗೆ ಕಿಡ್ನಿ, ಮೂತ್ರನಾಳ ಮತ್ತು ಮೂತ್ರಕೋಶ, ಪೆನಿಸ್ ಇವೆಲ್ಲ ಬರ್ತಾವಲ್ಲ, ಈ ಒಂದು ಕಿಡ್ನಿ ಬಗ್ಗೆ ಮಾತ್ರ ಸ್ಟಡಿ ಮಾಡೋದಕ್ಕೆ ನಾವು ನೆಫ್ರಾಲಜಿ ಅಂತ ಕರಿತೀವಿ. ಕಿಡ್ನಿ ಕೆಳಗಡೆ ಏನಿರ್ತದಲ್ಲ ಪೈಪ್ಗಳು, ಮೂತ್ರನಾಳ ಮತ್ತು ಬ್ಲಾಡರ್, ಇವುಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಯುರಾಲಜಿ ಅಂತ ಕರಿತೀವಿ. ಯುರಾಲಜಿ ನೆಫ್ರಾಲಜಿ ಎರಡು ಕನ್ಫ್ಯೂಷನ್ ಆಗ್ತವೆ, ತಿಳ್ಕೊಳ್ಳಿ. ಇದೊಂದು ನ್ಯೂರಾಲಜಿ ಕೂಡ, ಒಂದು ನ್ಯೂರಾಲಜಿ ನರ್ವ್ ಬಗ್ಗೆ. ಓಕೆನಾ, ಆಯ್ತು, ಇಷ್ಟು ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಟ್ಟಿರ್ತೀನಿ. ಎಸ್, ಇಲ್ಲಿಗೆ ಏನಪ್ಪ ಅಂದರೆ ನಿಮಗೆ ನರ್ವಸ್ ಸಿಸ್ಟಮ್ ಅಥವಾ ನರವ್ಯೂಹ, ಈ ಒಂದು ನರವ್ಯೂಹಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಕಂಪ್ಲೀಟ್ ಆಗಿದೆ ಅಂತಂದರೆ ನಾನು ಇನ್ನೊಂದು ತೋರಿಸ್ಬಿಡ್ತೀನಿ ತಮಗೆ ನಾವೇನು ಮಾಡಿದ್ದೀವಿ ಅಂತೇಳಿ. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ಒಂದು ಕ್ಲಿಯರ್ ಕಟ್. ಎಸ್, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಹಾಂ, ಇಲ್ಲಿ ನಾವೇನಪ್ಪ ಅಂತಂದರೆ ತಮಗೆ ನೋಡಿ, ನಾವೆಲ್ಲಿದ್ದೀವಿ ನೋಡಿ, ಹ್ಯೂಮನ್ ನರ್ವಸ್ ಸಿಸ್ಟಮ್ ಇವತ್ತು ಸ್ಟಡಿ ಮಾಡಿರ್ತಕ್ಕಂಥದ್ದು ಬ್ರೀಫ್ ಹಿಸ್ಟ್ರಿ, ಸಾರಿ ಹಿಸ್ಟ್ರಿ ಅಲ್ಲ, ಬ್ರೀಫಲ್ಲಿ ಕೆಲಸ ಮಾಡ್ತಕ್ಕಂಥ ನ್ಯೂರಾನ್ ಬಗ್ಗೆ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆಯಿತಾ, ಈ ಆಮೇಲೆ ನರ್ವಸ್ ಸಿಸ್ಟಮ್ ಬಗ್ಗೆ ನೋಡಿದಾಗ ನಮಗೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಲೋಕಲ್ ಗೌರ್ಮೆಂಟ್ ಬಗ್ಗೆ ನೋಡಿದ್ದೀವಿ. ಅರ್ಥ ಆಯ್ತಾ? ಈ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥವ್ರು ಯಾರು? ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್, ಮೆದುಳು, ಮೆದುಳು ಬಳ್ಳಿ. ಆಯಿತಾ? ಇನ್ನು ಇದರಲ್ಲಿ ನಾವು ಎಲ್ಲಿದ್ದೀವಿ ಅಂತಂದರೆ ಈ ಬ್ರೈನಲ್ಲೇ ಇದ್ದೀವಿ. ಆ ಬ್ರೈನಲ್ಲಿ ಬ್ರೈನು ಕಂಪ್ಲೀಟ್ ಮಾಡಿಲ್ಲ ನಾವು. ಆ ಬ್ರೈನಲ್ಲಿ ಯಾರು? ಫೋರ್ ಬ್ರೈನು, ಮಿಡ್ ಬ್ರೈನು, ಹೈಂಡ್ ಬ್ರೈನು. ಇದ್ರಾಗ ನಾವು ಯಾವ್ದು ನೋಡಿದ್ದೀವಿ ಈಗ? ಬರೀ ಫೋರ್ ಬ್ರೈನ್, ಬರೀ ಫೋರ್ ಬ್ರೈನ್ ಮಾತ್ರ ನೋಡಿದ್ದೀವಿ. ಇನ್ನು ನಾಳೆ ಮಿಡ್ ಬ್ರೈನ್, ಹೈಂಡ್ ಬ್ರೈನ್, ಆಮೇಲೆ ಸ್ಪೈನಲ್ ಕಾರ್ಡ್, ಆಮೇಲೆ ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಗೌರ್ಮೆಂಟ್. ಇಷ್ಟು ಬಗ್ಗೆ ನಾಳೆ ಕ್ಲಾಸಲ್ಲಿ ನೋಡೋಣ. ಓಕೆನಾ? ಇಷ್ಟು ತಮಗೆ ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ ಕಂಪ್ಲೀಟ್ ಆಗಿರ್ತದೆ. ನಾಳೆ ಸೇಮ್ ಟೈಮ್ 7 ಗಂಟೆಗೆ ಇರ್ತದೆ. ಸೊ ಇಲ್ಲಿಗೇನಪ್ಪ ಅಂದರೆ ಕ್ಲಾಸ್ ಮುಗಿದಿರ್ತದೆ. ಧನ್ಯವಾದಗಳು.